ಜೈ ಹಿಂದ್. ಎಸ್, ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರಲ್ಲ ಚೆನ್ನಾಗಿ? ಸೊ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರ ಅನ್ಕೊಂತೀನಿ. ಇವಾಗ ಆಲ್ರೆಡಿ 5 ಕ್ವಶನ್ ಪೇಪರ್ಸ್ ಗಳು ಕಂಪ್ಲೀಟ್ ಆಗಿದಾವ. ಸೊ ಆರ್ಮಿ ಎಕ್ಸಾಮ್ ಬರೆಯೋರಾಗಿರ್ಬೋದು, ನೀವೇ ಆಗಿರ್ಬೋದು, ಸೊ ಇವನ್ ಏರ್ಫೋರ್ಸ್ ಬರೆಯೋರು ಕೂಡ ಏನ್ ಮಾಡ್ರಿ, ಸೊ ಎಲ್ಲ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ರಿ. ಸೇಮ್ ಟಾಪಿಕ್ಸ್ ಗಳಾಗೋದ್ರಿಂದ ಸೊ ಅದಾದ್ರೆ ಕಾನ್ಸೆಪ್ಟ್ ಗಳೆಲ್ಲ ಸೇಮ್ ಇದಾವ. ಕಾನ್ಸೆಪ್ಟ್ ಗಳು ಅರ್ಥ ಆಯ್ತು ಅಂದ್ರೆ ಆರಾಮಾಗಿ ಈಸಿಯಾಗಿ ನೀವು ಎಕ್ಸಾಮ್ಸ್ ಗಳನ್ನ ಬರಿಬಹುದು. ನೋಡ್ರಿ, ನಾವು ಲಾಸ್ಟ್ ನೀವು ಯಾವ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ಲಾಸ್ಟ್ ಕ್ವಶನ್ ಪೇಪರ್ಸ್ ಗಳನ್ನ ನೀವೆಲ್ಲ ನೋಡ್ಬೇಕಾಗತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್. ಆಮೇಲೆ 5th ಕ್ವಶನ್ ಪೇಪರ್ ಏನ್ ಮಾಡಿದೀವಿ ಅಂದ್ರೆ ನನ್ನ ಜೊತೆಗೆ ನಿಮಗೂ ಕೂಡ ಸಾಲ್ವ್ ಮಾಡ್ತಾ ಹೋಗಿ ಅಂತ ಹೇಳಿದೀನಿ. ಸೊ ಇವನ್ 6th ಕೂಡ ಇವಾಗಿಂದು ಕೂಡ ಏನ್ ಮಾಡೋಣ ಅಂದ್ರೆ ಸೊ ನನ್ನ ಜೊತೆ ನೀವು ಸಾಲ್ವ್ ಮಾಡ್ತಾ ಹೋಗುವರಂತೆ. ನೋಡ್ರಿ, ಆರ್ಮಿ ಕ್ವಶನ್ ಪೇಪರ್ ಅಲ್ಲಿ 3 ಸೆಕ್ಷನ್ಸ್ ಬರ್ತಾವ. ಫಸ್ಟ್ ಒಂದು GK, ಸೊ ಅದಾದ ನಂತರ ಮ್ಯಾಥಮೆಟಿಕ್ಸ್, ಆಮೇಲೆ ಸೈನ್ಸ್ ಅಂತ ಹೇಳ್ತೀವಿ. ಸೊ ಒಂದೊಂದಾಗಿ ಸೆಕ್ಷನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ನೋಡ್ರಿ, GK ಕ್ವಶನ್ಸ್. ಸೊ ಅದಕ್ಕಿಂತ ಮುಂಚೆ ವಿಡಿಯೋವನ್ನ ಪಾಸ್ ಮಾಡಿ ಒಂದ್ ಬುಕ್ ಅಲ್ಲಿ ಏನ್ ಮಾಡ್ರಿ ಅಂತ ಹೇಳಿದ್ರೆ 1 to 50 ಕ್ವಶನ್ಸ್ ಗಳನ್ನ ನೀವು ಬರ್ಕೊಡ್ರಿ, ನಂಬರ್ ಬರ್ಕೊಟ್ರಿ 1 to 50. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ತೋರಿಸಿದ ತಕ್ಷಣ ಅಥವಾ ಕ್ವಶನ್ ಅನ್ನ ಡಿಸ್ಕಷನ್ ಮಾಡುವಾಗ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತಂದ್ ಹಾಕಿ, ಅದಾದ ನಂತರ ಹಾಕಿದ ನಂತರ ನಾನು ನಿಮ್ಗೆ ಆನ್ಸರ್ಸ್ ಗಳನ್ನ ಹೇಳ್ತೀನಿ. ಸೊ ಟೋಟಲ್ ಆಗಿ 50 ಕ್ವಶನ್ ಮುಗಿಯೋದ್ ನಂತರ ನಿಮ್ ಸ್ಕೋರ್ ಎಷ್ಟಾಗಿದೆ ಅಂತಂದ ಹೇಳಿ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ದು ಸ್ಕೋರು ಅಬೌವ್ 40 ಆಗಿದ್ರೆ ಅಥವಾ ಅಬೌವ್ 35 ಎಲ್ಲ ಆಗಿದ್ರೆ ಸೊ ನೀವು ಈಸಿಯಾಗಿ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಾ. ಸೊ ಅಂದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋಕೆ ಒಂದೇನಂತಂದ ಹೇಳಿದ್ರೆ ಒಂದು ಒಳ್ಳೆ ಚಾನ್ಸ್ ಇದು. ಸೊ ಅದನ್ನ ಬಿಟ್ಬಿಡು, ಇವಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀವಿ ಸುಮ್ನೆ ಒಂದು ಎರಡು ABCD ಅಂತಂದ ಹಾಕೋದು. ಸೊ ಅದಾದ ನಂತರ ಇನ್ನೊಂದು ಬೇಡ ಬಿಡು, ನೆಕ್ಸ್ಟ್ ನೋಡಕ್ ಬರುತ್ತೆ ವಿಡಿಯೋ, ಸೊ ಆಮೇಲೆ ನೋಡೋಣ ಅಂತಂದು ಹೇಳೋದು. ಸೊ ಇವೆಲ್ಲ ಏನಂದ್ರೆ ಒಂಥರ ಹೇಡಿಗಳ ಕೆಲಸ. ಸೊ ನೀವು ಸೋಲ್ಜರ್ಸ್ ಆಗೋರಿದ್ದೀರಿ, ಸೊ ನಿಮ್ಗೊಂದು ಏನಿರಬೇಕು, ಡಿಸಿಪ್ಲಿನ್ ಇರಬೇಕು, ಅದಾದ ನಂತರ ಒಂದು ಯೂನಿಟಿ ಅಂತಂದಿರಬೇಕು, ಆಮೇಲೆ ಸೊ ಮಾಡ್ತೀವಿ ಅನ್ನೋ ಒಂದು ಹಠ ಇರಬೇಕು. ಸೊ ಅವಾಗ ಮಾತ್ರ ಏನ್ ನಾವ್ ಹೇಳ್ತೀವಲ್ಲ, ಕಾಯಕವೇ ಕೈಲಾಸ, ಆಮೇಲೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂದ್ ಹೇಳ್ತೀವಲ್ಲ, ನಾವು ಕಷ್ಟ ಪಟ್ರೆ ಇವಾಗ ನೆಕ್ಸ್ಟ್ ನಮ್ಗೆ ಫಲ ಸಿಗುತ್ತೆ. ಸೊ ನೆನ್ಪಿಟ್ಕೊಡ್ರಿ ಇದನ್ನ. ಆಮೇಲೆ ದೇಶದ ಸೇವೆ ಮಾಡಕ್ ಹೋಗೋರು ಇದ್ದೀರಾ, ಸೊ ಒಂದು ಒಳ್ಳೆ ಚಾನ್ಸ್. ಪ್ರತಿ ಸಾರಿನೂ ಹೇಳ್ತೀನಿ, ಸೊ ಇವಾಗೂ ಹೇಳ್ತಿದ್ದೀನಿ. ಸೊ ಒಂದು ಏನಂತಂದ ಹೇಳಿದ್ರೆ ಒಳ್ಳೆ ಚಾನ್ಸ್ ಅಷ್ಟೆ, ಇಂಥ ಚಾನ್ಸ್ ಯಾರಿಗೂ ಸಿಗಂಗಿಲ್ಲ. ನೀವು ಲಕ್ಕಿ ಅಂದ್ರೆ ನೀವು ಒಂಥರ ದೇವ್ರ ಮಕ್ಕಳು ಇದ್ದಂಗೆ. ಸೊ ಅಂದ್ರೆ ದೇಶದ ಸೇವೆ ಆಗಿರ್ಬೋದು ಅಥವಾ ಭಾರತ ಮಾತೆಯ ಸೇವೆ ಮಾಡೋದು ಕೆಲವರಿಗೆ ಮಾತ್ರ ಸಿಗುತ್ತೆ. ನಾನು ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಇದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ನೀವೆಲ್ಲ ಏನಂದ್ರೆ ಒಂಥರ ದೇವ್ರ ಮಕ್ಕಳು. ಸೊ ಇಂಥ ಚಾನ್ಸ್ ನಿಮ್ಗೆ ಅಷ್ಟೇ ಸಿಕ್ಕಿರುತ್ತೆ, ಬೇರೆ ಯಾರಿಗೂ ಸಿಗಂಗಿಲ್ಲ ಅಷ್ಟು ಈಸಿಯಾಗಿ. ಸೊ ಇಂಥ ಚಾನ್ಸ್ ಅನ್ನ ಕಳ್ಕೊಳಕ್ ಹೋಗ್ಬಿಡ್ರಿ. ಸೊ ನಾವು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಕ್ ಹೋಗೋಣ. ಸೊ ನೀವು ಎಲ್ಲ 1 to 50 ನಂಬರ್ಸ್ ಹಾಕೊಂಡಿದಾರೆ ಅನ್ಕೊಂತೀನಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ATM ಅಂತ ಕೇಳಿದಾರೆ. ನಾವು ಇಲ್ಲಿ ಅಬ್ರಿವೇಷನ್ಸ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಫುಲ್ ಫಾರ್ಮ್ ಬರೀರಿ ಅಂತ, ಇದನ್ನ ವಿಸ್ತೃತ ರೂಪ ಬರೀರಿ ಅಂತ ಕೇಳ್ತಾರೆ. ನಾನು ಆಲ್ರೆಡಿ ತುಂಬಾ ಹೇಳಿದೀನಿ, ಅದನ್ನ ಹೇಳ್ತೀನಿ ಇವಾಗ. ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ATM? ATM ನ ವಿಸ್ತೃತ ರೂಪವನ್ನ ಬರೀರಿ ಅಂತ ಕೇಳಿದಾರೆ. ನೋಡ್ರಿ, ಸೊ ಇದರಲ್ಲಿ ಯಾವ್ದು ಬರುತ್ತೆ, ಸೊ ಬೇಗ ಹಾಕಿ. ಸೊ ಫಸ್ಟ್ ಕ್ವಶನ್ಸ್ ಗೆ ಯಾವ ಆಪ್ಷನ್ ಬರುತ್ತೆ ನೋಡ್ರಿ, ಎನಾ, ಬಿನಾ, ಸಿನಾ, ಡಿನಾ? ಸೊ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ, ಆಟೋಮೆಟೆಡ್ ಟೆಲ್ಲಿಂಗ್ ಮಷಿನ್ ಅಂತ ಹೇಳ್ತೀವಿ, ಆಟೋಮೆಟೆಡ್ ಟ್ರಾನ್ಸಾಕ್ಷನ್ ಆಫ್ ಮನಿ ಅಂತ ಹೇಳ್ತೀವಿ, ಆಟೋಮೆಟೆಡ್ ಟೋಟಲಿಂಗ್ ಮಷಿನ್ ಅಂತ ಹೇಳ್ತೀವಿ. ಯಾವ್ದು ನೋಡ್ರಿ, ಎಸ್, ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಅಂತ ಹೇಳ್ತೀವಿ. ಎ ಅಂದ್ರೆ ಆಟೋಮೆಟಿಕ್, ಟಿ ಅಂದ್ರೆ ಟೆಲ್ಲರ್, ಎಂ ಅಂತ ಹೇಳಿದ್ರೆ ಮಷಿನ್ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ಇಂಥ ಕ್ವಶನ್ಸ್ ಬಂದಾಗ ಈ ತರ ಮತ್ ಬೇರೆ ಅಂದ್ರೆ ಕ್ವಶನ್ ಪೇಪರ್ಸ್ ಗಳಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯುನೆಸ್ಕೋ ಅಂತ ಇದೆ, ಇದ್ರದ್ದು ವಿಸ್ತೃತ ರೂಪವನ್ನ ಬರೀರಿ ಅಂತ ಕೇಳ್ತಾರ. ಆಮೇಲೆ ಇಸ್ರೋ ಅಂತಂದ್ ಕೇಳ್ತಾರ, ಸೊ ಇದ್ರ ವಿಸ್ತೃತ ರೂಪ ಬರೀರಿ. ಆಮೇಲೆ WHO ಅಂತಂದ್ ಕೇಳ್ತಾರೆ, ಇದ್ರದ್ದು ವಿಸ್ತೃತ ರೂಪ ಬರೀರಿ. ಆಮೇಲೆ ಇನ್ನೊಂದ್ ಕೆಲವೊಂದು ಬರ್ತಾವ, ಇವಾಗ ನೋಡಿರ್ಬೋದು ಇವಾಗ ನಾಸಾ ಅಂತ ಇದೆ, ನಾಸಾ, ಎಸ್, ಮಾಮ್ ಅಂತ ಇದೆ ಮಂಗಳ ಗ್ರಹದ್ದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೂ ಯಾವ್ಯಾವ ಬರ್ತಾವ ನೋಡ್ರಿ, ನಬಾರ್ಡ್ ಅಂತಂದ್ ಬರುತ್ತೆ, ನಬಾರ್ಡ್, ಎಸ್. ಅದಾದ ನಂತರ ಸೇಬಿ ಅಂತಂದ್ ಬರುತ್ತೆ, ಸೇಬಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, RBI ಅಂತ ಬರುತ್ತೆ. ಇವತ್ತರದೆಲ್ಲ ಏನಂತಂದ ಹೇಳಿದ್ರೆ ಫುಲ್ ಫಾರ್ಮ್ ಕೇಳ್ತಾರೆ. ಈವನ್ UPSC ಫುಲ್ ಫಾರ್ಮ್ ಏನು, UPSC ದ ಸೊ ಫುಲ್ ಫಾರ್ಮ್ ಏನು ಅಂತಂದ್ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಬರಿಬೇಕು. ಸೊ ಎಕ್ಸ್ಟ್ರಾ ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು ವರ್ಕ್ ಇದು. ಸೊ ಏನಂತ ಈಸಿಯಾಗಿ ನಿಮ್ಗೆ ಏನಂದ್ರೆ ಕಾನ್ಸೆಪ್ಟ್ಸ್ ಗಳು ಅರ್ಥ ಆಗ್ತಾವ. ಸೆಕೆಂಡ್ ಒನ್ ನೋಡ್ರಿ, ಸೊ ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೇಳ್ತಾರೆ. ನೋಡ್ರಿ, ಹೂ ಇಸ್ ದ ಡೈರೆಕ್ಟರ್ ಜನರಲ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ, ವರ್ಲ್ಡ್ ಅಂತಂದ್ ಹೇಳಿದ್ರೆ ವಿಶ್ವ, ಹೆಲ್ತ್ ಅಂದ್ರೆ ಆರೋಗ್ಯ, ಆರ್ಗನೈಸೇಷನ್ ಅಂದ್ರೆ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆಯ ಹೆಡ್ ಯಾರಿದಾರೆ ಅಥವಾ ಡೈರೆಕ್ಟರ್ ಜನರಲ್ ಯಾರಿದಾರೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಇವಾಗ ಯಾರಿದಾರೆ ಅಂತಂದ ಹೇಳಿದ್ರೆ ಡಾಕ್ಟರ್ ಟೆಡ್ರೋಸ್ ಅವ್ರು ಇದಾರೆ. ಯಾರಿದಾರೆ ಇವಾಗ, ಡಾಕ್ಟರ್ ಟೆಡ್ರೋಸ್ ಅವ್ರು ಇದಾರೆ, ಟೆಡ್ರೋಸ್ ಅದಾನಾಮ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, WHO ನಾನು ಆಗ್ಲೇ ಹೇಳಿದೆ, ಅದ್ರ ಫುಲ್ ಫಾರ್ಮ್ ಬರೀರಿ ಅಂತಂದ ಹೇಳಿದೆ, ಅದ್ರ ಇಲ್ಲಿ ಅದ ನೋಡ್ರಿ,
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಂದ ಐತಾ. ಆಮೇಲೆ ಅದೇ ತರ ILO ಅಂತಂದ್ ಬರುತ್ತ, IMO ಅಂತಂದ್ ಬರ್ತಾವ. ಸೊ ಇವುಗಳದ್ದು ಏನಂತಂದ ಹೇಳಿದ್ರೆ ಸ್ವಲ್ಪ ನೀವು ನೋಡ್ಕೊಬೇಕು. ಆಮೇಲೆ ಇಲ್ಲಿ ಇನ್ನೊಂದು ಇನ್ನೊಂದ್ ಕೇಳ್ತಾರೆ, UNO ಅಂತಂದ್ ಬರುತ್ತೆ, ವಿಶ್ವಸಂಸ್ಥೆ ಅಂತಂದ ಹೇಳ್ತೀವಿ. ವಿಶ್ವಸಂಸ್ಥೆ ಹೆಡ್ ಯಾರಿದಾರ? ಆಮೇಲೆ ನಮ್ ಕ್ವಶನ್ಸ್ ಗಳು ಇನ್ನೂ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ, ಈಗ UPSC ಹೆಡ್ ಯಾರಿದಾರ? ಆಮೇಲೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಯಾರಿದಾರ? ಆಮೇಲೆ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಯಾವ್ದಾದ್ರು ಒಂದು ಕೇಳ್ಬಹುದು. ಹೈಕೋರ್ಟ್ ಕೇಳಲ್ಲ ಬಿಡಿ, ಸುಪ್ರೀಂ ಕೋರ್ಟ್ ಕೇಳ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತಂದ ಹೇಳ್ತೀವಿ. ಅದಾದ ನಂತರ ಅಟಾರ್ನಿ ಜನರಲ್ ಯಾರಿದಾರೆ ಅಂತ ಕೇಳ್ತಾರೆ. ಆಮೇಲೆ ಪ್ರೆಸಿಡೆಂಟ್ ಯಾರಿದಾರೆ ಇವಾಗ ಅಂತ ಕೇಳ್ತಾರೆ, ಮೊನ್ನೆ ಚೇಂಜ್ ಆಗಿದಾರೆ, ಅದು ಕನ್ಫರ್ಮ್ ಕ್ವಶನ್ ಅಂತ ಅನ್ಕೊಡ್ರಿ. ಸೊ ಈ ತರ ಹೆಡ್ ಯಾರಿದಾರೆ ಅಂತ ಹೇಳಿ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ಇಸ್ರೋದ ಹೆಡ್, ಆಮೇಲೆ DRDO ಹೆಡ್ ಅಂದ್ರೆ ಡಿಫೆನ್ಸ್ ಸಂಬಂಧಪಟ್ಟಿದ್ದು. ಆಮೇಲೆ ನೇವಿ ಹೆಡ್ ಯಾರಿದಾರೆ, ಆರ್ಮಿ ಹೆಡ್ ಯಾರಿದಾರೆ, ಏರ್ಫೋರ್ಸ್ ಹೆಡ್ ಯಾರಿದಾರೆ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೆಕೆಂಡ್ ಒನ್ ಆಯ್ತಾ. ಸೊ ಥರ್ಡ್ ಒನ್ ನೋಡ್ರಿ, ಹೂ ವಾಸ್ ದ ರೈಟರ್ ಆಫ್ ದ ಜಂಗಲ್ ಬುಕ್ ಅಂತ ಇದೆ. ದ ಜಂಗಲ್ ಬುಕ್ ಅನ್ನೋದೇನಂತಂದ ಹೇಳಿದ್ರೆ ಒಂದ್ ಬುಕ್, ಒಂದ್ ಪುಸ್ತಕ, ಇದನ್ನ ಬರೆದವ್ರು ಯಾರು ಅಂತಂದ್ ಕ್ವಶನ್ ಕೇಳಿದಾರ. ಸೊ ಯಾವ್ದು ಆಪ್ಷನ್ ಆಗತ್ತೆ ನೋಡ್ರಿ, ಎನಾ, ಬಿನಾ, ಸಿನಾ, ಡಿನಾ ಅಂತಂದ ಹೇಳಿ? ಜಾನ್ ಕಿಪ್ಲಿಂಗ, ಸೊ ರುಡ್ಯಾರ್ಡ್ ಕಿಪ್ಲಿಂಗ, ಅಥವಾ ರಸ್ಕಿನ್ ಬಾಂಡ, ಅಥವಾ ಜೋಸೆಫ. ಸೊ ಯಾವ್ದು ನೋಡ್ರಿ, ಇಲ್ಲಿ ಯಾರು ಬರ್ತಾರ ಅಂತಂದ ಹೇಳಿದ್ರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತಂದ್ ಬರ್ತಾರ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಅದೇ ತರ ನೋಡ್ರಿ, ಇಲ್ಲಿ ನಮ್ಗೆ ಮತ್ತೆ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರ ಅಂದ್ರೆ, ಇವಾಗ ಮಹಾತ್ಮ ಗಾಂಧೀಜಿ ಅವರು ಬರೆದಂತಹ ಬುಕ್ಸ್ ಗಳು ಯಾವ್ಯಾವ ಅಂತ ಕೇಳ್ತಾರ. ಜವಾಹರ್ಲಾಲ್ ನೆಹರು ಬರೆದಿರುವಂತಹ ಬುಕ್ಸ್ ಗಳು ಯಾವ್ಯಾವು? ಆಮೇಲೆ ಅಂಬೇಡ್ಕರ್ ಅವರು ಬರೆದಿರುವಂತಹ ಬುಕ್ಸ್ ಯಾವ್ದು? ರವೀಂದ್ರನಾಥ್ ಟ್ಯಾಗೂರ್ ಅವರಂತ ಬರೆದಿರೋ ಬುಕ್ಸ್ ಗಳು ಯಾವ್ಯಾವು? ಸೊ ಈ ತರ ಏನಂದ್ರೆ ಮಹಾನ್ ವ್ಯಕ್ತಿಗಳ ಬುಕ್ಸ್ ಗಳು ಯಾವ್ಯಾವು? ಫಾರ್ ಎಕ್ಸಾಂಪಲ್, ಇವಾಗ ಅಬ್ದುಲ್ ಕಲಾಂ ಜಿ ಇದಾರಲ್ಲ, ಸೊ ಅಬ್ದುಲ್ ಕಲಾಂ ಜಿ ಅವರು ಬರೆದಿರೋ ಬುಕ್ಸ್ ಗಳು ಯಾವ್ಯಾವು? ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ. ಸೊ ಇವುಗಳನ್ನ ಒಂದ್ ಸ್ವಲ್ಪ ಲಿಸ್ಟ್ ಮಾಡ್ಕೊಡ್ರಿ. ಥರ್ಡ್ ಒನ್ ಆಯ್ತಾ, ನೆಕ್ಸ್ಟ್ ನೋಡ್ರಿ. ಸೊ ಫೋರ್ತ್ ಒನ್, ದ ವರ್ಲ್ಡ್ ಪಾಪ್ಯುಲೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಅಂತ ಕೇಳಿದಾರೆ ನೋಡ್ರಿ. ವರ್ಲ್ಡ್ ಪಾಪ್ಯುಲೇಷನ್ ಕೆಳಗಡೆ ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ, ಕೆಳಗಡೆ ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ, ಕ್ವಶನ್ ಅನ್ನ ನಾವ್ ಏನಂತ ಅರ್ಥ ಮಾಡ್ಕೋಬೇಕು, ಯಾವ್ದೋ ಒಂದು ದಿನ ಅಂತ ಕೇಳಿದಾರೆ ಅಂತಂದ ಆಪ್ಷನ್ ಮಾಡು, ಇದು ಅರ್ಥ ಮಾಡ್ಕೋಬೇಕು ನೋಡ್ರಿ. ವರ್ಲ್ಡ್ ಅಂತಂದ ಹೇಳಿದ್ರೆ ವಿಶ್ವ, ಪಾಪ್ಯುಲೇಷನ್ ಅಂತಂದ ಹೇಳಿದ್ರೆ ಜನಸಂಖ್ಯೆ ಅಂತಂದ ಹೇಳ್ತೀವಿ, ಡೇ ಅಂತಂದ ಹೇಳಿದ್ರೆ ದಿನ ಅಂತಂದ ಹೇಳ್ತೀವಿ. ಅಂದ್ರೆ ವಿಶ್ವ ಜನಸಂಖ್ಯೆ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ ಕ್ವಶನ್ ಕೇಳಿದಾರೆ. ಸೊ ಯಾವತ್ತು ಆಚರಣೆ ಮಾಡ್ತೀವಿ ನೋಡ್ರಿ, ಆನ್ಸರ್ ಇಲ್ಲೇ ಇರಲ್ಲ. ಎಸ್ ನೋಡ್ರಿ, ಸಿ, ಆಪ್ಷನ್ ಸಿ ಏನಂತಂದ ಹೇಳಿದ್ರೆ 11th July ಎಂದು ನಾವು ಆಚರಣೆ ಮಾಡ್ತೀವಿ. ಸೊ ಅದೇ ತರ ನೋಡ್ರಿ, ಸೊ ಒಂದ್ ನಿಮಿಷ ಬ್ಯಾಕ್ ಬನ್ನಿ. ಸೊ ವಿಶ್ವ ಇವಾಗ ವಿಶ್ವ ಜನಸಂಖ್ಯೆ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದಾಯ್ತು. ಅದೇ ತರ ಮತ್ತೇನೇನ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ತುಂಬಾ ಎಕ್ಸ್ಪ್ಲೇನ್ ಮಾಡಿದೀನಿ, ಇವಾಗ ಮುಂದೆ ನೋಟ್ ಮಾಡ್ಕೊಡ್ರಿ ಅಷ್ಟೇ. ಇವಾಗ ಆರ್ಮಿ ಡೇ ಅಂತಂದ ಯಾವಾಗ ಆಚರಣೆ ಮಾಡ್ತೀವಿ, ಏರ್ ಫೋರ್ಸ್ ಡೇ ಅಂತಂದ ಯಾವಾಗ ಆಚರಣೆ ಮಾಡ್ತೀವಿ, ಆಮೇಲೆ ನೇವಿ ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ DRDO ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಿ, ಆಮೇಲೆ ಯುವಶಕ್ತಿ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ, ಸೊ ರಿಪಬ್ಲಿಕ್ ಡೇ ಯಾವಾಗ ಅಂದ್ರೆ ಗಣರಾಜ್ಯೋತ್ಸವ ಅಂತೀವಿ, ಸ್ವತಂತ್ರ ದಿನಾಚರಣೆ ಯಾವಾಗ? ಸೊ ಗೊತ್ತಿರುತ್ತೆ, ಬಟ್ ಆದ್ರೂ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? UNO ದಿನ ಅಂತಂದ ಹೇಳ್ತೀವಿ, ವಿಶ್ವಸಂಸ್ಥೆ ದಿನ ಅಂತಂದ ಹೇಳ್ತೀವಿ. ಆಮೇಲೆ ವಿಶ್ವ ಜಲ ದಿನ ಅಂತಂದ ಯಾವಾಗ ಆಚರಣೆ ಮಾಡ್ತೀವಿ ನೋಡ್ರಿ? ವಿಶ್ವ ಜಲ ದಿನ, ವಿಶ್ವ ಭೂ ದಿನ, ವಿಶ್ವ ಪರಿಸರ ದಿನ, ವಿಶ್ವ ಜೌಗು ದಿನ, ವಿಶ್ವ ಜೌಗು ದಿನ, ಆಮೇಲೆ ಅರಣ್ಯ ದಿನ ಅಂತಂದ್ ಬರ್ತಾವ. ಸೊ ಇಷ್ಟನ್ನ ನೀವ್ ಏನ್ ಮಾಡ್ಕೋಬೇಕಂದ್ರೆ, ಸೊ ಒಂದು ಲಿಸ್ಟ್ ಅನ್ನ ಮಾಡ್ಕೋಬೇಕಾಗತ್ತ. ಸೊ ಲಿಸ್ಟ್ ಅನ್ನ ಮಾಡ್ಕೊಳ್ತಿರಲ್ಲ, ಎಸ್. ಸೊ ನೋಡ್ರಿ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ದ ವರ್ಲ್ಡ್ ಅಂತ ಕೇಳಿದಾರೆ. ವಿಚ್ ಒನ್ ಅಂತ ಕೇಳಿದಾರೆ, ವಿಚ್ ಒನ್ ಅಂತಂದ ಹೇಳಿದ್ರೆ ವಿಚ್ ಅಂತಂದ ಹೇಳಿದ್ರೆ ಯಾವುದು? ಎಸ್, ವಿಚ್ ಅಂತಂದ ಹೇಳಿದ್ರೆ ಯಾವುದು? ಫಾಲೋಯಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆದು, ಫಾಲೋ ಮಾಡೋದು, ಅವ್ರ ಹಿಂದಿಂದೇನೆ ಹೋದ ಅಂದ್ರೆ ಹಿಂದ್ಗಡೆದು ಅಥವಾ ಕೆಳಗಡೆದು ಅಂತ ಹೇಳ್ತೀವಿ. ಇಸ್ ದ ಲಾರ್ಜೆಸ್ಟ್ ವಾಟರ್ ಫಾಲ್ ಅಂತ ಕೇಳಿದಾರೆ. ಲಾರ್ಜೆಸ್ಟ್ ಅಂತಂದ ಹೇಳಿದ್ರೆ ದೊಡ್ಡದು, ವಾಟರ್ ಫಾಲ್ ಅಂತಂದ ಹೇಳಿದ್ರೆ ಜಲಪಾತ ಅಂತ ಹೇಳ್ತೀವಿ. ವಾಟರ್ ಫಾಲ್ ಅಂತಂದ ಹೇಳಿದ್ರೆ ಜಲಪಾತ ಅಂತಂದ ಹೇಳ್ತೀವಿ, ಅಲ್ಲೇ ಬರ್ಕೊಡ್ರಿ. ಜಲಪಾತ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜಲಪಾತ ಯಾವ್ದು ಅಂತ ಕೇಳಿದಾರೆ. ಎಸ್, ಯಾವ್ದು ನೋಡ್ರಿ, ಎನಾ, ಬಿನಾ, ಸಿನಾ, ಡಿ ಅಂತ ಯಾವ್ದು ಆಪ್ಷನ್ ಹಾಕಿ? ಎಸ್ ಹಾಕಿದ್ರಿ ಅನ್ಕೊಂತೀನಿ ನೋಡ್ರಿ. ಸೊ ಯಾವ್ದಂತಂದ ಹೇಳಿದ್ರೆ ವಿಕ್ಟೋರಿಯಾ ಫಾಲ್ಸ್, ನಯಾಗ್ರಾ ಫಾಲ್ಸ್, ಅಥವಾ ಏಂಜಲ್ ಫಾಲ್ಸ್, ಅಥವಾ ಸದರ್ನ್ ಲ್ಯಾಂಡ್ ಫಾಲ್ಸ್ ಅಂತಂದ್ ಕೇಳಿದಾರೆ. ಸೊ ಆಪ್ಷನ್ ಹಾಕಿದ್ರಲ್ಲ ಯಾವ್ದಂತಂದ ಹೇಳಿ 5th ಒನ್ಗೆ. ಸೊ ಇಲ್ಲಿ ಆನ್ಸರ್ ಯಾವ್ದಂತಂದ ಹೇಳಿದ್ರೆ ನಾವು ಏಂಜಲ್ ಫಾಲ್ಸ್ ಅಂತಂದ ಹೇಳ್ತೀವಿ. ಯಾವ್ದು ಹೇಳ್ತೀವಿ? ಇಲ್ಲಿದೆ ನೋಡ್ರಿ, ಏಂಜಲ್ ಫಾಲ್ಸ್ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತಂದ್ರೆ, ಯಾವ ದೇಶದಲ್ಲಿ ಕಂಡು ಬರುತ್ತಂದ್ರೆ ವೆನಿಜುವೆಲಾ ದೇಶದಲ್ಲಿ ಕಂಡು ಬರುತ್ತೆ. ವೆನಿಜುವೆಲಾ ಯಾವ ಖಂಡದಲ್ಲಿ ಅಂತಂದ್ ಕೇಳಿದ್ರೆ ದಕ್ಷಿಣ ಅಮೆರಿಕಾ ಅಂತಂದ ಹೇಳ್ತೀವಿ. ಯಾವ ಖಂಡದಲ್ಲಿ ಅಂತಂದ ಹೇಳಿದ್ರೆ ದಕ್ಷಿಣ ಅಮೆರಿಕಾ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಜಲಪಾತ ಯಾವುದು ಅಂತಂದ್ ಕೇಳಿದ್ರೆ ಅದನ್ನ ನೀವು ಆನ್ಸರ್ ಅನ್ನ
ಹುಡುಕ್ಬೇಕು. ಆಮೇಲೆ ವಿಕ್ಟೋರಿಯಾ ಫಾಲ್ಸ್ ಅಂತ ಬರುತ್ತೆ ನೋಡ್ರಿ, ಇದು ಯಾವ ಖಂಡದಲ್ಲಿ ಇದೆ ಅಂತಂದ್ ಹೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಅಂತಂದ್ ಹೇಳ್ತೀವಿ. ನಯಾಗ್ರಾ ಫಾಲ್ಸ್ ಅಂತ ಬರುತ್ತೆ, ಇದು ಉತ್ತರ ಅಮೆರಿಕಾ ಖಂಡದಲ್ಲಿ ಐತೆ. ಇಷ್ಟನ್ನ ನೀವು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಹೂ ಇಸ್ ದ ರೈಟರ್ ಆಫ್ ದಿ ಬುಕ್ ಗೋದಾನ್ ಅಂತ ಕೇಳಿದಾರೆ ನೋಡ್ರಿ ಇಲ್ಲಿ. ಸೊ ಎರಡನೇ ಬುಕ್ಸ್ ಕೇಳಿರೋದು ಗೋದಾನ್ ಅನ್ನೋ ಬುಕ್ ಅನ್ನ ಯಾರು ಬರೆದಿರೋ ಅಂತ ಕ್ವಶನ್ ಕೇಳಿದಾರ. ಯಾರು? ಹರಿವಿಷ್ಣು. ಯಾರಿದು? ಹರಿವಂಶ್ ರೈ ಬಚ್ಚನ ಅಥವಾ ಮಹಾದೇವಿ ವರ್ಮಾನ ಅಥವಾ ಜಯಶಂಕರ್ ಪ್ರಸಾದ್ ಅಥವಾ ಪ್ರೇಮಚಂದ ಅಂತಂದೈತೆ. ಸೊ ಎ ಬಿ ಸಿ ಡಿ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತಂದ ಹೇಳಿ ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಸಿಕ್ಸ್ತ್ ಮುಂದ್ಗಡೆ ಹಾಕಿ. ಎಸ್, ಸೊ ಯಾವ್ದು ಆನ್ಸರ್ ಆಗುತ್ತೆ ಇಲ್ಲಿ? ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಪ್ರೇಮಚಂದ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಗೋದಾನ್ ಅನ್ನೋ ಬುಕ್ ಅನ್ನ ಬರೆದಿದ್ದಾರೆ. ಒಂಥರ ಹಳ್ಳಿ ಲೈಫ್ ಇದೆ ಅಂದ್ರೆ ಹಳ್ಳಿ ಲೈಫಿನ ಸೊಗಸಿನ ಬಗ್ಗೆ ಹೇಳುವಂತ ಬುಕ್ ಇದು. ನಾನು ಆಗ್ಲೇ ಹೇಳಿದ್ನಲ್ಲ ಒಂದಿಷ್ಟು ಕೆಲವೊಂದ್ ಏನಂತಂದ್ರೆ ಹೇಳಿದ್ರೆ ಹೋರಾಟಗಾರರು ಬರ್ತಾರೆ. ಸೊ ಅವರು ಬರೆದಿರುವಂತಹ ಬುಕ್ ಗಳನ್ನ ನೀವು ನೋಡ್ಕೋಬೇಕು. ಫಾರ್ ಇವಾಗ ನೋಡ್ರಿ, ಇವಾಗ ರಾಜೇಂದ್ರ ಪ್ರಸಾದ್ ಅಂತ ಬರ್ತಾರೆ. ಸೊ ಮೊದಲ ರಾಷ್ಟ್ರಪತಿ ಅಂತಂದ ಹೇಳ್ತೀವಿ ರಾಜೇಂದ್ರ ಪ್ರಸಾದ್, ಅವರು ಕೂಡ ಬುಕ್ಸ್ ಗಳನ್ನ ಬರೀತಾರೆ. ಆ ಬುಕ್ಸ್ ಗಳನ್ನ ನೀವು ನೋಡ್ಕೋಬೇಕು. ಯಾವ್ಯಾವ ಬುಕ್ಸ್? ಬುಕ್ಸ್ ನೇಮ್ ಸಾಕು, ಯಾರು ಯಾವ ಬುಕ್ ಅನ್ನ ಬರೆದಿದ್ದಾರೆ. ಸದಾದಂತ ನೋಡ್ರಿ, ಸೆವೆಂತ್ ಒನ್, ಹೂ ಈಸ್ ದ ಅಥವಾ ಹೂ ಈಸ್ ನೋನ್ ಆಸ್ ಲೇಡಿ ವಿತ್ ಲ್ಯಾಂಪ್ ಅಂತಂದ ಐತೆ. ಹೂ ಈಸ್ ನೋನ್ ಆಸ್ ಅಂತಂದ ಹೇಳಿದ್ರೆ, ಸೊ ಯಾರನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಹೂ ಅಂತಂದ ಹೇಳಿದ್ರೆ ಯಾರನ್ನ, ಯಾರು ಲೇಡಿ ವಿತ್ ಲ್ಯಾಂಪ್ ಅಂತಂದ ಐತೆ. ಯಾರು ಲೇಡಿ ವಿತ್ ಲ್ಯಾಂಪ್? ಯಾರು ಲೇಡಿ ವಿತ್ ಲ್ಯಾಂಪ್? ಲೇಡಿ ವಿತ್ ಲ್ಯಾಂಪ್ ಅಂತಂದ ಹೇಳಿದ್ರೆ, ಲೇಡಿ ಅಂತಂದ ಹೇಳಿದ್ರೆ ಹೆಂಗಸು. ಸೊ ಲ್ಯಾಂಪ್ ಅಂತಂದ ಹೇಳಿದ್ರೆ ಬೆಳಕು ಅಂತಂದ ಹೇಳ್ತೀವಿ, ಅಥವಾ ಸೊ ಒಂಥರ ಏನಂತಂದ ಹೇಳಿದ್ರೆ ಬಲ್ಬ್ ತರ ಅಂತಂದ ಹೇಳ್ತೀವಿ ಲ್ಯಾಂಪ್. ಸೊ ಲೇಡಿ ವಿತ್ ಲ್ಯಾಂಪ್ ಅಂತ ಯಾರನ್ನ ಕರಿತೀವಿ? ಸೊ ನೋಡ್ರಿ, ಇಂದಿರಾ ಗಾಂಧಿ ಅವ್ರನ್ನ ಕರಿತೀವಿ, ಅಥವಾ ಫ್ಲಾರೆನ್ಸ್ ನೈಟಿಂಗಲ್ ಅವ್ರನ್ನ ಕರಿತೀವಿ, ಅಥವಾ ಸರೋಜಿನಿ ನಾಯ್ಡುನ, ಅಥವಾ ಯಾರು ಇಲ್ವಾ? ಸೊ ಯಾವ್ದಂತ ನೋಡ್ರಿ, ಸೆವೆಂತ್ ಒನ್. ಎಸ್, ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಫ್ಲಾರೆನ್ಸ್ ನೈಟಿಂಗಲ್ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ಲೇಡಿ ವಿತ್ ಲ್ಯಾಂಪ್ ಅಂತಂದ ಹೇಳ್ತೀವಿ. ಸೊ ಅಂತಂದ ಹೇಳಿದ್ರೆ ಲ್ಯಾಂಪ್ ಅಂತಂದ್ರೆ ಬೆಳಕು. ಲೇಡಿ ಅವ್ರು ಯಾರು ಅಂತಂದ ಹೇಳಿದ್ರೆ ಫ್ಲಾರೆನ್ಸ್ ನೈಟಿಂಗಲ್, ಸೊ ಅವರೊಬ್ರು ನರ್ಸ್ ಅಂದ್ರೆ ಜೀವಗಳನ್ನ ಏನ್ ಕಾಪಾಡ್ತಿದ್ರು, ಸೊ ಹೊಸ ಬೆಳಕನ್ನ ನೀಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವರ ಅತ್ಯುನ್ನತ ಸೇವೆಗೋಸ್ಕರ ಅವ್ರನ್ನ ಏನಂತ ಕರೆದಾರ ಅಂದ್ರೆ ಲೇಡಿ ವಿತ್ ಲ್ಯಾಂಪ್ ಅಂತ ಕರೆದಾರ. ನೋಡ್ರಿ, ಇಂದಿರಾ ಗಾಂಧಿ ಅವರ ಬಗ್ಗೆ ನೋಡ್ರಿ, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನಿದೆ? ಸೊ ಇಂದಿರಾ ಗಾಂಧಿ ಅವ್ರು ಯಾರಂದ್ರೆ, ಸೊ ಇವರು ಜವಾಹರ್ಲಾಲ್ ನೆಹರು ಅವ್ರ ಮಗಳು. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಪ್ರೈಮ್ ಮಿನಿಸ್ಟರ್, ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂತಂದ ಹೇಳ್ತೀವಿ, ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವ್ರದ್ದು ನಿಕ್ ನೇಮ್ ಏನಿದೆ ಅಂದ್ರೆ ಪ್ರಿಯದರ್ಶಿನಿ ಅಂತ. ಇವ್ರನ್ನ ಏನಂತ ಕರೀತಾರಂದ್ರೆ ಪ್ರಿಯದರ್ಶಿನಿ ಅಂತ ಕರಿತೀವಿ. ಆಮೇಲೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಸೊ ಇವರು 20 ಅಂಶಗಳ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ ಬರ್ತಾವ. ಆಮೇಲೆ ಗರಿಬಿ ಹಟಾವು, ಗರಿಬಿ ಹಟಾವು ಅಂತಂದ ಹೇಳ್ತೀವಿ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡುವ ಒಂದು ಕಾರ್ಯಕ್ರಮ ಗರಿಬಿ ಹಟಾವು. ಗರಿಬಿ ಹಟಾವು ಅನ್ನೋ ಏನ್ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಇಷ್ಟು ಪಾಯಿಂಟ್ಸ್ ಗಳು ಸಿಂಪಲ್ ನೆನ್ಪಿಡ್ಕೋಬೇಕು. ಆಮೇಲೆ ಸರೋಜಿನಿ ನಾಯ್ಡು ಅವ್ರನ್ನ ಏನಂತ ಕರಿತೀವಿ? ಗಾನ ಕೋಗಿಲೆ ಅಂತ ಕರಿತೀವಿ. ಏನಂತ ಕರಿತೀವಿ? ಗಾನ ಕೋಗಿಲೆ ಅಂತ ಕರಿತೀವಿ. ಆಮೇಲೆ ಇನ್ನೊಂದೇನಂದ್ರೆ ಮೊದಲ ಮಹಿಳಾ ಗವರ್ನರ್ ಅಂತಂದ ಹೇಳ್ತೀವಿ. ಸರೋಜಿನಿ ನಾಯ್ಡು ಅವ್ರನ್ನ ಏನಂತ ಕರಿತೀವಿ ಅಂದ್ರೆ ಅವ್ರು ಯಾರು ಅಂತಂದ ಹೇಳಿದ್ರೆ ಅವ್ರದ್ದು ಇಂಪಾರ್ಟೆನ್ಸ್. ಸೊ ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು ಅಂದ್ರೆ ಸರೋಜಿನಿ ನಾಯ್ಡು ಅಂತಂದ ಹೇಳ್ತೀವಿ. ಅಂದ್ರೆ ಇವಾಗ ರಾಜ್ಯಗಳಿಗೆ ಗವರ್ನರ್ಸ್ ಇರ್ತಾರಲ್ಲ, ಅಂತದ್ರಲ್ಲಿ ಮೊದಲ ಗವರ್ನರ್ ಯಾರು ಅಂತಂದ್ ಕೇಳಿದ್ರೆ ಮಹಿಳಾ ಗವರ್ನರ್ ಸರೋಜಿನಿ ನಾಯ್ಡು ಅಂತಂದ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ, ವಿಚ್ ಮೊನಾರ್ಚ್ ಕಾಲ್ಡ್ ಹಿಮ್ಸೆಲ್ಫ್ ಆಸ್ ದ ಸೆಕೆಂಡ್ ಅಲೆಕ್ಸಾಂಡರ್? ಇದನ್ನೆಲ್ಲ ಬಿಡ್ರಿ, ಮೊನಾರ್ಚ್ ಅಂತಂದ ಹೇಳಿದವಲ್ಲ. ಸೊ ಯಾವ ಸುಲ್ತಾನ ತನ್ನ ತಾನೇ ಸೆಕೆಂಡ್ ಅಲೆಕ್ಸಾಂಡರ್ ಅಂದ್ರೆ ಎರಡನೇ ಅಲೆಕ್ಸಾಂಡರ್ ಅಂತ ಕರೆದ್ಕೊಂಡ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಅಂದ್ರೆ ಯಾವ ಸುಲ್ತಾನ ತನಗ ತಾನೇ ಎರಡನೇ ಅಲೆಕ್ಸಾಂಡರ್ ಅಂತಂದ ಹೇಳಿ ಸೊ ಕರೆದುಕೊಂಡ ಅಂತಂದ ಹೇಳಿದ್ರೆ ನೋಡ್ರಿ, ಅಶೋಕ ಕರ್ಕೊಂಡ, ಇಲ್ಲ ಸಮುದ್ರಗುಪ್ತ, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿನ, ಅಥವಾ ಅಕ್ಬರ ಅಂತಂದೈತೆ. ಸೊ ಎರಡನೇ ಅಲೆಕ್ಸಾಂಡರ್ ಅಂತ ಯಾರನ್ನ ಕರೀತಾರೆ? ಸೊ ಯಾವ್ದು ಆಪ್ಷನ್ ಅಂತ 8 ಮುಂದೆ ಹಾಕಿ. ಸೊ ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಂದ್ರೆ ತನ್ನನ್ನ ತಾನೇ ಅಂದ್ರೆ ಅವನ್ ಏನ್ ದಾಳಿ ಮಾಡ್ತಿರ್ತಾನಲ್ಲ, ಸೊ ದಾಳಿ ಮಾಡೋದ್ರಿಂದ ಸೊ ಎಲ್ಲ ದೊರೆಗಳನ್ನ, ಭಾರತದ ಹಿಂದೂ ದೊರೆಗಳನ್ನ ಸೋಲಿಸ್ತಿರ್ತಾನ. ಅದಕ್ಕೋಸ್ಕರ ಇವನನ್ನ ಏನಂತ ಕರ್ಕೊಂತಾನ? ಸೊ ಅಲ್ಲಾವುದ್ದೀನ್ ಖಿಲ್ಜಿ ಸೆಕೆಂಡ್ ಅಲೆಕ್ಸಾಂಡರ್ ಅಂತಂದೇಳಿ ಕರ್ಕೊಂತಾನ. ಆಮೇಲೆ ಇವಂದು ಏನ್ ಆಸೆ ಇರುತ್ತಂದ್ರೆ ಇಡೀ ಪ್ರಪಂಚವನ್ನ ನಾನು ಸೋಲಿಸ್ಬೇಕಂತಂದೇಳಿ ಇವಂದು ಒಂದ್ ಏಮ್ ಇರುತ್ತೆ, ಗುರಿ ಇರುತ್ತೆ. ಸಾರಿ, ಯಾರ ತರ ಇರುತ್ತಂದ್ರೆ ಸೇಮ್ ಅಲೆಕ್ಸಾಂಡರ್ ತರನೇ ಇವಂಗೂ ಕೂಡ ಒಂದು ಗುರಿ ಇರುತ್ತೆ. ಸೊ ಇಷ್ಟನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಅಶೋಕನ ಬಗ್ಗೆ ನೋಡ್ರಿ,
ಅಶೋಕನ ಬಗ್ಗೆ ಏನಂತ ಹೇಳ್ತೀವಿ? ಸೊ ಇವನನ್ನ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಇವನನ್ನ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಆಮೇಲೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಶೋಕನ ಬಗ್ಗೆ ತುಂಬಾ ಹೇಳ್ಬಹುದು. ಸೊ ಅವನು ಏನೇನ್ ಮಾಡ್ದ, ಆಮೇಲೆ ಅವನು ಯಾವ ವಾಸ್ತುಶಿಲ್ಪವನ್ನ ಅಂದ್ರೆ ಯಾವ ಶಿಲ್ಪಗಳನ್ನ ಕೆತ್ತಿದ ಅಂತಂದೇಳಿ, ಆಮೇಲೆ ಯಾವ ಶಾಸನಗಳು ಅಂತಂದೇಳಿ. ನಮ್ಮ ಕರ್ನಾಟಕದಲ್ಲಿ ಒಂದು ಶಾಸನ ಸಿಗುತ್ತೆ, ಮಸ್ಕಿ ಶಾಸನ ಅಂತಂದು ಹೇಳ್ತೀವಿ. ಸೊ ಅವನ ಬಗ್ಗೆ ನೋಡ್ರಿ. ಆಮೇಲೆ ಸಮುದ್ರಗುಪ್ತನನ್ನ ಏನಂತ ಕರಿತೀವಿ? ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಅಕ್ಬರ್ನನ್ನ ಏನಂತ ಕರಿತೀವಿ ನೋಡ್ರಿ? ಸೊ ಅಕ್ಬರ್ನ ಇಂಪಾರ್ಟೆನ್ಸ್ ಏನೇನು, ಸೊ ಅವುಗಳನ್ನ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ನೀವು ನೋಡ್ಕೊಬೇಕು. ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ತಾರ, ಒಂದ್ ಬಿಟ್ ಮತ್ತೇನು ಕೇಳಲ್ಲ. ಇವಾಗ ನೋಡ್ರಿ, ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನರು ಕಂಡು ಬರ್ತಾ ಇದ್ರು. ನವರತ್ನರು ಯಾರ ಆಸ್ಥಾನದಲ್ಲಿ ಕಂಡು ಬರ್ತಾ ಇದ್ರು ಅಂತ ಕೇಳಿದ್ರೆ ಅಕ್ಬರ್ನ ಆಸ್ಥಾನದಲ್ಲಿ ಅಂತಂದು ಹೇಳಬೇಕು. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ, 9th ಒನ್. ಸೊ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಇಸ್ ದಿ ಡ್ರೈಯೆಸ್ಟ್ ಡೆಸರ್ಟ್ ಇನ್ ಅರ್ತ್ ಅಂತ ಕೇಳಿದ್ರೆ, ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಅಂದ್ರೆ ವಿಚ್ ಅಂತಂದು ಹೇಳಿದ್ರೆ ಯಾವುದು, ಉಳಿದಿದ್ದೆಲ್ಲ ಬಿಡ್ರಿ. ವಿಚ್ ಅಂತಂದು ಹೇಳಿದ್ರೆ ಒಂದ್ ಬಂತಾ, ಹಾ ಯಾವುದು. ಸೊ ಡಬ್ಲ್ಯೂ ಎಚ್ ಏನಾದ್ರೂ ವರ್ಡ್ಸ್ ಬಂದ್ರೆ ಸೊ ಅವನ್ನಷ್ಟ ನೋಡ್ಕೋದು. ವಿಚ್ ಅಂತಂದ್ ಕೇಳ್ತಾ ಇದ್ರೆ ಯಾವುದು ಅಂತಂದೇಳಿ. ಆಮೇಲೆ ಡ್ರೈಯೆಸ್ಟ್ ಡೆಸರ್ಟ್ ಇನ್ ಅರ್ತ್ ಅಂತ ಕೇಳ್ತಾರೆ. ಡ್ರೈಯೆಸ್ಟ್ ಅಂತಂದ್ ಹೇಳಿದ್ರೆ ಡ್ರೈ ಮಾಡೋದು, ಡ್ರೈ ಅಂತ ಅಂತೀವರಲ್ಲ, ಡ್ರೈಯೆಸ್ಟ್ ಅಂತಂದ್ ಹೇಳಿದ್ರೆ ತುಂಬಾ ಡ್ರೈ ಆಗಿರೋ ಪ್ರದೇಶ ಅಥವಾ ಡೆಸರ್ಟ್ ಅಂತಂದ್ ಹೇಳಿದ್ರೆ ಮರುಭೂಮಿ ಅಂತಂದ್ ಹೇಳ್ತೀವಿ. ಡ್ರೈ ಆಗಿರೋ ತುಂಬಾ ಮರುಭೂಮಿ ಅಂದ್ರೆ ಅಲ್ಲಿ ನೀರಿನ ಅಂಶನೇ ಇರಂಗಿಲ್ಲ, ತೇವಾಂಶನೇ ಇರಂಗಿಲ್ಲ. ಸೊ ಅಂತ ಮರುಭೂಮಿ ಯಾವುದು ಭೂಮಿ ಮೇಲೆ ಅಂತ ಕ್ವಶನ್ ಕೇಳ್ತಾರೆ ನೋಡ್ರಿ. ಅಟಕಾಮ ಡೆಸರ್ಟ್ ಆಗತ್ತಾ, ಅಥವಾ ಸಹರಾ ಆಗತ್ತಾ, ಅಥವಾ ಕಲಹರಿನ, ಅಥವಾ ತಾರ, ಯಾವ್ದಾಗತ್ತ ನೋಡ್ರಿ. ಸೊ ಅದನ್ನ ಆಪ್ಷನ್ ಅನ್ನ ಏನ್ ಮಾಡ್ರಿ ಅಂದ್ರೆ 9th ಕ್ವಶನ್ ಮುಂದ್ಗಡೆ ಬರೀರಿ. ಎಸ್ ಬರದ್ರ ನೋಡ್ರಿ, ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತ ಅಂತಂದ ಹೇಳಿದ್ರೆ ನಾವು ಆಪ್ಷನ್ ಎ ಅಂತಂದ ಹೇಳ್ತೀವಿ. ಅಟಕಾಮ ಡೆಸರ್ಟ್ ಅಂತಂದ ಹೇಳ್ತೀವಿ ನೋಡ್ರಿ. ದಕ್ಷಿಣ ಅಮೆರಿಕಾ ಇದು ಯಾವ ಖಂಡ ಅಂತಂದ ಹೇಳಿದ್ರೆ ದಕ್ಷಿಣ ಅಮೆರಿಕಾ ಖಂಡ ಅಂತಂದು ಹೇಳ್ತೀವಿ. ಈ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಮರುಭೂಮಿ ಯಾವ್ದಂದ್ರೆ ಅಟಕಾಮ ಮರುಭೂಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಟಕಾಮ ಮರುಭೂಮಿ. ಲಾಸ್ಟ್ 200 ಅಥವಾ 400 ಇಯರ್ಸ್ ಅಂತ ಹೇಳ್ತೀವಿ, ಲಾಸ್ಟ್ 400 ಇಯರ್ಸ್ ಇಂದ ಇಲ್ಲಿ ಒಂದ್ ಹನಿನೂ ಕೂಡ ಮಳೆ ಆಗಿಲ್ಲ, ಅದಕ್ಕೋಸ್ಕರ ಇದನ್ನ ತುಂಬಾ ಡ್ರೈಯೆಸ್ಟ್ ಡೆಸರ್ಟ್ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಸಹರ, ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ರಿ. ಆಮೇಲೆ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತಂದ್ ಕೇಳಿದ್ರೆ, ಅತಿ ದೊಡ್ಡ ಮರುಭೂಮಿ ಯಾವುದು ಅಂತಂದ್ ಕೇಳಿದ್ರೆ ನಾವು ಅಂಟಾರ್ಟಿಕಾ ಅಂತಂದ್ ಹೇಳ್ತೀವಿ. ಅಂಟಾರ್ಟಿಕಾ ಮರುಭೂಮಿ ಅಂದ್ರೆ ಮರುಭೂಮಿಗಳಲ್ಲಿ ಎರಡ್ ಟೈಪ್ ಬರ್ತಾ, ಒಂದು ಉಷ್ಣ, ಇನ್ನೊಂದು ಶೀತ ಮರುಭೂಮಿ. ಇದ್ಯಾವ್ದಂತಂದ್ ಹೇಳಿದ್ರೆ ಅಂಟಾರ್ಟಿಕಾ ಶೀತ ಮರುಭೂಮಿ. ಸೊ ತುಂಬಾ ದೊಡ್ಡದೈತೆ, ಅದಕ್ಕೋಸ್ಕರ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದ್ರೆ ಅಂಟಾರ್ಟಿಕಾ. ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಅಂತಂದ್ ಕೇಳಿದ್ರೆ ನಾವು ಸಹರಾ ಅಂತಂದ ಹೇಳ್ತೀವಿ. ಇದು ಯಾವ ಖಂಡದಲ್ಲಿ ಬರುತ್ತ? ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಲಹರಿ ಡೆಸರ್ಟ್ ಅಂತಂದು ಹೇಳ್ತೀವಿ. ಕಲಹರಿ ಡೆಸರ್ಟ್ ತುಂಬಾ ಇಂಪಾರ್ಟೆಂಟ್ ಆಗತ್ತ, ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತ? ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡು ಬರುತ್ತ, ಆಫ್ರಿಕಾ ಖಂಡದಲ್ಲಿ ಬರುತ್ತ, ದಕ್ಷಿಣ ಆಫ್ರಿಕಾ ದೇಶದೊಳಗಡೆ. ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ಇಲ್ಲಿ ಕಲಹರಿ ಡೆಸರ್ಟ್ ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ಯಾವುದು? ಬುಡಕಟ್ಟು ಜನಾಂಗ. ಆ ಬುಡಕಟ್ಟು ಜನಾಂಗದ ಹೆಸರೇನಂತಂದ ಹೇಳಿದ್ರೆ ಬುಷ್ ಬುಡಕಟ್ಟು ಜನಾಂಗ ಅಂತಂದು ಹೇಳ್ತೀವಿ. ಟ್ರೈಬ್ ಅಂತಂದು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಬುಡಕಟ್ಟು ಜನಾಂಗ ಅಂತಂದು ಹೇಳ್ತೀವಿ. ಬುಷ್ ಜನಾಂಗ ಅನ್ನೋದು ಬರುತ್ತೆ. ಇವ್ರು ತುಂಬಾ ಕ್ರೂರಿಗಳಾಗಿದ್ದಾರೆ, ಅದಕ್ಕೋಸ್ಕರ ನೀವು ತುಂಬಾ ನೆನ್ಪಿಟ್ಕೋಬೇಕು ಕಲಹರಿ ಡೆಸರ್ಟ್. ಆಮೇಲೆ ನೆಕ್ಸ್ಟ್ ಥಾರ್ ಮರುಭೂಮಿ ನೋಡ್ರಿ. ನಮ್ಮ ಭಾರತ ದೇಶದಲ್ಲಿ ಕಂಡು ಬರುವ ಒಂದು ಮರುಭೂಮಿ ಯಾವ್ದಂತಂದು ಹೇಳಿದ್ರೆ ಥಾರ್ ಮರುಭೂಮಿ ಅಂತಂದು ಹೇಳ್ತೀವಿ. ರಾಜಸ್ಥಾನ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡು ಬರುತ್ತೆ ಥಾರ್ ಮರುಭೂಮಿ. ಸೊ ಇದನ್ನ ಲೋಕಲ್ ಅಲ್ಲಿ ಏನಂತ ಕರೀತಾರ? ಲೋಕಲ್ ಆಗಿ ಮರುಸ್ಥಲಿ ಅಂತ ಕರೀತಾರ. ಲೋಕಲ್ ಆಗಿ ಏನಂತ ಕರೀತಾರ? ಥಾರ್ ಮರುಭೂಮಿಯನ್ನ ಮರುಸ್ಥಲಿ ಅಂತ ಕರೀತಾರ. ಇಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ಒನ್ 10th ಏನಿದೆ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಂತಂದಿದೆ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಅಂತಂದ್ರೆ ವಿಚ್ ಅಂತಂದೈತೆ, ಇಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ವಿಚ್ ಅಂತಂದೈತೆ. ವಿಚ್ ಅಂತಂದ ಹೇಳಿದ್ರೆ ಯಾವುದು? ರೈಟ್ ಟು ಕಾನ್ಸ್ಟಿಟ್ಯೂಷನ್. ಇಲ್ಲಿ ನೋಡ್ರಿ ಡಬಲ್ ಇದ್ರಲ್ಲಿ ಮಾರ್ಕ್, ಇದ್ರಲ್ಲಿ ಕೊಟ್ಟಿದ್ದಾರೆ ಮಾರ್ಕ್ ಅಲ್ಲಿ. ಸೊ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಂತಂದ ಹೇಳಿದ್ರೆ ನೀವು ಇವಾಗ ಕನ್ನಡದಲ್ಲಿ ಹೇಳಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಸಂವಿಧಾನ ಪರಿಹಾರ ಹಕ್ಕು ಅಂತಂದು ಹೇಳ್ತೀವಿ. ಸಂವಿಧಾನ ಪರಿಹಾರದ ಹಕ್ಕು ಅಂತಂದು ಹೇಳ್ತೀವಿ. ಸೊ ಇದು ಯಾವ್ದ್ರ ಅಂಡರ್ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಇದು ಸಂವಿಧಾನದ ಪರಿಹಾರದ ಹಕ್ಕುಗಳು ಯಾವ್ದ್ರ ಅಂಡರ್ ಕಂಡು ಬರ್ತಾವ ಅಂತಂದು ಹೇಳಿದ್ರೆ, ಸೊ ನೋಡ್ರಿ ಆಪ್ಷನ್ ಯಾವ್ದಂತ ಕರೆಕ್ಟ್ ಆಗತ್ತೆ ನೋಡ್ರಿ, ಹತ್ರ ಮುಂದೆ ಬರೀರಿ. ಸೊ ಎ ಲೀಗಲ್ ರೈಟ್ಸ್ ಅಥವಾ ಇವು ನ್ಯಾಚುರಲ್ ರೈಟ್ಸ್ ಅಂದ್ರೆ ರೈಟ್ಸ್ ಅಂತಂದ ಹೇಳಿದ್ರೆ ಹಕ್ಕುಗಳು ನೆನ್ಪಿಡೋಡು, ಅಥವಾ ಇದು ಕಾನ್ಸ್ಟಿಟ್ಯೂಷನಲ್ ಹಕ್ಕ ಅಂದ್ರೆ ಸಾಂವಿಧಾನಿಕ ಹಕ್ಕ ಅಥವಾ ಫಂಡಮೆಂಟಲ್ ಅಥವಾ ಮೂಲಭೂತ ಹಕ್ಕ ಅಂತಂದು ಕ್ವಶನ್ ಕೇಳಿದಾರೆ. ಸೊ ಯಾವ್ದು ಆಪ್ಷನ್ ಬರುತ್ತೆ ನೋಡ್ರಿ,
ಎಸ್, ಯಾವ್ದು ಕರೆಕ್ಟ್ ಆನ್ಸರ್ ಅಂತಂದ ಹೇಳಿದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ, ಮೂಲಭೂತ ಹಕ್ಕುಗಳ ಒಳಗೆ ಏನಂತಂದ ಹೇಳಿದ್ರೆ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಂತಂದ ಹೇಳ್ತೀವಿ. ಅಂದ್ರೆ ಇಲ್ಲಿದೆ ನೋಡ್ರಿ, ಸಂವಿಧಾನಿಕ ಉಪಚಾರಕ್ಕೆ ಅಧಿಕಾರ ಅಂತಂದ್ ಕೇಳ್ತೀವಿ. ಅಂದ್ರೆ ಸಂವಿಧಾನ ಪರಿಹಾರದ ಹಕ್ಕು, ಸೊ ಫಂಡಮೆಂಟಲ್ ರೈಟ್ಸ್ ಒಳಗಡೆ ಬರುತ್ತೆ ನೋಡ್ರಿ. ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಯಾವ ಬರ್ತವೆ ನೋಡ್ರಿ, ರೈಟ್ ಟು ಈಕ್ವಾಲಿಟಿ ಅಂತಂದ ಹೇಳ್ತೀವಿ. ರೈಟ್ ಟು ಈಕ್ವಾಲಿಟಿ ಅಂತಂದ ಹೇಳಿದ್ರೆ ಸಮಾನತೆಯ ಹಕ್ಕು. ಆಮೇಲೆ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಂದ ಹೇಳ್ತೀವಿ. ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಸ್ವಾತಂತ್ರ್ಯದ, ಅಂದ್ರೆ ಮಾತಾಡೋದಾಗಿರ್ಬೋದು, ವರ್ಕ್ ಮಾಡೋದಾಗಿರ್ಬೋದು ಅಂತ ಸ್ವಾತಂತ್ರ್ಯ ಸಿಗೋದು, ಸ್ವಾತಂತ್ರ್ಯದ ಹಕ್ಕು ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಬರ್ತಾವ ರೈಟ್ ಟು ಅಗ್ನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತಂದ ಹೇಳ್ತೀವಿ. ಅಂದ್ರೆ ಇವಾಗ ನಮ್ಗೆ ಕಿರುಕುಳವನ್ನ ಕೊಡ್ತಿರ್ತಾರಲ್ಲ, ಸೊ ಅದ್ರ ವಿರುದ್ಧ ನಮ್ಗೆ ರಕ್ಷಣೆ ಕೊಡುವ ಹಕ್ಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತಂದ ಹೇಳ್ತೀವಿ. ರಿಲಿಜನ್ ಅಂತಂದ ಹೇಳಿದ್ರೆ ಧರ್ಮದ, ಸೊ ಧರ್ಮವನ್ನ ನಾವು ಆರಾಮಾಗಿ ಆಚರಣೆ ಮಾಡಬಹುದು ಅಂತಂದ ಹೇಳಿ ಹಕ್ಕುಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಕಲ್ಚರಲ್ ಮತ್ತು ಎಜುಕೇಶನಲ್ ಹಕ್ಕುಗಳು ಬರ್ತಾವ. ಸಾಂಸ್ಕೃತಿಕ ಮತ್ತು ಸಾರಿ ಸೊ ಕಲ್ಚರಲ್ ಮತ್ತು ಎಜುಕೇಶನಲ್ ಅಂತಂದ ಹೇಳಿದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತಂದ ಹೇಳ್ತೀವಿ. ಆಮೇಲೆ ಲಾಸ್ಟ್ ಒಂದು ಬರುತ್ತೆ ನೋಡ್ರಿ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಂದ ಹೇಳ್ತೀವಿ. ಆರ್ಟಿಕಲ್ 32 ಬರುತ್ತ, ಸೊ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸಂವಿಧಾನದ ಪರಿಹಾರದ ಹಕ್ಕು ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಯೂನಿಯನ್ ಟೆರಿಟರಿ ಅಂತಂದ ಹೇಳಿದ್ರೆ ಕನ್ನಡದಲ್ಲಿ ನೆನ್ಪಿಟ್ಕೊಡ್ರಿ, ಕೇಂದ್ರಾಡಳಿತ ಪ್ರದೇಶ. ಏನಂತಂದ ಹೇಳ್ತೀವಿ, ಕೇಂದ್ರಾಡಳಿತ ಪ್ರದೇಶ ಅಂತಂದ ಹೇಳ್ತೀವಿ. ವಿಚ್ ಅಂತಂದ ಹೇಳಿದ್ರೆ ಯಾವುದು, ಇಲ್ಲಿ ನೋಡ್ರಿ ನಾಟ್ ಅಂತ ಬಂದಿದೆ. ನಾಟ್ ಅಂತಂದ ಹೇಳಿದ್ರೆ ಅಲ್ಲ, ನಾಟ್ ಅಂತ ಬಂತಂದ ಹೇಳಿದ್ರೆ ಅಲ್ಲ ಅಂತ ನೆನ್ಪಿಟ್ಕೋಬೇಕು. ಸೊ ಇದ್ರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ ಅಂತ ಹೇಳಿ ಕ್ವಶನ್ ಕೇಳಿದನ ನೋಡ್ರಿ. ಯಾವ್ದು ನೋಡ್ರಿ ಆಪ್ಷನ್ ಬರೀರಿ, ಚಂಡೀಗಢ, ಮೇಘಾಲಯ, ಲಕ್ಷದ್ವೀಪ ಅಥವಾ ಲಡಾಖ್. ಸೊ 11 ಕ್ವಶನ್ ಮುಂದ್ಗಡೆ ಬರೀರಿ, ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ. ಮೇಘಾಲಯ ಇದೊಂದು ಏನಪ್ಪಾ ಅಂತಂದ ಹೇಳಿದ್ರೆ ರಾಜ್ಯ ಅಂತಂದ ಹೇಳ್ತೀವಿ, ಉಳಿದಿದ್ದು ಕೇಂದ್ರಾಡಳಿತ ಪ್ರದೇಶಗಳು. ನೋಡ್ರಿ ಟೋಟಲ್ ಆಗಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳು ಬರ್ತಾವ, ಎಷ್ಟು ರಾಜ್ಯಗಳು ಬರ್ತಾವ, ಆಮೇಲೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವ, ಯಾವ್ಯಾವು, ಆಮೇಲೆ ಅವತ್ತರ ರಾಜಧಾನಿಗಳು ಯಾವ್ಯಾವು. ಸೊ ಇವುಗಳು ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಇವುಗಳ ಮೇಲೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ, ಒಂದು ಈ ತರ ಇರುತ್ತೆ, ಇಲ್ಲ ಅಂತಂದ ಹೇಳಿದ್ರೆ ರಾಜಧಾನಿ ಕೇಳ್ತಾರೆ. ಎಸ್, ನೆಕ್ಸ್ಟ್ ಒಂದು ನೋಡ್ರಿ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಅಟ್ ವಿಚ್ ಪ್ಲೇಸ್ ಅಂತ ಕೇಳ್ತಾರೆ. ನೋಡ್ರಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಯಾವ ಪ್ರದೇಶದಲ್ಲಿದೆ ಅಂತ ಕ್ವಶನ್ ಕೇಳಿದಾನ. ಲೊಕೇಟೆಡ್ ಅಂತಂದ ಹೇಳಿದ್ರೆ ಯಾವ ಪ್ರದೇಶ ಅಂತಂದ ಹೇಳ್ತೀವಿ, ವಿಚ್ ಪ್ಲೇಸ್, ಯಾವ ಪ್ರದೇಶ ನೋಡ್ರಿ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ 12 ಮುಂದ್ಗಡೆ ಬರ್ರಿ. ಆಪ್ಷನ್ ಎ ತ್ರಿವೇಂದ್ರಮ್ಮ ಅಥವಾ ತಿರುವನಂತಪುರಂ, ಎರಡು ಒಂದೇ, ಅಥವಾ ಶ್ರೀಹರಿಕೋಟಾನ ಅಥವಾ ಪುಣೆನ ಅಥವಾ ಅಹಮದಾಬಾದ. ನೋಡ್ರಿ ಯಾವ್ದು ಕರೆಕ್ಟ್ ಆಗುತ್ತೆ ಇದರಲ್ಲಿ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್. ಕರೆಕ್ಟ್ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ತ್ರಿವೇಂದ್ರಂ ಅಥವಾ ತಿರುವನಂತಪುರಂ ಅಂತ ಹೇಳ್ತೀವಿ. ಕೇರಳದಲ್ಲಿ ಕಂಡು ಬರುವಂತ ಒಂದು ಸಿಟಿ, ಆಮೇಲೆ ಕೇರಳದ ರಾಜಧಾನಿ ತ್ರಿವೇಂದ್ರಂ ಏನಂತಂತ ಹೇಳಿದ್ರೆ ಅಲ್ಲಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಐತೆ. ಆಮೇಲೆ ಇಲ್ಲಿ ನೋಡ್ರಿ ಶ್ರೀಹರಿಕೋಟ ಐತಲ್ಲ, ಶ್ರೀಹರಿಕೋಟ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಅಥವಾ ಶ್ರೀಹರಿಕೋಟ ಉಪಗ್ರಹ ಉಡಾವಣ ಅಂತ ಹೇಳಿದ್ರೆ, ಸೊ ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಆಂಧ್ರ ಪ್ರದೇಶ ನೆನ್ಪಿಟ್ಕೊಳ್ರಿ, ಆಂಧ್ರ ಪ್ರದೇಶ. ಆಮೇಲೆ ಪುಣೆ ಅಂತ ಬಂದಾಗ ಇಲ್ಲಿ ಏನಿದೆ ಅಂದ್ರೆ ಮಿಲಿಟರಿ ಹಾಸ್ಪಿಟಲ್ ಐತೆ, ಆರ್ಮಿ ಹಾಸ್ಪಿಟಲ್ ಐತೆ, ಅದನ್ನ ನೋಡ್ಕೊಳ್ರಿ. ಆಮೇಲೆ ಅಹಮದಾಬಾದ್ ಅನ್ನ ನಾವೇನಂತ ಕರಿತೀವಿ, ಅಹಮದಾಬಾದ್ ಗುಜರಾತ್ ಅಲ್ಲಿ ಬರುತ್ತೆ. ಅಹಮದಾಬಾದ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತದ ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ. ಸಾರಿ, ಅಹಮದಾಬಾದ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ, ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಟೋಟಲ್ ಭಾರತದ ಮ್ಯಾಂಚೆಸ್ಟರ್ ಯಾವುದು, ಅಹಮದಾಬಾದ್ ಅಂತಂದ ಹೇಳ್ತೀವಿ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವ್ದು ಅಂತಂದ ಹೇಳಿದ್ರೆ ಕೊಯಂಬತ್ತೂರ್ ಅಂತಂದ ಹೇಳ್ತೀವಿ. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವುದು, ಕೊಯಂಬತ್ತೂರ್. ನೆನ್ಪಿಟ್ಕೊಡ್ರಿ, ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, 13th ಒನ್ ಏನಾಗತ್ತೆ, ವಾಟ್ ಇಸ್ ದ ನೇಮ್ ಆಫ್ ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ದ ಇಂಡಿಯಾ ಅಂತ ಕೇಳಿದಾರೆ. ಸೊ ವಾಟ್ ಅಂತಂದ ಹೇಳಿದ್ರೆ ಏನು, ನೇಮ್ ಅಂತಂದ್ ಕೇಳಿದ್ರೆ ಹೆಸರು, ಆಮೇಲೆ ಲಾಂಗೆಸ್ಟ್ ಅಂತಂದ ಹೇಳಿದ್ರೆ ಉದ್ದವಾದ, ಲಾಂಗ್ ಅಂತಂದ ಹೇಳಿದ್ರೆ ಉದ್ದ ಅಂತಂದ ಹೇಳಿದ್ರೆ ಉದ್ದವಾದ. ಸೊ ಡ್ಯಾಮ್ ಅಂತಂದ ಹೇಳಿದ್ರೆ ಅಣೆಕಟ್ಟು ಇಂಡಿಯಾದಲ್ಲಿ, ಅಂದ್ರೆ ನೋಡ್ರಿ ಫುಲ್ ಬರ್ರಿ. ಸೊ ಯಾವುದು ಅತಿ ಉದ್ದವಾದ ಅಣೆಕಟ್ಟು ನಮ್ಮ ಇಂಡಿಯಾದಲ್ಲಿ ಅಂತ ಕ್ವಶನ್ ಕೇಳಿದಾಗ ಯಾವ್ದು ನೋಡ್ರಿ ಬರುತ್ತೆ, ಕೋಸಿ ಡ್ಯಾಮ, ಬಾಕ್ರಾ ಡ್ಯಾಮ ಅಥವಾ ಹಿರಾಕುಡ್ ಡ್ಯಾಮ ಅಥವಾ ನಾಗಾರ್ಜುನ ಸಾಗರ್ ಡ್ಯಾಮ, ಯಾವ್ದು ಬರುತ್ತೆ ನೋಡ್ರಿ ಆಪ್ಷನ್ 13th ಮುಂದ್ಗಡೆ ಬರೀರಿ. ಎಸ್, ಯಾವ್ದು ಕರೆಕ್ಟ್ ಆಗತ್ತೆ ನೋಡ್ರಿ, ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ, ಹಿರಾಕುಡ್ ಡ್ಯಾಮ್ ಅಂತಂದ ಹೇಳ್ತೀವಿ. ಲಾಂಗೆಸ್ಟ್ ಡ್ಯಾಮ್, ಅತಿ ಉದ್ದವಾದ ಡ್ಯಾಮ್ ಯಾವ್ದು ಅಂತಂದ ಹೇಳಿದ್ರೆ ನಾವು ಹಿರಾಕುಡ್ ಡ್ಯಾಮ್ ಅಂತಂದ ಹೇಳ್ತೀವಿ.
ಸೊ ಅತಿ ಎತ್ತರದ ಡ್ಯಾಮ್ ಯಾವುದು ಅಂತ ಕೇಳಿದ್ರೆ, ಸೊ ಇಲ್ಲಿ ಬರುತ್ತೆ ನೋಡ್ರಿ ಉತ್ತರಾಖಂಡಲ್ಲಿ, ಉತ್ತರಾಖಂಡದಲ್ಲಿ ತೆಹರಿ ಡ್ಯಾಮ್ ಅಂತ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ? ತೆಹರಿ ಡ್ಯಾಮ್, ಅತಿ ಎತ್ತರದ ಅಂತ ಹೇಳ್ತೀವಿ. ಹೈಯೆಸ್ಟ್ ಇಂಗ್ಲಿಷ್ ಅಲ್ಲಿ ಹೈಯೆಸ್ಟ್, ಕನ್ನಡದಲ್ಲಿ ಎತ್ತರವಾದ ಅಂತ ಹೇಳ್ತೀವಿ. ಆಮೇಲೆ ಈ ಕಡೆ ಯಾವ್ದಂತ ಹೇಳಿದ್ರೆ ಲಾಂಗೆಸ್ಟ್ ಅಂತ ಹೇಳ್ತೀವಿ, ಉದ್ದವಾದ ಹಿರಾಕುಡ್ ಡ್ಯಾಮ್. ಅದು ಎಲ್ಲಿ ಬರುತ್ತೆ? ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್, ವಿಚ್ ಇಸ್ ದ ವರ್ಲ್ಡ್ ವೆಟ್ಟೆಸ್ಟ್ ಕಾಂಟಿನೆಂಟ್ ಅಂತ ಕೇಳಿದ್ರೆ, ವಿಚ್ ಅಂತ ಹೇಳಿದ್ರೆ ಯಾವುದು, ವರ್ಲ್ಡ್ ಅಂತ ಹೇಳಿದ್ರೆ ವಿಶ್ವ, ವೆಟ್ಟೆಸ್ಟ್ ಅಂತ ಹೇಳಿದ್ರೆ ವೆಟ್ ಅಂತ ಹೇಳಿದ್ರೆ ವೆಟ್ ಆಗಿರೋದು, ನೀರ್ ಹಾಕೊಂಡ ನಂತರ ವೆಟ್ ವೆಟ್ ಆಗಿದೆ ಅಂತ ಹೇಳ್ತಿರಲ್ಲ, ಸೇಮ್ ಆತರ ವೆಟ್ ವೆಟ್ ಅಂತ ಹೇಳಿದ್ರೆ ತೇವಯುತವಾದ, ಅಂದ್ರೆ ನೀರಿನ ಅಂಶ ಜಾಸ್ತಿ ಇರೋದು, ಅಥವಾ ತೇವಯುತವಾದ ಕಾಂಟಿನೆಂಟ್ ಅಂದ್ರೆ ಖಂಡ. ತೇವಯುತವಾದ ಖಂಡ ಯಾವುದು ಅಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ಸೌತ್ ಅಮೆರಿಕಾ ಆಗತ್ತ, ಏಷ್ಯಾ ಆಗತ್ತ, ಯುರೋಪ, ನಾರ್ತ್ ಅಮೆರಿಕಾ. ಸೊ ಯಾವ್ದು ಕರೆಕ್ಟ್ ಆನ್ಸರ್ನು, ಸೊ ಅದನ್ನ ಏನ್ ಮಾಡ್ರಿ ಅಂದ್ರೆ ಆ ಕ್ವಶನ್ ಮುಂದ್ಗಡೆ ಆಪ್ಷನ್ ಅನ್ನ ಬರೀರಿ. ಎಸ್, ಯಾವ್ದಾಗತ್ತ ನೋಡ್ರಿ ಆನ್ಸರ್ ಕರೆಕ್ಟ್? ಸೌತ್ ಅಮೆರಿಕಾ ಅಂತ ಹೇಳ್ತೀವಿ. ಯಾಕಂತಂದ ಹೇಳಿದ್ರೆ ಸೌತ್ ಅಮೆರಿಕಾ ಇಲ್ಲಿ ಬರೀ ಫಾರೆಸ್ಟ್ ಏರಿಯಾಸ್ ಕಂಡು ಬರೋದ್ರಿಂದ, ಆಮೇಲೆ ಅಮೆಜಾನ್ ನದಿ ಕಂಡು ಬರೋದ್ರಿಂದ, ಸೊ ಅದು ವೆಟ್ಟೆಸ್ಟ್ ಅಂತ ಹೇಳ್ತೀವಿ, ತೇವಯುತವಾದ ಅಂತ ಹೇಳ್ತೀವಿ. ಸೊ ನೆನ್ಪಿಟ್ಕೊಳ್ರಿ ತೇವಯುತವಾದ. ಆಮೇಲೆ ಅತಿ ದೊಡ್ಡ ಖಂಡ ಅಂತಂದ ಹೇಳಿದ್ರೆ ನಾವು ಏಷ್ಯಾ ಅಂತ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ ಅದನ್ನ. ಅತಿ ಚಿಕ್ಕ ಖಂಡ ಅಂತ ಬಂದಾಗ ಆಸ್ಟ್ರೇಲಿಯಾ ಅಂತಂದು ಹೇಳ್ತೀವಿ. ಸೊ ಅವುಗಳನ್ನ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ವೆನ್ ಇಸ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತಂದ್ ಕೇಳಿದಾರೆ ನೋಡ್ರಿ. ಕೆಳಗಡೆ ಕೊಟ್ಟಿದ್ದಾರೆ ಡೇಟ್ಸ್ ಅಂತಂದ ಹೇಳಿದ ತಕ್ಷಣ ಯಾವ ದಿನ ಆಚರಣೆ ಮಾಡೋದಂತ ಕ್ವಶನ್ ಕೇಳಿದಾರೆ ಅಂತಂದ ಹೇಳಿ ನೀವು ನೆನ್ಪಿಟ್ಕೋಬೇಕು. ಎಸ್, ಯಾವ್ದಂತಂದು ಹೇಳ್ತೀವಿ? ಸೊ ಯಾವ್ದು ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂದ್ರೆ ಏನ್ ಮೊದಲು? ಇಂಟರ್ನ್ಯಾಷನಲ್ ಅಂತಂದ ಹೇಳಿದ್ರೆ ಅಂತಾರಾಷ್ಟ್ರೀಯ, ಲಿಟ್ರಸಿ ಅಂತಂದ ಹೇಳಿದ್ರೆ ಸಾಕ್ಷರತೆ, ಡೇ ಅಂತಂದ ಹೇಳಿದ್ರೆ ದಿನ. ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ, ಎಸ್, ಸೆಪ್ಟೆಂಬರ್ 8 ಆಚರಣೆ ಮಾಡ್ತೀವಿ. ಎಸ್, ಇದನ್ನ ಡೈರೆಕ್ಟ್ ಆಗಿ ಹೇಳಿದೆ, ಸೊ ಆಪ್ಷನ್ ಅನ್ನ ಮೊದಲು ಬರಿಬೇಕಿತ್ತು ನೋಡ್ರಿ. ಸೆಪ್ಟೆಂಬರ್ 8 ನಾವೇನಂತ ಆಚರಣೆ ಮಾಡ್ತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಂತ ಕರಿತೀವಿ ನೋಡ್ರಿ. ಸೊ ಇಲ್ಲಿ ನಿಮ್ಗೆ ಇದನ್ನ ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳಿದ್ರಿಂದ ಇದಕ್ಕೊಂದು ನಾನು ಬೇರೆ ಕ್ವಶನ್ ಕೇಳ್ತೀನಿ, ಸೊ ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಎಸ್, ಆನ್ಸರ್ ಮಾಡ್ತಿರಲ್ಲ. ಸೊ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ, ಸೊ ಯಾರ ನೆನಪಿಗೋಸ್ಕರ ಆಚರಣೆ ಮಾಡ್ತೀವಿ? ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ, ಸೊ ಯಾರ ನೆನಪಿಗೋಸ್ಕರ ಆಚರಣೆ ಮಾಡ್ತೀವಿ ಭಾರತೀಯ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ? ಎಸ್, ಆನ್ಸರ್ ಯಾವ್ದಂತಂದು ಬರೀರಿ. ಸೊ ಡೈರೆಕ್ಟ್ ಕ್ವಶನ್, ಆನ್ಸರ್ ಯಾವ್ದಂತ ಬರೀರಿ. ಬರಲಿಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ರಾಂಗ್ ಹಾಕೊಡ್ರಿ, ಆನ್ಸರ್ ಗೊತ್ತಿದ್ರೆ ಬರೀರಿ. ಸೊ ಆಪ್ಷನ್ ನಾನು ಕೊಡ್ತೀನಿ ನೋಡ್ರಿ, ಜವಾಹರ್ಲಾಲ್ ನೆಹರುನ, ಸರ್ದಾರ್ ವಲ್ಲಭಾಯಿ ಪಟೇಲ, ಸುಭಾಷ್ ಚಂದ್ರ ಬೋಸ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ. ಸೊ ನಾಲ್ಕು ಆಪ್ಷನ್ ಗಳಲ್ಲಿ ಯಾರು ಬರ್ತಾರೆ ನೋಡ್ರಿ? ಎಸ್, ಬರದೇ ಅನ್ಕೊಂತೀನಿ ನೋಡ್ರಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ನಾವೇನಂತ ಆಚರಣೆ ಮಾಡ್ತೀವಿ? ಶಿಕ್ಷಕರ ದಿನಾಚರಣೆ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಒಂದು ನೋಡ್ರಿ, ಸೊ ಇವೆಲ್ಲ ಇಷ್ಟೆಲ್ಲ ಏನಾವುದು ಅಂತಂದ ಹೇಳಿದ್ರೆ 15 questions ಗಳು ಜಿ ಕೆ ಕ್ವಶನ್ಸ್ ಅದು. ಸೊ ಇದರಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ನೋಡ್ರಿ? 10 ಕರೆಕ್ಟ್ ಆಗಿದ್ರೆ ಸೊ ಯು ಆರ್ ಗುಡ್, ಇಲ್ಲ ಅಂತಂದ ಹೇಳಿದ್ರೆ ಇಲ್ಲ. ಸೊ ನೀವಿನ್ನು ಸ್ಟಡಿ ಮಾಡ್ಬೇಕಾಗತ್ತೆ ಸರ್. ಆಮೇಲೆ ಇಷ್ಟು ಕ್ವಶನ್ ಪೇಪರ್ಸ್ ಗಳನ್ನ ಮಾಡಿದ್ರೆ ಸಕ್ಸಸ್ ಆಗತ್ತ? ಸೊ ಇಷ್ಟು ಕ್ವಶನ್ ಪೇಪರ್ಸ್ ಗಳನ್ನ ಮಾಡಿದ್ರೆ ನಮಗ್ ಸಕ್ಸಸ್ ಆಗತ್ತ ಸರ್ ಅಂತ ಕೇಳ್ತಿದಾರ. ಸೊ ಕಾಲ್ಸ್ ಕೂಡ ಮಾಡ್ತಿದಾರ ನೋಡ್ರಿ. ಸೊ ಇವೆಲ್ಲ ಏನಂದ್ರೆ, ಇವಾಗ ಈ ತರ ಕ್ವಶನ್ಸ್ ಗಳು ಬರುತ್ತೆ ಅಂತಂದು ಹೇಳ್ತೀವಿ, ಆಮೇಲೆ ಹಿಂದ್ಗಡೆ ಆಗಿರೋ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಹಿಂದ್ಗಡೆ ಏನೇನು ಕ್ವಶನ್ಸ್ ಗಳು ಬಂದಿದಾವ, ಯಾವ ತರ ಕ್ವಶನ್ಸ್ ಗಳು ಬಂದಿದಾವ, ಆ ಟಾಪಿಕ್ ಮೇಲೆ ಯಾವ ತರ ಕ್ವಶನ್ಸ್ ಗಳು ಬರ್ತಾವ ಅಂತಂದ ಹೇಳಿ ನಾವು ಡಿಸ್ಕಷನ್ ಮಾಡಿದೀವಿ ಅಷ್ಟೇ. ಬಟ್ ನಿಮ್ ಹಣೆ ಬರಹ ಅಂದ್ರೆ ನಮ್ ಲಕ್ ಇದ್ರೆ, ನಿಮ್ ಲಕ್ಕು ನಮ್ ಲಕ್ಕು ಇದ್ರೆ ಇವೇ ಕ್ವಶನ್ಸ್ ಗಳು ಬರ್ಬೋದು ಮ್ಯಾಕ್ಸಿಮಮ್. ಇವಾಗೇನ್ ನಾವು 7-8 question ಪೇಪರ್ ಡಿಸ್ಕಷನ್ ಮಾಡ್ತೀವಿ, ಅಥವಾ 10 question ಪೇಪರ್ ಏನ್ ಡಿಸ್ಕಷನ್ ಮಾಡ್ತೀವಿ, ಈ 10 question ಪೇಪರ್ಸ್ ಗಳಲ್ಲಿರೋದು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದ್ ಕ್ವಶನ್ ಪೇಪರ್ ಮಾಡ್ತೀವಿ, ಒಂದ್ ಕ್ವಶನ್ ಪೇಪರ್ ಇರೋದು ಎರಡೆರಡೇ ಕ್ವಶನ್ಸ್ ನಿಮಗ್ ಬಂದ್ರೆ, ಎರಡೇ ಕ್ವಶನ್ಸ್ ಪೇಪರ್ ಬಂದ್ರೆ, ಎರಡೇ ಬಂದ್ರೆ, ಸೊ ಟೋಟಲ್ ಆಗಿ 20 questions ಬಂತು ಕರೆಕ್ಟಾ. ಸೊ ಇನ್ನೊಂದ್ 10 ಬಿಡಿಸ್ತೀವಿ ಅನ್ಕೊಡ್ವಿ, ಇನ್ ಟೋಟಲ್ ಆಗಿ ಒಂದ್ 20 questions ಬಿಡಿಸ್ತೀವಿ ಅನ್ಕೊಡ್ವಿ, 20 questions ಅನ್ನ ಬಿಡಿಸಿದಾಗ ಟೋಟಲ್ ಎರಡೆರಡೇ ಕ್ವಶನ್ ಬಂದ್ವಿ ಅಂತಂದ ಹೇಳಿದ್ರೆ ಸೇಮ್ ಅದೇ ತರ, ಅಥವಾ ಅವೇ ಕ್ವಶನ್ಸ್ ಗಳು ಸೇಮ್ ನಾವು ಡಿಸ್ಕಷನ್ ಮಾಡಿರೋ ಕ್ವಶನ್ಸ್ ಗಳು ಬಂದ್ರೆ, ಸೊ ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದಲ್ಲ. ಸೊ ಪ್ರತಿಯೊಬ್ರು ಏನ್ ಮಾಡ್ರಂದ್ರೆ, ಸೊ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋದು ಡೀಟೇಲ್ ಆಗಿ ನೋಡ್ರಿ. ಆಮೇಲೆ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಎಷ್ಟೋ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಲ್ಲ. ಎಸ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಈಸ್ ಕಾಸ್ಡ್ ಬೈ ಲ್ಯಾಕ್ ಆಫ್ ವಿಟಮಿನ್ ಸಿ ಅಂತಂದ ಹೇಳಿದ್ರೆ, ಅಂದ್ರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇದನ್ನ ಬಿಟ್ ವಿಚ್ ಅಂದ್ರೆ ಯಾವುದು, ಡಿಸೀಸ್ ಅಂತಂದ ಹೇಳಿದ್ರೆ ರೋಗ,
ಕಾಸ್ಡ್ ಬೈ ಲ್ಯಾಕ್ ಆಫ್ ಅಂತ ಲ್ಯಾಕ್ ಅಂತಂದ್ ಹೇಳಿದ್ರೆ ಲ್ಯಾಕ್ ಆಗೋದು ಅಂದ್ರೆ ಕಡಿಮೆ ಬೀಳೋದು ಅಂದ್ರೆ ವಿಟಾಮಿನ್ ಸಿ ಕಡಿಮೆ ಬಿದ್ದಾಗ ಯಾವ ರೋಗ ಬರುತ್ತೆ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಸೊ ಯಾವ್ದು ಬರುತ್ತೆ ನೋಡ್ರಿ, ಸ್ಕರ್ವಿನ, ನೈಟ್ ಬ್ಲೈಂಡ್ನೆಸ್, ರಿಕೆಟ್ಸ, ನಾನ್ ಕ್ಲಾಟಿಂಗ್ ಆಫ್ ಬ್ಲಡ್. ನಾನ್ ಕ್ಲಾಟಿಂಗ್ ಅಂತಂದ್ರೆ ಹೇಳಿದ್ರೆ ರಕ್ತ ಹೆಪ್ಪ ಗಡ್ದೇ ಇರೋದು. ನೈಟ್ ಬ್ಲೈಂಡ್ನೆಸ್ ಅಂದ್ರೆ ರಾತ್ರಿ ಗುರುಡುತನ, ರಾತ್ರಿ ಕಣ್ ಕಾಣಿಸದೇ ಇರೋದು. ನೋಡ್ರಿ, ನಾನು ಆಲ್ರೆಡಿ ತುಂಬಾ ಡಿಸ್ಕಷನ್ ಮಾಡಿದೀನಿ, ಇವೆಲ್ಲ ಕ್ವಶನ್ಸ್ ಗಳು ಆಲ್ರೆಡಿ ಬಂದಿದಾವೆ, ಈ ಟಾಪಿಕ್ಸ್ ಗಳು ಬಂದಿದಾವೆ, ಈ ಟಾಪಿಕ್ಸ್ ಗಳ ಮೇಲೆ ನಾನು ಹಿಂದಿನ ಕ್ವಶನ್ ಪೇಪರ್ಸ್ ಗಳಲ್ಲಿ ನಾನು ಡಿಸ್ಕಷನ್ ಮಾಡಿದೆ, ಅದನ್ನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡ್ರಿ ಯಾವ ಆಪ್ಷನ್ ಅಂತ ಹಾಕ್ರಿ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ಸ್ಕರ್ವಿ ಅಂತಂದು ಹೇಳ್ತೀವಿ. ಸೊ ಯಾವ್ದಂತಂದು ಹೇಳ್ತೀವಿ, ಸ್ಕರ್ವಿ ರೋಗ. ಸೊ ಅದೇ ತರ ನೋಡ್ರಿ, ವಿಟಾಮಿನ್ ಎ ಕಡಿಮೆ ಆದ್ರೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ವಿಟಾಮಿನ್ ಡಿ ಕಡಿಮೆ ಆದ್ರೆ ರಿಕೆಟ್ಸ್ ಅಂತ ಬರುತ್ತೆ, ಆಮೇಲೆ ವಿಟಾಮಿನ್ ಕೆ ಕಡಿಮೆ ಆದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ, ನಾನ್ ಕ್ಲಾಟಿಂಗ್ ಬ್ಲಡ್ ಅಂತಂದು ಹೇಳ್ತೀವಿ. ಅದೇ ತರ ನೋಡ್ರಿ, ವಿಟಾಮಿನ್ ಬಿ ಕಡಿಮೆ ಆದ್ರೆ ಬೇರೆ ಬೇರೆ ಅಂತಂದು ಹೇಳ್ತೀವಿ. ಸೊ ಈ ಉಳಿಕೆದೆಲ್ಲ ಬಿಡ್ರಿ, ಇವನ್ನೆಲ್ಲ ನಿಮ್ ಕ್ವಶನ್ಸ್ ಕೇಳಲು ತುಂಬಾ ಡೀಪ್ ಆಗಿ ಆಗುತ್ತೆ. ಸೊ ಇಷ್ಟು ಮೇಲ್ಗಡೆ ಇರೋದನ್ನ ನೀವು ನೋಡ್ಬೇಕು. ಆಮೇಲೆ ವಿಟಾಮಿನ್ ಇ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬಂಜೆತನ ಉಂಟಾಗುತ್ತೆ, ಸ್ಟೆರಿಲಿಟಿ ಅಂತ ಹೇಳ್ತೀವಿ. ಅದನ್ನು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ನೆಕ್ಸ್ಟ್ ಒಂದು ನೋಡ್ರಿ, ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಕಾಮನ್ ನೇಮ್ ಏನು ಅಂತ ಹೇಳಿದಾರೆ. ಕಾಮನ್ ನೇಮ್ ಅಂತ ಬಂದಾಗ ನಾವು ಕಾಮನ್ ಆಗಿ ಏನ್ ಕರಿತೀವಿ, ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಏನಂತ ಕರಿತೀವಿ. ನೋಡ್ರಿ, ಸೋಡಿಯಂ ಬೈಕಾರ್ಬೋನೇಟ್ ನ ಕೆಮಿಕಲ್ ಫಾರ್ಮುಲಾ ಏನು ಅಂತ ಕ್ವಶನ್ ಕೇಳ್ಬೋದು. ಇಲ್ಲಿ ಆನ್ಸರ್ ಐತೆ ನೋಡ್ರಿ, ಸೋಡಿಯಂ ಬೈಕಾರ್ಬೋನೇಟ್ ನ ಕೆಮಿಕಲ್ ಫಾರ್ಮುಲಾ ಏನಂತ ಕೇಳಿದ್ರೆ NaHCO3 ಅಂತ ಹೇಳ್ಬೇಕು, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ಅದೇ ತರ ಸೋಡಿಯಂ ಕಾರ್ಬೋನೇಟ್ ಅಂತ ಬರುತ್ತೆ, ಸೋಡಿಯಂ ಕಾರ್ಬೋನೇಟ್ ನ Na2CO3 ಅಂತ ಬರ್ತೀವಿ, ಕೆಮಿಕಲ್ ಫಾರ್ಮುಲಾ. ಯಾಕಂತ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, ಇಲ್ಲಿ ನೋಡ್ರಿ, ಸೋಡಿಯಂ ಬೈಕಾರ್ಬೋನೇಟ್ ನ ಏನಂತ ಕರಿತೀವಿ, ವಾಷಿಂಗ್ ಸೋಡಾ ಅಂತ ಕರಿತೀವ, ಬೇಕಿಂಗ್ ಸೋಡಾನ, ಬ್ಲೀಚಿಂಗ್ ಪೌಡರ್. ಸೊ ನನ್ ಆಫ್ ದೀಸ್ ಯಾವ್ದಂತ ನೋಡ್ರಿ. ಸೊ ಆಪ್ಷನ್ ಅನ್ನ ಏನ್ ಮಾಡ್ರಿ ಅಂದ್ರೆ 17 ಮುಂದ್ಗಡೆ ಬರೀವಿ. ಸೊ ನೋಡ್ರಿ, ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನಾವು ಬೇಕಿಂಗ್ ಸೋಡಾ ಅಂತಂದು ಹೇಳ್ತೀವಿ, ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತಂದು ಹೇಳ್ತೀವಿ. ನೋಡ್ರಿ, ಬೈ ಅಂತ ಇದೆ ಅಲ್ಲ, ಇಲ್ಲಿ ನೋಡ್ರಿ ಬೈ ಅಂತ ಇದೆ ಅಲ್ಲ, ಅದನ್ನ ಬಾಯಿ ಅಂತ ನೆನ್ಪಿಟ್ಕೊಡ್ರಿ. ಅಡುಗೆ ಸೋಡಾ ಅಂದ್ರೆ ನಾವು ತಿನ್ನೋದು, ಅಡುಗೆ ಸೋಡಾ ಅಂತಂದು ಹೇಳ್ತೀವಿ. ಅದೇ ಸೋಡಿಯಂ ಕಾರ್ಬೋನೇಟ್ ಅಂತ ಇದೆಯಲ್ಲ, ಸೋಡಿಯಂ ಕಾರ್ಬೋನೇಟ್ ಕಾ ಅಂತ ಇದೆಯಲ್ಲ, ನಾವು ಕೈಯಿಂದ ತೊಳಿತೀವಿ ಅಂತ ಅನ್ಕೊಂಡ್ರೆ ಅದನ್ನ ವಾಷಿಂಗ್ ಸೋಡಾ ಅಂತಂದ್ರೆ. ನೋಡ್ರಿ, ವಾಷಿಂಗ್ ಸೋಡಾ ಅಂತಂದು ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್, ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತಂದು ಹೇಳಿದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಆಮೇಲೆ ಬ್ಲೀಚಿಂಗ್ ಪೌಡರ್ ಅಲ್ಲಿ ಯಾವ ಅಂದ್ರೆ ಯಾವ ಎಲಿಮೆಂಟ್ ಅನ್ನ ಯೂಸ್ ಮಾಡ್ತಾರೆ, ಯಾವ ಮೂಲ ವಸ್ತುವನ್ನ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕ್ಲೋರಿನ್ ಅನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ಬ್ಲೀಚಿಂಗ್ ಪೌಡರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲೋರಿನ್ ಅನ್ನ ಯೂಸ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಐತೆ. SI ಯೂನಿಟ್ ಬಗ್ಗೆ ಕೇಳಿದಾರೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಿಮ್ಗೆ ಗೊತ್ತೈತೆ ಆಲ್ರೆಡಿ ನೋಡ್ರಿ, ಅದನ್ನ SI ಯೂನಿಟ್ ಯಾವ್ದು, ಅದನ್ನ ಅದ್ರಲ್ಲಿ ಯಾವ್ದ್ರಲ್ಲಿ ಎಳಿತಾರೆ, ಅದನ್ನ ಅಂಪಿಯರ ಅಥವಾ ಕೆಲ್ವಿನ ಅಥವಾ ಕ್ಯಾಂಡೆಲ ಅಥವಾ ಮೀಟರ. ಸೊ ಯಾವ್ದ್ರಲ್ಲಿ ಎಳಿತಾರೆ ನೋಡ್ರಿ. ಸೊ 18 ಅನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಆಪ್ಷನ್ ಬರೀರಿ. ಸೊ ಇದ್ರಲ್ಲಿ ಕ್ವಶನ್ ಕರೆಕ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಈ ಕ್ವಶನ್ ಗೆ ಆನ್ಸರ್ ಅಂಪೈರ್ ಅಂತಂದು ಹೇಳ್ತೀವಿ, ಎ ಅಂಪೈರ್, ಅಂಪೈರ್ ಅಲ್ಲ ಅಂಪಿಯರ್ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕೆಲ್ವಿನ್ ಅನ್ನ ಅಂದ್ರೆ ಕೆಲ್ವಿನ್, ಸೊ ಯಾವ್ದನ್ನ ಅಳಿತೀವಿ ಕೆಲ್ವಿನ್ ಅಲ್ಲಿ, ಟೆಂಪರೇಚರ್ ಅನ್ನ. ಟೆಂಪರೇಚರ್ ಅನ್ನ ನಾವೇನ್ ಹೇಳ್ತೀವಿ ಅಂತಂದ ಹೇಳಿದ್ರೆ, ಇವಾಗ 100 Kelvin ಐತೆ, 200 Kelvin ಐತೆ ಅಥವಾ 400 Kelvin ಐತೆ ಅಂತಂದು ಹೇಳ್ತೀವಿ. ಆಮೇಲೆ ಕೆಲ್ವಿನ್ ಅಲ್ಲಿ ಹೇಳ್ತೀವಿ, ಆಮೇಲೆ ಟೆಂಪರೇಚರ್ ನ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತೀವಿ, ಆಮೇಲೆ ಫ್ಯಾರನ್ಹೀಟ್ ಅಲ್ಲಿ ಹೇಳ್ತೀವಿ, ಡಿಗ್ರಿ ಫ್ಯಾರನ್ಹೀಟ್. ಇವ್ ನೆನ್ಪಿಟ್ಕೊಡು, ಈ ಮೂರಲ್ಲಿ ಹೇಳ್ತೀವಿ, ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಅಲ್ಲಿ ಟೆಂಪರೇಚರ್ ನ ಅಳತೆ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೀಟರ್ ನ ನಾವು ಯಾವ್ದ್ರಲ್ಲಿ ಹೇಳ್ತೀವಿ ಅಂತಂದ ಹೇಳಿದ್ರೆ ಲೆಂತ್ ಅನ್ನ. ಸೊ ಉದ್ದವನ್ನ ಅಥವಾ ಲೆಂತ್ ಅನ್ನ ನಾವು ಅಳತೆ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಅದಕ್ಕೆ SI ಯೂನಿಟ್ ಯಾವ್ದು ಅಂತ ಹೇಳಿದ್ರೆ ಮೀಟರ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಕರೆಂಟ್ ಗೆ ಆಂಪಿಯರ್ ಅಂತ ಹೇಳ್ತೀವಿ, ವೋಲ್ಟೇಜ್ ಗೆ ವಿ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಗೆ ವೋಲ್ಟೇಜ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಡು. ಸೊ ನೆಕ್ಸ್ಟ್ ಒನ್ ನೋಡ್ರಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ವುಮೆನ್ ಬಾಡಿ ಅಂತ ಕೇಳಿದಾರೆ. ನೋಡ್ರಿ, ವಿಚ್ ಅಂತಂದು ಹೇಳಿದ್ರೆ ಯಾವುದು, ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂತಂದು ಹೇಳಿದ್ರೆ ಸ್ಮಾಲ್ ಅಂತಂದು ಹೇಳಿದ್ರೆ ಚಿಕ್ಕ, ಗ್ಲ್ಯಾಂಡ್ ಅಂತಂದು ಹೇಳಿದ್ರೆ ಗ್ರಂಥಿ ಅಂತ ಹೇಳ್ತೀವಿ, ಗ್ಲ್ಯಾಂಡ್ ಅಂತಂದು ಹೇಳಿದ್ರೆ ಗ್ರಂಥಿ. ನಮ್ಮ ಬಾಡಿ ಒಳಗಡೆ, ವುಮೆನ್ ಬಾಡಿ ಒಳಗಡೆ ಸ್ಮಾಲೆಸ್ಟ್ ಗ್ರಂಥಿ ಯಾವುದು ಅಂತ ಕ್ವಶನ್ ಕೇಳಿದಾರೆ. ನೋಡ್ರಿ, ಯಾವ್ದು ಸ್ಮಾಲೆಸ್ಟ್ ಗ್ರಂಥಿ ಆಗತ್ತ, ಲಿವರ್, ಪಿಟ್ಯುಟರಿ ಗ್ಲ್ಯಾಂಡ್ ಅಥವಾ ಪ್ಯಾಂಕ್ರಿಯಾಸ್ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್, ಯಾವ್ದಂತ ಕೇಳ್ತೀವಿ ನೋಡ್ರಿ. ಸೊ ಆಪ್ಷನ್ ಹಾಕ್ರಿ 19 ಮುಂದ್ಗಡೆ. ನಾವು ಆಲ್ರೆಡಿ ತುಂಬಾ ಸಾರಿ ಡಿಸ್ಕಷನ್ ಮಾಡಿದೀವಿ ಇದ್ರ ಬಗ್ಗೆ ಎಲ್ಲ. ನೋಡ್ರಿ, ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ನೋಡ್ರಿ, ಪಿಟ್ಯುಟರಿ ಗ್ಲ್ಯಾಂಡ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಇದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತಾನು ಹೇಳ್ತೀವಿ. ಎಲ್ಲಾನು ಕಂಟ್ರೋಲ್ ಮಾಡೋದು ಯಾವ್ದಂತ ಹೇಳಿದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತಾನು ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ ನೆನ್ಪಿಡ್ಕೋಬೇಕು. ಆಮೇಲೆ ಈ ಪ್ರದೇಶದಲ್ಲಿ ಒಂದು ಕಂಡು ಬರುತ್ತೆ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ,
ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದು ಹೇಳಿದ್ರೆ, ಈಗ ನೋಡ್ರಿ ಇಲ್ಲಿ ಊದ್ಕೊಳ್ಳುತ್ತೆ, ಅದು ಒಂದು ರೋಗ ಅಂತಂದು ಹೇಳ್ತೀವಿ. ಸರಳ ಗ್ವೈಟರ್ ಅಂತ ಹೇಳ್ತೀವಿ, ಗ್ವೈಟರ್ ರೋಗ ಅಥವಾ ಗಳಗಂಡ ರೋಗ ಅಂತಂದು ಹೇಳ್ತೀವಿ, ಅಂದ್ರೆ ಕುತ್ತಿಗೆ ಹತ್ರ ಊದ್ಕೊಳ್ಳುತ್ತೆ. ಸೊ ಅದು ಥೈರಾಯ್ಡ್ ಗ್ರಂಥಿಯಲ್ಲಿ ಏನಂದ್ರೆ ಅಯೋಡಿನ್ ಕಡಿಮೆ ಆದ್ರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅಡ್ರಿನಲ್ ಅಂತಂದ್ ಬರುತ್ತೆ, ಅಂದ್ರೆ ಕಿಡ್ನಿ ಮೇಲ್ಗಡೆ ಅಂತಂದು ಹೇಳಿ ಅಡ್ರಿನಲ್ ಗ್ರಂಥಿ ಅಂತ ಬರುತ್ತೆ, ನಾವು ಭಯ ಪಟ್ಟಾಗ ಇಲ್ಲಿ ಹಾರ್ಮೋನ್ ಸಿಕ್ರೇಷನ್ ಆಗುತ್ತೆ. ಆಮೇಲೆ ಟೆಸ್ಟಿಸ್ ಗಳು ಬರ್ತಾವ, ಅದ್ರ ಬಗ್ಗೆ ಬೇಡ. ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ಪ್ಯಾಂಕ್ರಿಯಾಸ್ ಅಲ್ಲಿ ಒಂದು ಬಿಡುಗಡೆ ಆಗುವ ಹಾರ್ಮೋನ್ ಯಾವ್ದಂತ ಹೇಳ್ತೀವಿ, ಇನ್ಸುಲಿನ್ ಅಂತ ಹೇಳ್ತೀವಿ. ಇನ್ಸುಲಿನ್ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಮಧುಮೇಹ ಅಥವಾ ಸಕ್ಕರೆ ರೋಗ ಬರುತ್ತೆ, ಡಯಾಬಿಟಿಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ಒನ್ ಆಫ್ ದಿ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಯೂಸ್ಡ್ ಫಾರ್ ಮೇಜರಿಂಗ್ ಅಟ್ಮಾಸ್ಫೆರಿಕ್ ಪ್ರೆಷರ್ ಅಂತ ಕೇಳಿದ್ರೆ, ವಿಚ್ ಅಂತಂದು ಹೇಳಿದ್ರೆ ಯಾವುದು ಇನ್ಸ್ಟ್ರೂಮೆಂಟ್ ಅಂತಂದು ಹೇಳಿದ್ರೆ ಇನ್ಸ್ಟ್ರೂಮೆಂಟ್ ಉಪಕರಣ ಅಂತಂದು ಹೇಳ್ತೀವಿ. ಯೂಸ್ಡ್ ಫಾರ್ ಮೇಜರಿಂಗ್ ಅಂತ ಕೇಳಿದ್ರೆ ಅಂದ್ರೆ ಮೇಜರ್ ಮಾಡೋಕೆ ಯೂಸ್ ಮಾಡೋದು ಯಾವ್ದನ್ನ, ಅಟ್ಮಾಸ್ಫೆರಿಕ್ ಪ್ರೆಷರ್ ಅನ್ನ. ಸೊ ಅಟ್ಮಾಸ್ಫೆರಿಕ್ ಅಂದ್ರೆ ವಾತಾವರಣದಲ್ಲಿರುವ ಪ್ರೆಷರ್ ಅನ್ನ ಅಳತೆ ಮಾಡುವ ಮಾಪನ ಯಾವುದು ಅಥವಾ ಉಪಕರಣ ಯಾವುದು ಅಂತ ಕೇಳಿದಾರೆ ನೋಡ್ರಿ. ಕ್ವಶನ್ ಅಮ್ಮೀಟರ, ಹೈಡ್ರೋಮೀಟರ್ ಅಥವಾ ಗ್ಯಾಲ್ವನೋಮೀಟರ್ ಅಥವಾ ಬ್ಯಾರೋಮೀಟರ್, ಯಾವ್ದು ನೋಡ್ರಿ ಯಾವ್ದು ಹೇಳಿದಾರ. ಯಾವ್ದನ್ನ ಯೂಸ್ ಮಾಡ್ತೀವಿ, ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಕರೆಕ್ಟ್ ಆನ್ಸರ್ ನೋಡ್ರಿ 20th ಹಾಕ್ರಿ. ಸೊ ಯಾವ್ದು ಕರೆಕ್ಟ್ ಆಗತ್ತೆ ಇದ್ರಲ್ಲಿ 4ರಲ್ಲಿ? ಎಸ್, ಯಾವ್ದಪ್ಪ ಅಂತಂದು ಹೇಳಿದ್ರೆ ಆನ್ಸರ್ ಬ್ಯಾರೋಮೀಟರ್ ಅಂತಂದು ಹೇಳ್ತೀವಿ. ಬ್ಯಾರೋಮೀಟರ್, ಬ್ಯಾರೋಮೀಟರ್ ಅನ್ನ ನಾವ್ ಎದಕ್ಕೆ ಯೂಸ್ ಮಾಡ್ತೀವಿ? ಪ್ರೆಷರ್ ಅನ್ನ ಅಳತೆ ಮಾಡೋಕೆ. ಅಮ್ಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಕರೆಂಟ್ ಅನ್ನ ಅಳತೆ ಮಾಡೋಕೆ. ಆಮೇಲೆ ಹೈಡ್ರೋಮೀಟರ್ ಅನ್ನ ತೇವಾಂಶವನ್ನ ಅಳತೆ ಮಾಡೋಕೆ. ಗ್ಯಾಲ್ವನೋಮೀಟರ್ ಅನ್ನ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಅನ್ನ, ಅಂದ್ರೆ ಕಡಿಮೆ ಅಮೌಂಟ್ ಕರೆಂಟ್ ಅನ್ನ ನಾವು ಅಳತೆ ಮಾಡೋಕೆ ಗ್ಯಾಲ್ವನೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 21, ವಿಚ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಮೇನ್ಲಿ ಅಬ್ಸರ್ವ್ ದಿ ವಾಟರ್ ಫ್ರಮ್ ದಿ ಅನ್ಡೈಜೆಸ್ಟೆಡ್ ಫುಡ್ ಅಂತಂದ್ರೆ ಇದೆ. ನೆನ್ಪಿಟ್ಕೊಳ್ರಿ, ವಿಚ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ, ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಕ್ರಿಯೆ, ಅಂದ್ರೆ ಯಾವ ಪಾರ್ಟ್ ಅಂತ ಕೇಳಿದ್ರೆ ಯಾವುದು ಪಾರ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅಬ್ಸರ್ವ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದು, ಹೀರ್ಕೊಳ್ಳೋದು ಯಾವ್ದನ್ನ, ವಾಟರ್ ಅನ್ನ ಫ್ರಮ್ ದ ಅನ್ಡೈಜೆಸ್ಟೆಡ್ ಫುಡ್. ಅಂದ್ರೆ ಇವಾಗ ನಾವು ತಿಂದಿರ್ತೀವಲ್ಲ ಅದರಲ್ಲಿ ಅನ್ಡೈಜೆಸ್ಟ್ ಆಗಿದೆ ಅಂದ್ರೆ ಅನ್ಡೈಜೆಸ್ಟ್ ಆಗಿರೋ ಫುಡ್ ಇರುತ್ತ. ಸೊ ಅದರಲ್ಲಿರೋ ನೀರನ್ನ ಯಾವ ಭಾಗ ಹೀರ್ಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ರೆ, ಯಾವ ಭಾಗ ಹೀರ್ಕೊಳ್ಳುತ್ತೆ ಅಂತಂದ ಹೇಳಿದ್ರೆ ನೋಡ್ರಿ, ದೊಡ್ಡ ಕರಳ, ಸಣ್ಣ ಕರಳ ಅಥವಾ ಸ್ಟಮಕ್ ಅಥವಾ ಇನ್ನೊಂದ್ ಏನ್ ಕೇಳಿದ್ರೆ ಫುಡ್ ಪೈಪ್ ಇಲ್ಲಿದೆ ನೋಡ್ರಿ. ಸೊ ಸ್ಟಮಕ್, ಲಾರ್ಜ್ ಇಂಟೆಸ್ಟೈನ್, ಫುಡ್, ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್ ಅಂತಂದ ಹೇಳಿದ್ರೆ ಹೊಟ್ಟೆ, ಲಾರ್ಜ್ ಇಂಟೆಸ್ಟೈನ್ ಅಂತಂದ ಹೇಳಿದ್ರೆ ದೊಡ್ಡ ಕರಳು, ಫುಡ್ ಪೈಪ್ ಅಂತಂದ ಹೇಳಿದ್ರೆ ಅನ್ನನಾಳ, ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳು ಅಂತಂದು ಹೇಳ್ತೀವಿ. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಬರ್ರಿ 21ರ ಮುಂದ್ಗಡೆ ನೋಡ್ರಿ. ಎಸ್, ಬರೆದ್ರೆ ಅನ್ಕೊಂತೀನಿ. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ದೊಡ್ಡ ಕರಳು. ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಊಟವನ್ನ ತಗೊಂತೀವಿ, ಇಲ್ಲಿ ಕೆಳಗಡೆ ಏನಂತಂದ ಹೇಳಿದ್ರೆ ಅನ್ನನಾಳದ ಮುಖಾಂತರ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಜೀರ್ಣಕ್ರಿಯೆ ಆಗುತ್ತೆ, ಡೈಜೆಸ್ಟಿವ್ ಸ್ಟಾರ್ಟ್ ಆಗುತ್ತೆ. ಡೈಜೆಸ್ಟ್ ಆದ ನಂತರ ಉಳಿದೆಲ್ಲ ಏನಾಗತ್ತೆ ಅಂದ್ರೆ, ಡೈಜೆಸ್ಟ್ ಆಗ್ಲಿ ಬಿಡ್ಲಿ, ಉಳಿದದ್ದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಕಳ್ಸುತ್ತೆ. ಕೆಳಗಡೆ ಕಳ್ಸಿದಾಗ ಇಲ್ಲಿ ನೋಡಿ ಈ ಪ್ರದೇಶದಲ್ಲಿ, ಸೊ ಅನ್ಡೈಜೆಸ್ಟೆಡ್ ಏನಿರುತ್ತಲ್ಲ ಇನ್ನು ಸಣ್ಣ ಆಗದೆ ಇರೋದಿರುತ್ತಲ್ಲ, ಸೊ ಇದರಲ್ಲಿ ಇರೋದೆಲ್ಲ ಏನ್ ಮಾಡತ್ತೆ ಅಂದ್ರೆ ನೀರನ್ನ ಹೀರ್ಕೊಳ್ಳುತ್ತೆ. ಎಸ್, ಇದರಲ್ಲಿ ಇರೋದೆಲ್ಲ ಏನ್ ಮಾಡತ್ತೆ ಅಂದ್ರೆ ನೀರನ್ನ ಹೀರ್ಕೊಳ್ಳುತ್ತೆ. ಸಣ್ಣ ಕರಳಲ್ಲಿ ಆಲ್ರೆಡಿ ಡೈಜೆಸ್ಟ್ ಆಗಿರುತ್ತೆ ಕೆಳಗಡೆ ಬಂದು ಹೊಟ್ಟೆಯಿಂದ, ಆಮೇಲೆ ಈ ಸಣ್ಣ ಕರಳಿಂದ ಏನಾಗುತ್ತೆ ದೊಡ್ಡ ಕರಳಿಗೆ ಬರುತ್ತೆ. ಸೊ ಇಲ್ಲಿ ಡೈಜೆಸ್ಟ್ ಆಗದೆ ಇರೋದನ್ನ ನೀರನ್ನ ಏನ್ ಮಾಡ್ಕೊಳ್ತಾ ಹೀರ್ಕೊಳುತ್ತೆ, ಉಳಿದದ್ದೆಲ್ಲ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ ಸೊ ಹೊರಗಡೆ ಹಾಕತ್ತ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ 22nd ಕ್ವಶನ್, ವಿಚ್ ಮಿನರಲ್ ರಿಕ್ವೈರ್ಡ್ ಬೈ ದಿ ಪ್ಲಾಂಟ್ಸ್ ಟು ಮೇಕ್ ಪ್ರೋಟೀನ್ಸ್ ಅಂತಂದೈತೆ. ನೋಡ್ರಿ ಇವಾಗ ನೀವೆಲ್ಲ ಗೊಬ್ಬರ ಎಲ್ಲ ಹಾಕ್ತೀವಿ, ಗೊಬ್ಬರದಲ್ಲಿ ಏನಂತಂದ ಹೇಳಿದ್ರೆ ಮೇನ್ ಒಂದು ಕಾಂಪೋನೆಂಟ್ ಬೇಕಾಗುತ್ತೆ ಕಂಪಲ್ಸರಿ. ಯಾಕಂದ್ರೆ ಬೆಳೆಗೆ ಒಂಥರ ಏನಂತಂದ ಹೇಳಿದ್ರೆ ಪೌಷ್ಟಿಕಾಂಶಗಳನ್ನ ಕೊಡೋದು, ನಾವ್ ಹೆಂಗ್ ಬೂಸ್ಟ್ ಕುಡಿತೀವಿಲ್ಲ ಆತರ. ಸೊ ಪ್ರೋಟೀನ್ಸ್ ಗಳನ್ನ ನೀಡುವ ಮಿನರಲ್ ಯಾವ್ದು ಅಂತ ಕ್ವಶನ್ ಕೇಳಿದ್ರೆ, ಸೊ ನೋಡ್ರಿ ಯಾವ್ದಾಗತ್ತೆ ಇಲ್ಲಿ, ಅಯೋಡಿನ್ನ, ಪೊಟ್ಯಾಸಿಯಮ, ನೈಟ್ರೋಜನ್, ಕ್ಯಾಲ್ಸಿಯಮ್, ಯಾವ್ದು ನೋಡ್ರಿ ನೀವು ಹಾಕ್ತಿರ್ತಿರಲ್ಲ ಹೊಲದಲ್ಲಿ ಯಾವ್ದು ಕಂಟೆಂಟ್ ಇರುತ್ತೆ ಅದ್ರಲ್ಲಿ. ಎಸ್, ಬರೀರಿ 22nd ಅದ್ರ ಮುಂದಗಡೆ ಆಪ್ಷನ್. ಎಸ್, ಬರೆದ್ರೆ ಅನ್ಕೊಂತೀನಿ ಯಾವ್ದು ಕರೆಕ್ಟ್ ಆನ್ಸರ್ ಅಂದ್ರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನೈಟ್ರೋಜನ್ ಅನ್ನ ಇರಬೇಕು ಅಂತ ಹೇಳ್ತೀವಿ. ನೀವು ಚೀಲ ಮೇಲೆ ನೋಡಿರ್ಬೋದು NPK ಅಂತಂದಿರುತ್ತೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಅಂತ ಹೇಳ್ತೀವಿ. ಪೊಟ್ಯಾಸಿಯಂ ಕಡಿಮೆ ಅಮೌಂಟ್ ಅಲ್ಲಿ ಇರುತ್ತೆ, ನೈಟ್ರೋಜನ್ ಜಾಸ್ತಿ ಇರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಮೂಳೆಗಳ ಒಳಗಡೆ ಬಿಳಿ ಕಲರ್ ಬರುತ್ತಲ್ಲ, ಮೂಳೆ ಒಳಗಡೆ ಬಿಳಿ ಕಲರ್, ರೀಸನ್ ಕ್ಯಾಲ್ಸಿಯಂ. ಆಮೇಲೆ ಹಾಲಿನಲ್ಲಿ, ಎಮ್ಮೆ ಹಾಲು, ಆಕಳ ಹಾಲು, ಅದರಲ್ಲೆಲ್ಲ ಹಾಲಿನಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಅದಕ್ಕೋಸ್ಕರ ಬೆಳಗಿರ್ತೈತಿ. ಆಮೇಲೆ ನಮ್ಮ ಹಲ್ಲಲ್ಲಿ ಅದು ಕೂಡ ಬೆಳಗಿರುತ್ತೆ, ಅಲ್ಲಿ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಇಷ್ಟನ್ನ ನೆನ್ಪಿಟ್ಕೊಡಿ. ಆಮೇಲೆ ಅಯೋಡಿನ್ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಗಳಗಂಡ ರೋಗ ಬರುತ್ತೆ, ಅಂದ್ರೆ ಕುತ್ತಿಗೆ ಹತ್ರ ಊದ್ಕೊಳ್ಳುತ್ತೆ.
ಎಸ್ ನೆಕ್ಸ್ಟ್ ಒನ್ ನೋಡ್ರಿ ಕ್ವಶನ್ 23rd ವಿಚ್ ಆಫ್ ದಿ ಫಾಲೋವಿಂಗ್ ಡಿಸೀಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ವಿಚ್ ಆಫ್ ದಿ ಫಾಲೋವಿಂಗ್ ಆಗಲೇ ನೋಡ್ರಿ ಡಿಸೀಸ್ ಅಂತಂದ್ರೆ ರೋಗ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಯಾವುದು ಅಂತ ಕೇಳಿದ್ರೆ ಇನ್ಫ್ಲೂಯೆಂಜನ ಸ್ಮಾಲ್ ಪಾಕ್ಸ್ ಕೊಲೆರಾನ ಅಥವಾ ಕಾಮನ್ ಕೋಲ್ಡ್ ಅಂತ ಕೇಳಿದ್ರೆ ಕಾಮನ್ ಕೋಲ್ಡ್ ಅಂದ್ರೆ ನೆಗಡಿ ಕೊಲೆರಾ ಅಂತಂದ ಹೇಳಿದ್ರೆ ಕಾಲ್ರ ಸೊ ಸ್ಮಾಲ್ ಪಾಕ್ಸ್ ಅಂತಂದ ಹೇಳಿದ್ರೆ ಸಣ್ಣ ಸಣ್ಣ ಪಕ್ಕಿ ಅಂದ್ರೆ ಗುಳ್ಳೆಗಳು ಇರ್ತಾವಲ್ಲ ಮೈ ಮೇಲೆ ಮೊಡವೆಗಳು ಅಂತಂದ ಹೇಳ್ತೀವಿ ಆಮೇಲೆ ಇನ್ಫ್ಲೂಯೆಂಜ ನೋಡ್ರಿ ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗತ್ತೆ 23ಗೆ ಅದನ್ನ ಆನ್ಸರ್ ಬರೀರಿ ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ ಹೇಳಿದ್ರೆ ನಾವು ಕೊಲೆರಾ ಅಥವಾ ಕಾಲರಾ ಅಂತಂದ ಹೇಳ್ತೀವಿ ನೋಡ್ರಿ ಇಲ್ಲಿ ಏನ್ ಕೊಟ್ಟಿದೀನಲ್ಲ ಸೊ ಈ ಲಿಸ್ಟ್ ಏನಂತಂದ ಹೇಳಿದ್ರೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗ ಅಂತ ಹೇಳ್ತೀವಿ ಆಂಥ್ರಾಸು ಬೊಟುಲಿಸಮ್ ಅದಾದ ನಂತರ ನೆಕ್ಸ್ಟ್ ಯುರೆಥ್ರೈಟಿಸಿಸ್ ಆಮೇಲೆ ಕೊಲೆರಾ ಆಮೇಲೆ ಗೊನೋರಿಯಾ ಆಮೇಲೆ ಲೆಫ್ರಸಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಸಾಲ್ಮೊನೆಲೋಸಿಸ್ ಆಮೇಲೆ ಸಿಫಿಲಿಸ್ ಆಮೇಲೆ ಟ್ಯೂಬರ್ಕೊಲೋಸಿಸ್ ಇವೆಲ್ಲ ಏನಂತ ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳಾಗ್ತಾವ ಇವುಗಳನ್ನ ನೀವು ಸ್ವಲ್ಪ ನೋಡ್ಕೊಡ್ರಿ ಆಮೇಲೆ ಯಾವ ಬ್ಯಾಕ್ಟೀರಿಯಾ ಅಂತ ನಿಮ್ ಕ್ವಶನ್ ಕೇಳ್ಬೋದು ಬೈ ಮಿಸ್ ಆಗಿ ಬಟ್ ಆದ್ರೆ ಇದೇ ತರ ಕೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಯಾವುದು ವೈರಸ್ ಇಂದ ಯಾವುದು ಜಸ್ಟ್ ನೇಮ್ಸ್ ಗಳನ್ನ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡ್ರಿ 24th ಇನ್ ವಿಚ್ ಡೈರೆಕ್ಷನ್ ಡಸ್ ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್ ಅಂತ ಕೇಳಿದ್ರೆ ನೋಡ್ರಿ ವಿಚ್ ಡೈರೆಕ್ಷನ್ ಅಂದ್ರೆ ಯಾವ ದಿಕ್ಕಿಗೆ ಎನರ್ಜಿ ಅಂದ್ರೆ ಶಕ್ತಿ ಫ್ಲೋ ಅಂತಂದ ಹೇಳಿದ್ರೆ ಹರಿಯೋದು ಸೊ ಯಾವ ದಿಕ್ಕಿನಲ್ಲಿ ಎನರ್ಜಿ ಹರಿಯುತ್ತೆ ಎಲ್ಲಿ ಎಕೋಸಿಸ್ಟಮ್ ಒಳಗಡೆ ಎಕೋಸಿಸ್ಟಮ್ ಅಂತಂದ ಹೇಳಿದ್ರೆ ನಮ್ದು ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ ಪರಿಸರ ವ್ಯವಸ್ಥೆಯಲ್ಲಿ ಎನರ್ಜಿ ಯಾವ ಡೈರೆಕ್ಷನ್ ಅಲ್ಲಿ ಹರಿಯುತ್ತೆ ಮಲ್ಟಿ ಡೈರೆಕ್ಷನ್ ಅಂದ್ರೆ ಎಲ್ಲ ಕಡೆನ ಬೈ ಡೈರೆಕ್ಷನ್ ಅಂತಂದ್ರೆ ಎರಡು ದಿಕ್ಕಿಗ ಯೂನಿ ಡೈರೆಕ್ಷನ್ ಅಂತಂದ್ರೆ ಒಂದೇ ದಿಕ್ಕಿಗ ಅಥವಾ ಸರ್ಕ್ಯುಲರ್ ಅಂದ್ರೆ ಸರ್ಕ್ಯುಲರ್ ಈ ತರನ ಅಂತ ಕ್ವಶನ್ ಕೇಳಿದಾರ ಸೊ 24th ಯಾವ್ದು ಕರೆಕ್ಟ್ ಅಂತ ಆಪ್ಷನ್ ಹಾಕಿ ನೋಡೋಣ ಎಸ್ ಎಸ್ ನೋಡ್ರಿ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದ್ರೆ ಯೂನಿ ಡೈರೆಕ್ಷನ್ ಅಂತ ಹೇಳ್ತೀವಿ ಒಂದೇ ಡೈರೆಕ್ಷನ್ ಫಾರ್ ಎಕ್ಸಾಂಪಲ್ ನೋಡ್ರಿ ಇವಾಗ ನಾನು ಹೇಳ್ತೀನಿ ಇವಾಗ ಸೂರ್ಯ ಇದನ್ನ ಸೂರ್ಯನಿಂದ ಏನಾಗುತ್ತೆ ಅಂದ್ರೆ ಗಿಡಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನ ಪಡ್ಕೊಂತಾವ ಇಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಯ್ತು ಇವೇನ್ ಮಾಡ್ತಾವ ಅಂದ್ರೆ ಎಲೆಗಳಲ್ಲಿ ಆಹಾರವನ್ನು ತಯಾರಿಸ್ಕೊಡ್ತಾವ ತಯಾರಿಸ್ಕೊಂಡ್ರೆ ಎನರ್ಜಿ ಇರುತ್ತೆ ಇವುಗಳನ್ನ ಏನ್ ಮಾಡ್ತಾವ ಅಂದ್ರೆ ಪ್ರಾಣಿಗಳು ತಿಂತಾವ ಇಲ್ಲ ಮನುಷ್ಯರು ತಿಂತೀವಿ ನಾವು ಪ್ರಾಣಿನ ಅನ್ಕೊಂಡ್ರೆ ನಾವು ತಿಂತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ನಮಗ್ ಬಂತು ಏನ್ ಬಂತು ಎನರ್ಜಿ ನಮಗ್ ಬಂತು ಆಮೇಲೆ ನಾವೇನ್ ಮಾಡ್ತೀವಿ ಪ್ರಾಣಿಗಳನ್ನ ತಿಂತೀವಿ ಅಥವಾ ಏನೋ ಮಾಡ್ತೀವಿ ಅದು ಆಮೇಲೆ ನಾವು ಸಾಯ್ತೀವಿ ಸತ್ ನಂತರ ನೆಕ್ಸ್ಟ್ ಏನ್ ಮಾಡ್ತಾವ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವ ನಮ್ಮನ್ನ ಕೊಳೆಯೋ ತರ ಮಾಡ್ತಾವ ಅಂದ್ರೆ ಈ ತನ್ ಡೈರೆಕ್ಷನ್ ಆಗಿ ಏನಾಗ್ತಂದ್ರೆ ಎನರ್ಜಿ ಫ್ಲೋ ಆಯ್ತು ಏನ್ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ ಅಂದ್ರೆ ಗಿಡಗಳಿಂದ ಸೂರ್ಯ ಏನಾದ್ರೂ ಎನರ್ಜಿ ಪಡ್ಕೊಂತಿದ್ದಾನ ಅಥವಾ ಮನುಷ್ಯರಿಂದ ಗಿಡಗಳೇನಾದ್ರು ಏನ್ ಗಿಡಗಳು ಮನುಷ್ಯರನ್ನು ತಿಂತಾವೇನು ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಒಂದೇ ಡೈರೆಕ್ಷನ್ ಅಂತ ಹೇಳ್ತೀವಿ ಅದನ್ನ ನಾವ್ ಏನಂತ ಕರಿತೀವಿ ಯೂನಿ ಡೈರೆಕ್ಷನ್ ಅಂತ ಕರಿತೀವಿ ಎಸ್ ನೆಕ್ಸ್ಟ್ ಒನ್ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳಿದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಹೇಳಿದ್ರೆ ಯಾವುದು ಗ್ಯಾಸ್ ಅಂತಂದ ಹೇಳಿದ್ರೆ ಅನಿಲ ರೆಸ್ಪಾನ್ಸಿಬಲ್ ಆಗಿರೋದು ಸೊ ಯಾವ ಅನಿಲ ರೆಸ್ಪಾನ್ಸಿಬಲ್ ಆಗೈತೆ ಎದಕ್ಕ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಜಾಗತಿಕ ತಾಪಮಾನ ಏರಿಕೆ ಅಂತಂದ ಹೇಳಿ ಸೊ ಅದಕ್ಕೆ ಯಾವ ಗ್ಯಾಸ್ ಕಾರಣವಾಗೈತ 25th ಬರೀರಿ ಆನ್ಸರ್ ಸೊ ಯಾವ್ದು ಕಾರಣ ಆಗೈತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಯಾಕಂತಂದ ಹೇಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಅದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಕಾರಣ ಆಗುತ್ತೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗೋದ್ರಿಂದ ಸೂರ್ಯನ ಕಿರಣಗಳು ಪ್ರತಿಫಲಿಸಂಗಿಲ್ಲ ಸೊ ಅಂದ್ರೆ ರಿಟರ್ನ್ ಹೋಗಂಗಿಲ್ಲ ಈ ಭೂಮಿ ಮೇಲಿನ ಪ್ರತಿಫಲಿಸಿ ಏನಾಗ್ತಾವ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಓಜೋನ್ ಲೇಯರ್ ಅಂತಂದ ಹೇಳಿದ್ರೆ O3 ಅಂತಂದ ಹೇಳ್ತೀವಿ ಓಜೋನ್ ಲೇಯರ್ ಕೆಮಿಕಲ್ ಫಾರ್ಮುಲಾ O3 ಆಮೇಲೆ ಇದೇನ್ ಮಾಡತ್ತ ಅಂದ್ರೆ ಯುವಿ ರೇಸ್ ಗಳನ್ನ ಅಂದ್ರೆ ನೇರಳಾದಿತ ಕಿರಣಗಳನ್ನ ಹೀರ್ಕೊಳತ್ತ ಆಮೇಲೆ ಸೊ ನಮ್ಮನ್ನ ರಕ್ಷಣೆ ಮಾಡುತ್ತೆ ಆಮೇಲೆ ನೈಟ್ರೋಜನ್ ಅಂತ ಬಂದಾಗ ನೋಡ್ರಿ ಸಸ್ಯಗಳ ಬೆಳವಣಿಗೆ ಕಾರಣವಾಗಿರುವ ಮೂಲ ವಸ್ತು ಯಾವುದು ಅಂದ್ರೆ ನೈಟ್ರೋಜನ್ ಅಂತ ಹೇಳ್ತೀವಿ ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ ಏನು ವಾಹನಗಳಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ ವೆಹಿಕಲ್ಸ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ 26 ವಿಚ್ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಕಂಬಷನ್ ಅಂತ ಕ್ವಶನ್ ಕೇಳೋದು ವಿಚ್ ಆಫ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಕಂಬಷನ್ ನೋಡ್ರಿ ವಿಚ್ ಅಂದ್ರೆ ಯಾವುದು ನಾಟ್ ಅಂತ ಇದೆ ಅಲ್ಲ ಯಾವುದು ಅಲ್ಲ ರಿಕ್ವೈರ್ಡ್ ಫಾರ್ ಕಂಬಷನ್ ಅಂತಂದ ಹೇಳಿದ್ರೆ ಕಂಬಷನ್ ಅಂದ್ರೆ ಉರಿಯೋದು ಬೆಂಕಿ ಹತ್ತೋದು ಅಥವಾ ಉರಿಯೋದು ದಹನ ಆಗೋದಂತ ಹೇಳ್ತೀವಿ ಕನ್ನಡದಲ್ಲಿ ಅಚ್ಚು ಕನ್ನಡ ದಹನ ಈಗ ನೋಡ್ರಿ ಬೆಂಕಿ ಹತ್ತಾಕ ಅಥವಾ ದಹನ ಆಗಕ್ಕ ಒಂದು ಗ್ಯಾಸ್ ಬೇಕಾಗತ್ತ ಆ ಗ್ಯಾಸ್ ಯಾವ್ದು ನೋಡ್ರಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೆಂಕಿನ ಅಥವಾ ಫ್ಯೂಯೆಲ್ ಅಂತಂದ ಹೇಳಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ ಯಾವ್ದಂತಂದ ಹೇಳಿ ಬೆಂಕಿ ಹತ್ತಾಕ ಯಾವ ಅನಿಲ ಬೇಕು ಅಂದ್ರೆ ಅದು ಉರಿಯೋಕ್ ಯಾವ ಅನಿಲ ಬೇಕು ಹಚ್ಚೋಕಲ್ಲ ಉರಿಯೋಕ್ ಸೊ ಆನ್ಸರ್ ಯಾವ್ದಂತ ನೋಡ್ರಿ ಬರೀರಿ ಸೊ ಆನ್ಸರ್ ಯಾವ್ದಂತಂದ ಹೇಳಿದ್ರೆ ಆಕ್ಸಿಜನ್ ಅಂತಂದ ಹೇಳ್ತೀವಿ O2 ಏನಂದ್ರೆ ಕೆಮಿಕಲ್ ಫಾರ್ಮುಲಾ ಆಕ್ಸಿಜನ್ ಕೆಮಿಕಲ್ ಫಾರ್ಮುಲಾ O2 ಆಮ್ಲಜನಕ ಅಂತಂದ ಹೇಳ್ತೀವಿ ಆಮ್ಲಜನಕ ಇಲ್ಲ ಅಂತಂದ ಹೇಳಿದ್ರೆ ಅದು
ಉರಿಯಂಗಿಲ್ಲ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ಒಂದ್ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದ್ ಮೇಣದ ಬತ್ತಿ ತಗೊಂಡ್ರೆ ಅದಕ್ಕೆ ಬೆಂಕಿ ಹಚ್ಚಿ, ಅದಾದ ನಂತರ ಮೇಲ್ಗಡೆ ಏನ್ ಮಾಡ್ರಿ ಅಂದ್ರೆ ಒಂದ್ ಗ್ಲಾಸ್ ಫ್ಲಾಸ್ಕ್ ಅನ್ನ ಅಥವಾ ಗ್ಲಾಸ್ ಬಾಟಲ್ ಅನ್ನ ಮುಚ್ಚಿಬಿಟ್ರೆ ಗಾಳಿ ಆಡಬಾರ್ದಂಗೆ ಅತ್ತಂತ ಹೋಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಆಕ್ಸಿಜನ್ ಇರಂಗಿಲ್ಲ, ಸೊ ಅದಕ್ಕೋಸ್ಕರ ಅದು ಆರೋಗ್ಯ ಬಿಡುತ್ತೆ. ನೆಕ್ಸ್ಟ್ ಒಂದ್ ನೋಡ್ರಿ 27. ಸೊ ಇನ್ ದ ಗಿವನ್ ಫಿಗರ್ ಫೈಂಡ್ ದಿ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆಮೇಲೆ ರಿಫ್ಲೆಕ್ಟೆಡ್ ರೇ ಅಂತಂದ್ ಹೇಳಿ. ಇವಾಗ ಏನಿದೆ ಅಂತಂದ್ ಹೇಳಿದ್ರೆ ಒಂದು ಮಿರರ್ ಇದೆ ಅಂತ ಅನ್ಕೊಡ್ರಿ. ಈ ತರ ಏನಿದೆ ಅಂತಂದ್ ಹೇಳಿದ್ರೆ ಮಿರರ್ ಇದೆ. ಸೊ ಇವಾಗ ಇಲ್ಲಿ ಏನಂತಂದ್ ಹೇಳಿದ್ರೆ ಸೂರ್ಯ ಇದನ್ನ, ಸೂರ್ಯನ ಬೆಳಕ್ ಬೀಳ್ತಾ ಇರುತ್ತೆ, ಎಲ್ಲ ಕಡೆ ಬೆಳಕ್ ಬೀಳ್ತಾ ಇರುತ್ತೆ. ಸೊ ಈ ತರ ಮನೆ ಇದೆ, ಎಸ್ ಮನೆ ಐತೆ ಈ ತರ. ಸೊ ಮನೆ ಒಳಗಡೆ ಅಕ್ಕ ತಂಗಿ ತಮ್ಮ ಅಮ್ಮ ಎಲ್ಲ ಕೂತಿರ್ತಾರೆ. ನಾವು ಹೊರಗಡೆ ನಿಂತ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ, ಸೊ ಒಂದು ಮಿರರ್ ತಗೊಂಡಿರ್ತೀವಿ. ಮಿರರ್ ಹಿಡ್ಕೊಂಡ್ ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಸೂರ್ಯನ ಬೆಳಕ್ ಅದ್ರ ಮೇಲೆ ಕೆಡಕೊಂಡು ಅವ್ರ ಮೆಕ್ಕದ ಮೇಲೋ ಅಥವಾ ಗೋಡೆ ಮೇಲೆ ಕೆಡುತ್ತಾ ಇರ್ತೀವಿ. ಸೊ ಅವಾಗ ಏನಾಗತ್ತೆ ಅಂತಂದ್ ಹೇಳಿದ್ರೆ, ಸೊ ಕರೆಕ್ಟ್ ಆಗಿ ಇಲ್ಲಿ ಏನ್ ಬೀಳುತ್ತಲ್ಲ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಸಿಡೆಂಟ್ ಆಂಗಲ್ ಅಂತ ಕರಿತೀವಿ. ಸೊ ಈ ತರ ಏನಂದ್ರೆ ಮಿರರ್ ಇರುತ್ತಲ್ಲ, ಈ ತರ ಮಿರರ್ ಇರುತ್ತೆ, ಈ ತರ ಸೂರ್ಯನ ಬೆಳಕ್ ಬೀಳುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಇನ್ಸಿಡೆಂಟ್ ಆಂಗಲ್ ಅಂತ ಕರಿತೀವಿ. ಆಮೇಲೆ ರಿಫ್ಲೆಕ್ಟ್ ಆಗಿದೆ ಏನ್ ರಿಟರ್ನ್ ಹೋಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಫ್ಲೆಕ್ಟೆಡ್ ಆಂಗಲ್ ಅಂತ ಕರಿತೀವಿ. ರಿಫ್ಲೆಕ್ಟ್ ಆಗಿ ಹೋಗೋದು, ಪ್ರತಿಫಲಿಸಿ ಹೋಗೋದು, ಸೊ ಅದನ್ನ ನಾವು ರಿಫ್ಲೆಕ್ಟ್ ಆಗಿರೋದು ಅಂತ ಕರಿತೀವಿ. ಈಗ ಸೇಮ್ ಅದೇ ತರ ನೋಡ್ರಿ, ಈ ತರ ಸೂರ್ಯನ ಬೆಳಕ್ ಬಂತು, ಇದನ್ನ ನಾವೇನಂತ ಕರಿತೀವಿ ಇನ್ಸಿಡೆಂಟ್ ರೇ ಅಂತಂದ್ ಹೇಳ್ತೀವಿ. ಈಗ ರಿಟರ್ನ್ ಅದೇನಂತ ಹೇಳಿದ್ರೆ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಯ್ತು, ಇವಾಗ ಈ ಆಂಗಲ್ ಎಷ್ಟು ಅಂತ ಕ್ವಶನ್ ಕೇಳಿದಾರ. ಸೊ ಎಷ್ಟಾಗತ್ತೆ ನೋಡ್ರಿ ಇವಾಗ ನೋಡ್ರಿ, ಇದು ಮಾಡ್ಬೇಕಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಇವ ಎರಡು ಆಂಗಲ್ ಸೇಮ್ ಇರಬೇಕು. ಅವಾಗ ಅವಾಗ ಮಾತ್ರ ಏನಾಗತ್ತೆ ಅಂದ್ರೆ ಪ್ರತಿಫಲನ ಕರೆಕ್ಟ್ ಆಗಿ ಹೋಗಿ ಬೀಳುತ್ತೆ, ಇಲ್ಲಾಂದ್ರೆ ಬೀಳಂಗಿಲ್ಲ. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗತ್ತೆ ನೋಡ್ರಿ, 40 ಡಿಗ್ರಿ ಆಗುತ್ತೆ. ಏನಾಗತ್ತೆ, 40 ಡಿಗ್ರಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ 27th. ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ಪಿಚ್ ಆಫ್ ಸೌಂಡ್ ಡಿಪೆಂಡ್ ಅಂತ ಕೇಳಿದ್ರೆ, ಅಂದ್ರೆ ವಾಟ್ ಫ್ಯಾಕ್ಟರ್ಸ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇರುವಗಳಲ್ಲಿ ಫ್ಯಾಕ್ಟರ್ಸ್ ಅಂತಂದ್ರೆ ಏನ್ ಹೇಳ್ತೀವಿ, ಫ್ಯಾಕ್ಟರ್ಸ್ ಅಂತಂದ್ ಹೇಳಿದ್ರೆ ಫ್ಯಾಕ್ಟರ್ಸ್ ಕನ್ನಡದಲ್ಲಿ ಗೊತ್ತಿಲ್ಲ ನೋಡ್ರಿ. ಪಿಚ್ ಆಫ್ ಸೌಂಡ್ ಮೇಲೆ ಯಾವ್ದು ಡಿಪೆಂಡ್ ಆಗೈತೆ, ಯಾವ ಫ್ಯಾಕ್ಟರ್ ಪಿಚ್ ಆಫ್ ಸೌಂಡ್ ಮೇಲೆ ಡಿಪೆಂಡ್ ಆಗೈತೆ ಅಂತ ಕ್ವಶನ್ ಕೇಳಿದ್ರೆ, ಪಿಚ್ ಆಫ್ ಸೌಂಡ್ ಅಂತಂದ್ ಹೇಳಿದ್ರೆ ಈಗ ನಾನು ನೋಡ್ರಿ ಜೋರಾಗಿ ಮಾತಾಡ್ತೀನಿ, ಆಮೇಲೆ ಸ್ಲೋ ಆಗಿ ಮಾತಾಡ್ತೀನಿ, ಜೋರಾಗಿ ಮಾತಾಡ್ತೀನಿ, ಸ್ಲೋ ಆಗಿ ಮಾತಾಡ್ತೀನಿ. ಅಂದ್ರೆ ಇದೇನಂತ ಹೇಳಿದ್ರೆ ಪಿಚ್ ಆಫ್ ಸೌಂಡ್ ವೇರಿಯೇಷನ್ ಮಾಡೋದು ಅಂತಂದ್ ಹೇಳ್ತೀವಿ. ಇದಕ್ಕೆ ಯಾವ್ದು ಡಿಪೆಂಡ್ ಆಗೈತೆ ಅಂತ ಕೇಳ್ತಾರ, ಯಾವ್ದು ನೋಡ್ರಿ ಆಂಪ್ಲಿಟ್ಯೂಡ್ ಅಥವಾ ಲೌಡ್ನೆಸ್ ಅಥವಾ ಫ್ರೀಕ್ವೆನ್ಸಿನ ಅಥವಾ ಮೇಲ್ಗಡೆ ಇರೋ ಎಲ್ಲಾನು ಅಂತ ಕ್ವಶನ್ ಕೇಳಿದಾರ. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಬರೀರಿ ನೋಡೋಣ. ಎಸ್ ಬರ್ದ್ರ, ಸೊ ಯಾವ್ದಂತಂದ ಹೇಳಿದ್ರೆ ಫ್ರೀಕ್ವೆನ್ಸಿ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಏನಾಗೈತೆ ಅಂದ್ರೆ ಡಿಪೆಂಡ್ ಆಗೈತೆ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್, ವಿಚ್ ಡಿವೈಸ್ ಇಸ್ ಯೂಸ್ಡ್ ಮೆಜರಿಂಗ್ ಎಲೆಕ್ಟ್ರಿಕ್ ಕರೆಂಟ್. ನೋಡ್ರಿ ವಿಚ್ ಡಿವೈಸ್ ಅಂತ ಕೇಳಿದಾರ, ಮೆಜರಿಂಗ್ ವಿಚ್ ಡಿವೈಸ್ ಅಂತಂದ ಹೇಳಿದ್ರೆ ಯಾವ ಸಾಧನ ಮೇಜರ್ ಮಾಡೋಕೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಮೇಜರ್ ಮಾಡೋಕೆ. ಸೊ ಯಾವ್ದನ್ನ ಬಳಸ್ತೀನಿ ನಾನು, ಆಗ್ಲೇ ಕ್ವಶನ್ ಡಿಸ್ಕಶನ್ ಮಾಡೋ ಹೇಳ್ದು, ಒಂದ್ ಎರಡ್ ಮೂರು ಕ್ವಶನ್ ಹಿಂದ್ಗಡೆ ಇದೆ ನೋಡಿ. ಸೊ ಯಾವ್ದನ್ನ ಬಳಸ್ತೀವಿ, ವೋಲ್ಟ್ ಮೀಟರ್, ಓಡೋ ಮೀಟರ್, ಗ್ಯಾಲೋನ್ ಮೀಟರ್ ಅಥವಾ ಅಮ್ ಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಯಾವ್ದು ನೋಡ್ರಿ 29th. ಎಸ್, ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಅಮ್ ಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಸ್ಮಾಲ್ ಅಮೌಂಟ್ ಆಫ್ ಅಂತ ಬಂದ್ರೆ ಇಲ್ಲಿ ನೋಡ್ರಿ, ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದ್ರೆ ಗ್ಯಾಲೋನೋ ಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಓಡೋ ಮೀಟರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ ಹೇಳಿದ್ದು ನಿಮ್ ಕ್ವಶನ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ವೋಲ್ಟ್ ಮೀಟರ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ವೋಲ್ಟೇಜ್ ಅನ್ನ ಅಳಿಯೋಕೆ, ಮೇಜರ್ಮೆಂಟ್ ಮಾಡೋಕೆ. ಆಮೇಲೆ ಗಾಳಿಯನ್ನ ಅಳಿಯುವ ಮಾಪನ ಯಾವುದು ಅದನ್ನ ನೋಡ್ರಿ. ಆಮೇಲೆ ಲೈಟ್ ಇಂಟೆನ್ಸಿಟಿ ಅನ್ನ ಅಳಿಯುವ ಮಾಪನ ಯಾವುದು. ಸೇಮ್ ಈ ತರ ಇನ್ನು ಕೆಲವು ಹಲವಾರು ಬರ್ತಾವೆ, ಅದನ್ನ ಒಂದ್ ಮಾಡ್ರಿ ಅಂದ್ರೆ ಪಟ್ಟಿ ಮಾಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 30th ಕ್ವಶನ್ ಏನಿದೆ ನೋಡ್ರಿ, 30th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಚೇಂಜ್ ಅಂತ ಕೇಳಿದ್ರೆ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಚೇಂಜ್ ಅಂದ್ರೆ ಏನ್ ಮೊದಲು. ಫಿಸಿಕಲ್ ಚೇಂಜ್ ಅಂತಂದ ಹೇಳಿದ್ರೆ, ಸೊ ಅದ್ರಲ್ಲಿ ಯಾವುದೇ ತರದ ರಾಸಾಯನಿಕ ಚೇಂಜಸ್ ಗಳಾಗಿರ್ಬಾರ್ದು, ನಾರ್ಮಲ್ ಚೇಂಜಸ್ ಆಗಿರ್ಬೇಕು. ಸೊ ವಾಸನೆ ಚೇಂಜ್ ಆಗಿರ್ಬಾರ್ದು ಅಥವಾ ಸೊ ಈ ತರ ರಾಸಾಯನಿಕವಾಗಿ ಕ್ರಿಯೆ ಆಗಿರ್ಬಾರ್ದು. ಎಸ್, ಅಂತದ್ದು ಯಾವುದು ಫಿಸಿಕಲ್ ಚೇಂಜ್ ಯಾವುದು ಅಂತ ಕೇಳಿದಾರ. ಸೊ ಯಾವ್ದು ನೋಡ್ರಿ ಭೌತಿಕ ಕ್ರಿಯೆ ಯಾವ್ದು ಅಂತ ಕೇಳಿದಾರ. ಬಾಯ್ಲಿಂಗ್ ಆಫ್ ವಾಟರ್, ರಸ್ಟಿಂಗ್ ಆಫ್ ಐರನ್, ರಿಫೈನಿಂಗ್ ಆಫ್ ಫ್ರೂಟ್ ಅಥವಾ ಸಾರಿ ರೈಪ್ನಿಂಗ್ ಆಫ್ ಫ್ರೂಟ್, ಇದು ರಿಫೈನಿಂಗ್ ಅಲ್ಲ, ರೈಪ್ನಿಂಗ್ ಆಫ್ ಫ್ರೂಟ್ ಅಥವಾ ಬರ್ಡ್ ಟರ್ನ್ಸ್ ಇಟ್ ಟು ಫ್ಲವರ್. ಸೊ ಯಾವ್ದು ಇದ್ರಲ್ಲಿ ನೋಡ್ರಿ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ, 30ಗೆ ಅದನ್ನ ಆನ್ಸರ್ ಬರೀರಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂತಂದ ಹೇಳಿದ್ರೆ ಬಾಯ್ಲಿಂಗ್ ಆಫ್ ವಾಟರ್ ಅಂತಂದ ಹೇಳ್ತೀವಿ. ನೋಡ್ರಿ ಇದೊಂದು ಪಾತ್ರೆಯಲ್ಲಿ ಏನ್ ಮಾಡ್ತೀರಿ ಅಂತಂದ ಹೇಳಿದ್ರೆ ನೀವು ನೀರನ್ನ ಹಾಕ್ಬಿಟ್ಟು ಕುದಿಸ್ತಾ ಇರ್ತೀರಿ. ಸೊ ಇಲ್ಲಿ ಏನಾದ್ರೂ ರಾಸಾಯನಿಕವಾಗಿ ಚೇಂಜ್ ಆಗುತ್ತೆ ನೀರನ್ನು ಕುದಿಸುವಾಗ, ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಭೌತಿಕ ಕ್ರಿಯೆ ಅಂತಂದ ಹೇಳ್ತೀವಿ. ರಸ್ಟಿಂಗ್ ಆಫ್ ಐರನ್ ಅಂತ ಬಂದಾಗ, ಸೊ ಅಲ್ಲಿ ಮಟೀರಿಯಲ್ ಅಂದ್ರೆ ಈಗ ಐರನ್ ಮೆಟಲ್ ಏನ್ ಇರುತ್ತಲ್ಲ, ಕಬ್ಬಿಣದ ಮೆಟಲ್ ಏನ್ ಇರುತ್ತೆ, ಅದ್ರ ಮೇಲ್ಗಡೆ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ತೇವಾಂಶವನ್ನು ಹೀರ್ಕೊಂಡು ಆಕ್ಸೈಡ್ ಫಾರ್ಮೇಶನ್ ಆಗೋದ್ರಿಂದ ಅದು ಕೆಮಿಕಲ್ ರಿಯಾಕ್ಷನ್ ಅಂತಂದ್ ಹೇಳ್ತೀವಿ.
ರೈಪ್ನಿಂಗ್ ಆಫ್ ಫ್ರೂಟ್ ಅಂತ ನೋಡ್ರಿ, ಈಗ ನಾರ್ಮಲ್ ಆಗಿ ಏನಂತಂದ್ರೆ ಎದರ್ ಫ್ರೂಟ್ ಇರುತ್ತ ಹುಳಿ ಹುಳಿ ಇರುತ್ತೆ, ಆಮೇಲೆ ನೆಕ್ಸ್ಟ್ ಏನಾಗತ್ತ ಅದು ಸಿಹಿ ಆಗತ್ತ, ಆಮೇಲೆ ನೆಕ್ಸ್ಟ್ ಕೊಳತ್ ಹೋಗತ್ತ ಹಣ್ಣಾದ ನಂತರ. ಸೊ ಇದು ಕೆಮಿಕಲ್ ರಿಯಾಕ್ಷನ್. ಅದೇ ತರ ಬಡ್ ಟರ್ನ್ಸ್ ಇಂಟು ಫ್ಲವರ್. ಈಗ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಬಡ್ ಇರುತ್ತ, ಇದೇನಾಗತ್ತ ಒಂದು ಎರಡ್ ಮೂರು ದಿನ ಆದಂತ ಫ್ಲವರ್ ಆಗಿ ಏನಾಗತ್ತ ಚೇಂಜ್ ಆಗತ್ತ. ಸೊ ಇಲ್ಲಿ ಕೂಡ ಏನಂದ್ರೆ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತ. ಸೊ ಇದು ನೆನ್ಪಿಟ್ಕೊಟ್ರೆ. ಆಮೇಲೆ 31st ನೋಡ್ರಿ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಅಂತ ಕೇಳಿದ್ರೆ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರೆ, ಲಕ್ನೋದ ಅಥವಾ ನ್ಯೂ ಡೆಲ್ಲಿನ, ಹೈದರಾಬಾದ, ಭೂಪಾಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಯಾವ್ದು ಆಪ್ಷನ್, ಯಾವ್ದು ಆಪ್ಷನ್ ಕರೆಕ್ಟ್ ಅಂತಂದೇಳಿ ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಬರೀರಿ. ಎಸ್ ಬರದ್ರ. ಸೊ ಯಾವ್ದಂತ ಹೇಳಿದ್ರೆ ನಾವು ನ್ಯೂ ಡೆಲ್ಲಿ ಅಂತ ಹೇಳ್ತೀವಿ. ನ್ಯೂ ಡೆಲ್ಲಿ ಒಳಗಡೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯು ಪಿ ಎಸ್ ಸಿದ್ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ, ಆಮೇಲೆ ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ, ಆಮೇಲೆ ಡಿ ಆರ್ ಡಿ ಓದ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ, ಆಮೇಲೆ ಸೇಬಿ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ, ಆಮೇಲೆ ಆರ್ ಬಿ ಐ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ ಹೇಳಿ ನೀವು ಲಿಸ್ಟ್ ಮಾಡಬೇಕು. ಎಸ್ ನೆಕ್ಸ್ಟ್ ಒನ್ ನೋಡ್ರಿ. ಸೊ ದ ಸೈಂಟಿಫಿಕ್ ಟರ್ಮ್ T4 ಈಸ್ ಆಲ್ಸೋ ನೇಮ್ಡ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. T4 ಅಂದ್ರೆ ಏನು, T4 ಅಂದ್ರೆ ಹೆಂಗ್ ಏನಂತ ಕರೀತಾರ ಅಂತ ಕ್ವಶನ್ ಕೇಳಿದ್ರೆ, T4 ಅಂದ್ರೆ ಏನು ಅಂತ ಕೇಳಿದ್ರೆ ನೋಡ್ರಿ, ಥೈರಾಕ್ಸಿನ, ಥೈರಾಯ್ಡ್, ಥ್ರಾಟ್ ಅಥವಾ ಯಾವ್ದು ಅಲ್ಲ ಅಂತ ಕ್ವಶನ್ ಕೇಳಿದ್ರೆ, T4 ಅಂದ್ರೆ ಏನು ಅಂತ ಕ್ವಶನ್ ಕೇಳಿದಾರೆ ನೋಡ್ರಿ, ಆಪ್ಷನ್ ಬರ್ರಿ. ಸೊ T4 ಅಂತ ಹೇಳಿದ್ರೆ ನಾವು ಥೈರಾಕ್ಸಿನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಥೈರಾಕ್ಸಿನ್ ಅಂತ ಹೇಳಿ ಕರಿತೀವಿ. ಸೊ ಅದೇ ತರ ನೋಡ್ರಿ, ಥೈರಾಕ್ಸಿನ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಥೈರಾಯ್ಡ್ ಗ್ರಂಥಿಗಳಲ್ಲಿ ಬಿಡುಗಡೆ ಆಗತ್ತೆ. ಎಲ್ಲಿ ಬಿಡುಗಡೆ ಆಗತ್ತೆ, ಥೈರಾಯ್ಡ್ ಗ್ರಂಥಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಪ್ರದೇಶದಲ್ಲಿ ಥೈರಾಯ್ಡ್ ಗ್ರಂಥಿ ಬರುತ್ತೆ, ಆಗ್ಲೇ ಹೇಳ. ಈ ಥೈರಾಯ್ಡ್ ಗ್ರಂಥಿ ಇದು, ಇದು ಗ್ರಂಥಿ. ಈ ಗ್ರಂಥಿ ಒಳಗಡೆ ಬಿಡುಗಡೆ ಆಗುವ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಇದು ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಬೆಳಗಂಡ ಭಾಗ ಕರೆಕ್ಟ್ ಬರಂಗಿಲ್ಲ. ಸೊ ಇದು ಬಿಡುಗಡೆ ಆಗ್ಲಿಲ್ಲ, ಥೈರಾಯ್ಡ್ ಅಲ್ಲಿ ಏನಂದ್ರೆ ಅಯೋಡನ್ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗಳಗಂಡ ರೋಗ ಬರುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಟರ್ಮ್ ಕಾರ್ಡಿಯಾಕ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನ್ ಅಂತ ಕೇಳಿದ್ರೆ, ಕಾರ್ಡಿಯಾಕ್ ಅನ್ನೋ ಶಬ್ದ ಯಾವ ಆರ್ಗನ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ, ಕರೆಕ್ಟ್ ನೀವು ನೋಡ್ರಿ ಕೇಳಿರ್ಬೋದು, ಕಾರ್ಡಿಯಾಕ್ ಅಟ್ಯಾಕ್ ಅಂತ ಹೇಳ್ತಾರೆ. ಯಾವತ್ತು ನೋಡ್ರಿ, ಮಸಲ್ಸ, ಡಯಾಪ್ರಗ್ಮ, ಹಾರ್ಟ, ಗಾಲ್ ಬ್ಲಾಡರ್ ಅಂತಂದೇಳಿ. ಸೊ ಇದು ಡೈರೆಕ್ಟ್ ಆಗಿ ನಿಮ್ಗೆ ಹೃದಯ ಅಂತ ಕಾಣಿಸೋದ್ರಿಂದ ನೀವು ಹಾರ್ಟ್ ಅಂತ ಆಪ್ಷನ್ ಹಾಕ್ತೀರಾ. ಎಸ್ ಡನ್. ನಾನ್ ನಿಮ್ಗೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡ್ರಿ, 33rd ಕ್ವಶನ್ ಏನಿದೆ ಅಂದ್ರೆ, ಸೊ ರಕ್ತದಲ್ಲಿ ಅಂದ್ರೆ ಕೆಂಪು ರಕ್ತದಲ್ಲಿ, ಕೆಂಪು ರಕ್ತ ಅಥವಾ ಹಿಮೋಗ್ಲೋಬಿನ್, ಹಿಮೋಗ್ಲೋಬಿನ್ ಅಲ್ಲಿ ಕಂಡು ಬರುವ ಮೂಲ ವಸ್ತು ಯಾವುದು, ಹಿಮೋಗ್ಲೋಬಿನ್ ಅಲ್ಲಿ ಕಂಡು ಬರುವಂತಹ ಮೂಲ ವಸ್ತು ಯಾವುದು ನೋಡ್ರಿ, ಪೊಟ್ಯಾಶಿಯಮ್, ನೈಟ್ರೋಜನ್, ಐರನ್, ಆಕ್ಸಿಜನ್. ಇದು ಆಕ್ಸಿಜನ್ ಬೇಡ. ಸೊ ಇದನ್ನ ಕ್ಲೋರಿನ್ ಅಂತ ಅನ್ಕೋಣ. ಪೊಟ್ಯಾಶಿಯಂ, ನೈಟ್ರೋಜನ್, ಐರನ್, ಆಮೇಲೆ ಕ್ಲೋರಿನ್, ಯಾವ್ದಿದೆ? ಸೊ ಬರದ್ರಿ ಅನ್ಕೊಂತೀನಿ, ಐರನ್ ಕಂಡು ಬರುತ್ತೆ. ಐರನ್ ಕಂಡು ಬರೋದ್ರಿಂದ ಅದು ಕೆಂಪಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕೆಂಪು ಮಣ್ಣಿನಲ್ಲಿ ಯಾವ್ದು ಕಂಡು ಬರುತ್ತೆ, ಐರನ್ ಆಕ್ಸೈಡ್ಸ್ ಕಂಡು ಬರುತ್ತವ. ಕೆಂಪು ಗ್ರಹದಲ್ಲಿ ಅಲ್ಲೂ ಕೂಡ ಐರನ್ ಆಕ್ಸೈಡ್ಸ್ ಕಂಡು ಬರ್ತಾವ, ಅದಕ್ಕೋಸ್ಕರ ಅವು ಕೆಂಪಾಗಿ ಕಾಣಿಸ್ತಾವ. ನೋಡ್ರಿ ನೆಕ್ಸ್ಟ್ ಒಂದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಪವರ್ ಹೌಸ್ ಆಫ್ ದಿ ಸೆಲ್ಸ್ ಅಂತ ಕೇಳಿದ್ರೆ ನೋಡ್ರಿ, ಪವರ್ ಹೌಸ್ ಆಫ್ ದಿ ಸೆಲ್ಸ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಸೆಲ್ ಐತಲ್ಲ, ಜೀವಕೋಶ. ಜೀವಕೋಶದಲ್ಲಿ ಯಾವ್ದನ್ನ ಪವರ್ ಹೌಸ್ ಅಂತ ಕರಿತೀವಿ, ಯಾವ್ದನ್ನ ಕರಿತೀವಿ, ಮೈಟೋಕಾಂಡ್ರಿಯಾವನ್ನ ಅಥವಾ ಸೆಲ್ ವಾಲ ಅಥವಾ ನ್ಯೂಕ್ಲಿಯಸ್ ಅಥವಾ ರೈಬೋಸೋಮ, ಯಾವ್ದನ್ನ ಕರಿತೀವಿ ಅಂತ ಹೇಳಿ ಆಪ್ಷನ್ ಹಾಕ್ರಿ, ಬರ್ರಿ ಆಪ್ಷನ್. ಎಸ್, ಯಾವ್ದನ್ನ ಕರಿತೀವಿ ಅಂದ್ರೆ ಮೈಟೋಕಾಂಡ್ರಿಯಾವನ್ನ ನಾವೇನಂತ ಕರಿತೀವಿ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ನೋಡ್ರಿ ಸೆಲ್ ವಾಲ್ ಏನ್ ಮಾಡತ್ತೆ ಅಂತಂದ ಹೇಳಿದ್ರೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಇದು ಮೇಲ್ಗಡೆದಿರೋದು ಏನಂದ್ರೆ ಸೆಲ್ ವಾಲ್. ಆಮೇಲೆ ನ್ಯೂಕ್ಲಿಯಸ್ ಅಂತಂದ ಹೇಳಿದ್ರೆ ಇಲ್ಲಿದೆ ನೋಡ್ರಿ, ಇಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಇದೆಯಲ್ಲ, ಇದರಲ್ಲಿ DNA ಗಳಿರ್ತಾವ. DNA ಗಳು ಏನ್ ಮಾಡ್ತಾವ ಅಂದ್ರೆ ಅನುವಂಶಿಕ ಲಕ್ಷಣಗಳನ್ನ ಪೀಳಿಗೆಯಿಂದ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡ್ತಾವ. ನೆಕ್ಸ್ಟ್ ರೈಬೋಸೋಮ್ ಅಂತ ಬರುತ್ತೆ ನೋಡ್ರಿ. ಸೊ ನೆಕ್ಸ್ಟ್ ಒನ್ ಎಲ್ಲಿದೆ ಅಂತಂದ ಹೇಳಿದ್ರೆ ರೈಬೋಸೋಮ್ ಇಲ್ಲಿದೆ. ಸೊ ರೈಬೋಸೋಮ್ ಅಂತಂದ್ ಬರುತ್ತೆ, ಇದೇನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ ಕಾರ್ಖಾನೆ ಅಂತಂದ ಹೇಳ್ತೀವಿ, ಪ್ರೋಟೀನ್ ಕಾರ್ಖಾನೆ ಅಂತ, ಪ್ರೋಟೀನ್ ಫ್ಯಾಕ್ಟರಿ ಅಂತಂದ ಹೇಳ್ತೀವಿ ರೈಬೋಸೋಮ್ಗೆ. ಆಮೇಲೆ ಇನ್ನೊಂದ್ ಬರುತ್ತೆ ಲೈಸೋಸೋಮ್ ಅಂತ ಬರುತ್ತೆ, ಲೈಸೋಸೋಮ್. ಲೈಸೋಸೋಮ್ ಏನ್ ಮಾಡತ್ತೆ ಅಂದ್ರೆ ಜೀವಕೋಶದಲ್ಲಿ ಏನಾದ್ರು ಫಾರಿನ್ ಮೆಟೀರಿಯಲ್ ಅಥವಾ ರೋಗಾಣುಗಳು ಬಂದ್ರೆ ಅದನ್ನ ತಿಂದ್ಬಿಟ್ಟು ತಂತಾನೆ ಸತ್ತೋಗುತ್ತೆ, ಅದಕ್ಕೋಸ್ಕರ ಅದನ್ನ ಆತ್ಮಹತ್ಯಾ ಸಂಚಿ ಅಂತ ಹೇಳ್ತೀವಿ, ಸುಸೈಡಲ್ ಬ್ಯಾಗ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನೆನ್ಪಿಟ್ಕೊಡ್ರಿ ಇಷ್ಟು ಪಾಯಿಂಟ್ಸ್ ಗಳನ್ನ. ನೆಕ್ಸ್ಟ್ ನೋಡ್ರಿ 35th. ಸೊ ವಾಟ್ ಈಸ್ ದಿ ಸಿಂಬಲ್ ಆಫ್ ಎಲಿಮೆಂಟ್ ಸಿಲ್ವರ್ ಅಂತ ಕೇಳಿದಾರೆ. ಸಿಲ್ವರ್ ಅಂತಂದ ಹೇಳಿದ್ರೆ ಬೆಳ್ಳಿ. ಸೊ ಬೆಳ್ಳಿಯನ್ನ ಯಾವ ಸಿಂಬಲ್ ಅಲ್ಲಿ ಬರೀತೀವಿ ಅಂತ ಕೇಳಿದಾರ. ಸೊ SI ಅಂತ ಬರಿತೀವ, AG ನ, C ನ, SI, ಯಾವ್ದು ಕರೆಕ್ಟ್ ಆಪ್ಷನ್ ಅಂತಂದ ಹೇಳಿ ಬರೀರಿ. ಎಸ್ ಬರದ್ರ. ಸೊ ಯಾರಂತ ಕರಿತೀವಿ ಅಂತಂದ ಹೇಳಿದ್ರೆ AG ಅಂತ ಕರಿತೀವಿ, ಆಪ್ಷನ್ B ಕರೆಕ್ಟ್, AG ಅಂತಂದ್ ಕರಿತೀವಿ.
ಸೇಮ್ ಅದೇ ತರ ನೋಡ್ರಿ, ಬಂಗಾರವನ್ನ ಏನಂತ ಬರಿತೀವಿ? ಎಯು ಅಂತ ಬರಿತೀವಿ. ಆಕ್ಸಿಜನ್ ಅನ್ನ ಓ2 ಅಂತ ಬರಿತೀವಿ. ಹೈಡ್ರೋಜನ್ ಅನ್ನ H2 ಅಂತ ಬರಿತೀವಿ. ಹೀಲಿಯಂ ಅನ್ನ HE ಅಂತ ಬರಿತೀವಿ. ನೆಕ್ಸ್ಟ್ ನೋಡ್ರಿ, ಕಾರ್ಬನ್ ಅನ್ನ ಸಿ ಅಂತ ಬರಿತೀವಿ. ನೈಟ್ರೋಜನ್ ಅನ್ನ ಎನ್ ಅಂತ ಬರಿತೀವಿ. ಒಂದು ಕೆಲವೊಂದು ಮೂಲ ವಸ್ತುಗಳ ಬಗ್ಗೆ ನೀವು ನೆನಪಿಟ್ಕೊಡ್ರಿ. ಸೊ ಇಷ್ಟೇನಾದ ಅಂತ ಹೇಳಿದ್ರೆ ಟೋಟಲ್ 20 ಕ್ವಶನ್ಸ್ ಸೈನ್ಸ್ ಕ್ವಶನ್ಸ್ ಆಯ್ತು. 20 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ 15 ಕ್ವಶನ್ಸ್ ವರೆಗೂ ಕರೆಕ್ಟ್ ಆಗ್ಬೇಕು, ನೆನ್ಪಿಟ್ಕೊಡ್ರಿ. ಸೊ ಮೇಲ್ಗಡೆ ಏನಂತಂದ ಹೇಳಿದ್ರೆ, ಮೇಲ್ಗಡೆ 15 ಕ್ವಶನ್ ಗೆ 10 ಕರೆಕ್ಟ್ ಆದ್ರು, ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಒಂದು 20 ಕ್ವಶನ್ಸ್ ಕರೆಕ್ಟ್ ಆದ್ರು ಕೂಡ 30 ಆಯ್ತು. ಆಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಏನಾದ್ರೂ ಆಪ್ಟಿಟ್ಯೂಡ್ ಕರೆಕ್ಟ್ ಆಗಿ ಮಾಡಿದ್ರೆ ಆರಾಮಾಗಿ ಪಾಸ್ ಆಗುತ್ತೆ. ಎಸ್ ನೋಡ್ರಿ, ಕೆಲವು ಜನ ಏನಂದ್ರೆ, ಸರ್ ನಾವು ಕನ್ನಡದಲ್ಲಿ ಓದ್ಬೇಕಾ ಇಂಗ್ಲಿಷ್ ಅಲ್ಲಿ ಓದ್ಬೇಕಾ? ಎರಡರಲ್ಲೂ ಓದಿ, ಅಂದ್ರೆ ನಮ್ಗೆ ಎರಡು ಗೊತ್ತಾಗ್ಬೇಕು. ಸೊ ಇಂಗ್ಲಿಷ್ ಅಲ್ಲಿ ಓದ್ ತಕ್ಷಣ ನಮ್ಗೆ ಅದನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕಂದ್ರೆ ಯಾವ್ದು ಕರೆಕ್ಟ್ ಇದಕ್ಕೆ ಆನ್ಸರ್ ಅಂತ ಹೇಳಿ ನಾವು ಥಿಂಕ್ ಮಾಡ್ಬೇಕು. ಇಂಗ್ಲಿಷ್ ಅಲ್ಲಿ ಥಿಂಕ್ ಮಾಡಕ್ ಆಗಲ್ಲ, ನಮ್ ಹುಡುಗರು ಗೊತ್ತು. ಸೊ ಇಂಗ್ಲಿಷ್ ಅಂಡ್ ಕನ್ನಡ ಎರಡರಲ್ಲೂ ಓದಿ. ನೆಕ್ಸ್ಟ್ ನೋಡ್ರಿ, 36, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 529 ಅಂತ ಕ್ವಶನ್ ಕೇಳಿದ ನೋಡ್ರಿ. ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 529, ನಿಮ್ಮ ಸ್ಕ್ವೇರ್ ರೂಟ್ ಆಫ್ 529 ಅಂತ ಗೊತ್ತಿತ್ತು. ಸೊ ಈ ತರ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 529 ಆನ್ಸರ್ ಏನು ಅಂತ ಕ್ವಶನ್ ಕೇಳಿದಾರೆ. ನೋಡ್ರಿ, 529 ಅನ್ನ ಬರ್ಕೊಂಡಾಗ ಈಗ ನೋಡ್ರಿ, ಒಂದನ್ನ ನಾವ್ ಯಾವ ತರ ಬರಿತೀವಿ? 1 × 1 ಅಂತ ಬರಿತೀವಿ. 4 ಅನ್ನ ಏನಂತ ಬರಿತೀವಿ? 2 × 2 ಅಂತ ಬರಿತೀವಿ. 9 ಅನ್ನ 3 × 3. ಈ ತರ ಸೇಮ್ ನಂಬರ್ ಇಂದ, ಅಂದ್ರೆ ತನ್ನದೇ ನಂಬರ್ ಇಂದ ಗುಣಾಕಾರ ಆಗುವ ನಂಬರ್ ಯಾವುದು ಅಂತ ಸೊ ನಾವ್ ಇಲ್ಲಿ ಕಂಡುಹಿಡಬೇಕು. ಮೊತ್ತ ಅಂತ ಹೇಳ್ತೀವಿ, 3 × 3. ತನ್ನದೇ ನಂಬರ್ ಇಂದ ಗುಣಿಸಿದಾಗ ಏನಂತ ಹೇಳಿದ್ರೆ 9 ಬರುತ್ತಲ್ಲ, ಸೇಮ್ ಅದೇ ತರ ಇಲ್ಲಿ ಯಾವ್ದು ಬರುತ್ತ? ಸೊ ಅದನ್ನ ನಾವು ಮೊದಲು ಕಂಡುಹಿಡ್ಕೊಬೇಕು. ಸೊ ಇಲ್ಲಿ ಯಾವ್ದಂತಂದ ಹೇಳಿದ್ರೆ 23 ಬರುತ್ತೆ. ಸೊ 23 × 23 ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ 529 ಬರುತ್ತೆ. ಸೊ ಇದನ್ನ ನಾವು ಏನಂತ ಬರಿತೀವಿ? 23² ಅಂತ ಬರಿತೀವಿ. ಇಲ್ಲಿ ನೋಡ್ರಿ, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಇವೆರಡು ಕ್ಯಾನ್ಸಲ್ ಆಗ್ತಾವ, ನಮ್ಗೆ ಆನ್ಸರ್ ಏನು ಉಳಿತಾ? 23 ಉಳಿತಂತಂದ ಹೇಳ್ತೀವಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ನಾನು ಡೈರೆಕ್ಟ್ ಆಗಿ ಬಿಡಿಸೋದ್ರಿಂದ ನಿಮ್ಗೆ ಇದ್ರ 36 ಕ್ವಶನ್ ಹೇಳ್ತೀನಿ ನೋಡ್ರಿ, 625 ಇದೆಯಲ್ಲ. ಸೊ ಇದ್ರದ ಆನ್ಸರ್ ಏನು ಅಂತ ಹೇಳಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಬಂದಾಗ ನಾನು ಕ್ವಶನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ಬೇಕು? ಪಾಸ್ ಮಾಡಿ, ಸೊ ಆನ್ಸರ್ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ಏನ್ ಮಾಡ್ಬೇಕಂದ್ರೆ ಆಪ್ಷನ್ ಅನ್ನ ಹಾಕಿದ ನಂತರ ಮುಂದೆ ನೋಡ್ಬೇಕು. ಆಮೇಲೆ ನಾನು ಹೇಳಿರೋ ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ನೋಡ್ಬೇಕು. ಆಮೇಲೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ನಾನು ಎಕ್ಸ್ಪ್ಲನೇಷನ್ ನೋಡ್ಬೇಕು. ಅರ್ಥ ಆಯ್ತಾ? ಸೊ ಇದನ್ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ, ನೀವು ಸೋಲ್ಜರ್ ಆಗೋರು ಇದ್ರ. ಸೊ ಇದನ್ನೇ ಫಾಲೋ ಮಾಡ್ಬೇಕು. ಎಕ್ಸ್ ನೋಡ್ರಿ, ಸೊ ಈ ತರದ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ, ಮಾಡಿದೀರ ಅನ್ಕೊಂತೀನಿ ಇವಾಗ, 25 ಆನ್ಸರ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ, ಅನಿಲ್ ಕ್ಯಾನ್ ಡೂ ಅ ವರ್ಕ್ ಇನ್ 9 ಡೇಸ್. ಅಂದ್ರೆ ಅನಿಲ್ 9 ದಿನದ ವರ್ಕ್ ಮಾಡ್ತಾನೆ, ಒಂದ್ ವರ್ಕ್ ಅನ್ನ 9 ದಿನದಾಗ ಮಾಡ್ತಾನೆ. ವರುಣ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 18 ಡೇಸ್. ಅದೇ ವರ್ಕ್ ಅನ್ನ ವರುಣ್ ಏನ್ ಮಾಡ್ತಾನೆ ಅಂದ್ರೆ 18 ದಿನದಾಗ ಮಾಡ್ತಾನೆ. ಇನ್ ಹೌ ಮೆನಿ ಡೇಸ್ ಬೋತ್ ಟುಗೆದರ್ ಕಂಪ್ಲೀಟ್ ದಿ ವರ್ಕ್ ಅಂತ ಕೇಳಿದ್ರೆ, ಅಂದ್ರೆ ಇಬ್ರು ಸೇರಿ, ಅನಿಲ್ 9 ದಿನದಾಗ ಮಾಡ್ದ, ವರುಣ್ 18 ದಿನದಾಗ ಮಾಡ್ದ, ಇಬ್ರು ಸೇರಿ ಎಷ್ಟು ದಿನದಾಗ ಮಾಡ್ದಾರ ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಎಸ್ ಸಾಲ್ವ್ ಮಾಡ್ರಿ, ಯಾವ್ದು ಕರೆಕ್ಟ್ ಆಗತ್ತೆ ನೋಡ್ರಿ, ABCD ಒಳಗಡೆ ಅದನ್ನ ಆಪ್ಷನ್ ಅನ್ನ ಬರೀರಿ. ಸೊ ನೋಡ್ರಿ, ಈಗ ಒಂದು ಹೊಲ ಐತಿ, ಈ ಹೊಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಬ್ರು ಕೆಲಸ ಮಾಡ್ತಾರೆ. ಇವನು ಅರುಣ್ ಏನ್, ಅನಿಲ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಕೆಲಸ ಮಾಡ್ತಾನೆ, 9 ದಿನ ಕೆಲಸ ಮಾಡ್ತಾನೆ. 9 ದಿನ ಕೆಲಸ ಮಾಡಿ ಸೊ ಅದನ್ನ ಕಂಪ್ಲೀಟ್ ಮಾಡ್ತಾನೆ, ವರ್ಕ್ ಒಂದ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಆಮೇಲೆ ಒಂದ್ ದಿನದಾಗ ಎಷ್ಟ್ ವರ್ಕ್ ಮಾಡ್ತಾನ ಅಂದಂಗ ಐತಿವ? 1/9 ವರ್ಕ್ ಮಾಡ್ತಾನ, ಅಂದ್ರೆ 1/9. ಆಮೇಲೆ ನೆಕ್ಸ್ಟ್ ನೋಡ್ರಿ, ವರುಣ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಇವನು ಕೂಡ 18 ದಿನದಾಗ ಮಾಡ್ತಾನ ಕೆಲಸ, ಅಂದ್ರೆ ಒಂದ್ ದಿನದಾಗ ಎಷ್ಟ್ ಮಾಡ್ತಾನ? 1/18 ಮಾಡ್ತಾನೆ. ಇವ್ರಿಬ್ರು ಸೇರಿ ಎಷ್ಟ್ ಮಾಡ್ತಾರ? ಅರುಣ್ ಮತ್ತು ವರುಣ್ ಸೇರಿ, ಇಬ್ರು ಸೇರಿ, ಅನಿಲು ಮತ್ತು ವರುಣ್ ಇಬ್ರು ಸೇರಿ ಎಷ್ಟ್ ಮಾಡ್ತಾರ ಅಂತ ನೋಡ್ರಿ, 1/9 + 1/18. ಇದನ್ನ ನೀವು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಸೊ ಇದನ್ನ ನಾವು ಲಸ ತಕ್ಕೋಬೇಕು, ಎರಡು ಕಡೆ ಲಸ ತಕೊಂಡಾಗ 18 ಬರುತ್ತೆ. ಹೆಂಗ್ ಲಸ ತಕೋಬೇಕು ಗೊತ್ತೈತಲ್ಲ. ಸೊ ಈ ತರ ಫ್ಯಾಕ್ಟರ್ಸ್ ಕಾಮ ಇದ್ದು ಫ್ಯಾಕ್ಟರ್ಸ್ ಗಳನ್ನ ಹುಡುಕ್ಬೇಕು. ಸೊ ಇಲ್ಲಿ ನೋಡ್ರಿ, 9 ಸೊ ಮಗ್ಗಿಲ್ ಹೋಗೋದ್ರೆ 9 2 ಅಂತಂದ ಐತಿ. ಸೊ ಈ ಎಲ್ಲವನ್ನ ನಾವೇನ್ ಮಾಡ್ಬೇಕು? ಗುಣಿಸ್ಬೇಕು. ಸೊ 9 × 9 = 9 / 18. ಇದೇನಾಗತ್ತೆ ಅಂತಂದ ಹೇಳಿದ್ರೆ ನಮ್ಗೆ LCM ಆಗತ್ತೆ, ಲಸ ಅಂತಂದ ಐತಿ. 18 ಬಂತು. ಸೊ 9² = 18 18 ಒಂದ್ಲಿ, ಇಲ್ಲಿ 18 ಇರೋದ್ರಿಂದ 18 × 1 = 18 ಅಂತ ಹೇಳ್ತೀವಿ. ಇಲ್ಲಿ 18 ಇಲ್ಲ, ಇಲ್ಲಿ ಎಷ್ಟಿದೆ? 9 ಇದೆ. ಅದಕ್ಕೋಸ್ಕರ ಇದನ್ನ 18 ಮಾಡ್ಕೋಬೇಕಲ್ಲ, × 2 ಮಾಡ್ತೀವಿ. ಸೊ × 2 ಮಾಡಿದಾಗ ನೋಡ್ರಿ, 2 + 1 ಆಗತ್ತೆ ಮೇಲ್ಗಡೆ, ಅಂದ್ರೆ 3/18 ಆಗತ್ತೆ. ಅಂದ್ರೆ ಇದನ್ನ ಸಾಲ್ವ್ ಮಾಡಿದಾಗ ಏನಾಗತ್ತೆ? 3 × 3 ಆಗ್ಲಿ, ನಮ್ಗೆ ಎಷ್ಟು ಉಳಿತು? 1/6 ಆನ್ಸರ್ ಉಳಿಯುತ್ತೆ. ಅಂದ್ರೆ ಒಂದ್ ದಿನದಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ, ಒಂದ್ ದಿನದಲ್ಲಿ 1/6 ವರ್ಕ್ ಆಯ್ತು. ಇನ್ ಕಂಪ್ಲೀಟ್ ವರ್ಕ್ ಆಗ್ಬೇಕಂತಂದ ಹೇಳಿದ್ರೆ 6 ದಿನ ಸಾಕಲ್ಲ, 6 ದಿನ ಮಾಡುವಷ್ಟು ವರ್ಕ್ ಐತೆ, ಅಂದ್ರೆ 6 ದಿನ ಮಾಡುವಷ್ಟು ವರ್ಕ್ ಐತೆ. ಸೊ ಒಂದ್ ದಿನದಾಗ ಎಷ್ಟು ಮಾಡ್ತಾರೆ? 1/6 ಮಾಡ್ತಾರ. ಸೊ ಅದೇ ಏನಂತಂದ ಹೇಳಿದ್ರೆ, ನಾವು ಎಷ್ಟ್ ದಿನದಾಗ ಮುಗಿತ ಸಂಪೂರ್ಣ ವರ್ಕ್ ಅಂತ ಕೇಳಿದ್ರೆ 6 ದಿನ ಅಂತಂದ ಹೇಳ್ತೀವಿ. ಆಪ್ಷನ್ A ಅಂತಂದ ಹೇಳ್ತೀವಿ.
ನೆಕ್ಸ್ಟ್ ಒಂದು ನೋಡ್ರಿ, ಸೊ ದೇರ್ ಆರ್ 20 ಗರ್ಲ್ಸ್, 20 ಜನ ಗರ್ಲ್ಸ್ ಇದಾರೆ, ಆಮೇಲೆ 15 ಜನ ಬಾಯ್ಸ್ ಇದಾರೆ ಕ್ಲಾಸ್ ಅಲ್ಲಿ. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ಗರ್ಲ್ಸ್ ಟು ದಿ ಟೋಟಲ್ ನಂಬರ್ಸ್ ಅಂತ ಕೇಳಿದಾರೆ. ರೇಷಿಯೋ ಅಂತ ಕೇಳಿದಾರೆ, ರೇಷಿಯೋ ಅಂತ ಹೇಳಿದ್ರೆ ನಾವು ಈ ತರ ಬರೀತೀವಿ. ಸೊ ಯಾರ್ಯಾರಿಗೆ, ಗರ್ಲ್ಸ್ ಗೆ, ಆಮೇಲೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಗಂಡಸರು ಮತ್ತು ಹೆಂಗಸರು, ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ರು ಸೇರಿದ್ರು. ನೋಡ್ರಿ ಈಗ ನಾವು ಹೆಂಗ್ ಬರಿಬೇಕಂತ ಹೇಳಿದ್ರೆ ಈ ತರ ಬರಿಬಹುದು. ಇದು ಅನುಪಾತ ಅಂತ ಹೇಳ್ತೀವಿ. ಅನುಪಾತವನ್ನು ನಾವು ಈ ತರನು ಬರಿಬಹುದಾ, ಗರ್ಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳಿ ಈ ತರ ಬರೀತಿವಿ. ಈಗ ನೋಡ್ರಿ ಗರ್ಲ್ಸ್ ಎಷ್ಟು ಜನ ಇದಾರೆ, ಸೊ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ನೋಡ್ರಿ, ಎ ಬಿ ಸಿ ಡಿ ಯಾವ್ದು ಬರುತ್ತೆ ನೋಡ್ರಿ. ಸೊ ಅದನ್ನ ಆಪ್ಷನ್ ಏನ ಬರೀರಿ, ಸಾಲ್ವ್ ಮಾಡಿದ್ರೆ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ. ಆಮೇಲೆ ನೋಡ್ರಿ ಸೊ ಎಷ್ಟು ಬರುತ್ತೆ ನೋಡ್ರಿ, ಗರ್ಲ್ಸ್ ಎಷ್ಟು ಜನ ಇದಾರೆ, 20 ಜನ ಇದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಆಗ್ತಾರೆ ನೋಡ್ರಿ, 20 ಜನ ಗರ್ಲ್ಸ್, ಆಮೇಲೆ 15 ಜನ ಬಾಯ್ಸ್. ಟೋಟಲ್ ಎಷ್ಟಾದ್ರು 35 ಜನ ಆದ್ರು, ಟೋಟಲ್ ಆಗಿ 35 ಜನ ನೋಡ್ರಿ. ಸೊ ಇದು ಐದರ ಮಧ್ಯೆಯಲ್ಲಿ ಹೋಗೋದ್ರಿಂದ ಸಿಂಪ್ಲಿಫಿಕೇಶನ್ ಮಾಡ್ರಿ, 5 ನಾಲ್ಕು 20, 5 ಒಳ್ಳೆ 30, 4/7 ಆಯ್ತು. ಸೊ ಇವಾಗ ಈ ರೂಪದಲ್ಲಿ ಬರ್ಕೊಡ್ರಿ. ಸೊ 4:7 ಅಂತ ಹೇಳ್ತೀವಿ. ಸೊ ಎಷ್ಟು ಬಂತು ಆನ್ಸರ್, ಆಪ್ಷನ್ ಎ ಅಂತ ಹೇಳ್ತೀವಿ. ಎಸ್ ನೆಕ್ಸ್ಟ್ ಒಂದು ನೋಡ್ರಿ, ಸೊ ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 25,000 ಅಟ್ ಅ 20% ಪರ್ ಎನಮ್ ಫಾರ್ ಅ ಪೀರಿಯಡ್ ಆಫ್ 3 ಇಯರ್ಸ್ ಅಂತ ಕೇಳಿದ್ರೆ, ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡೀರಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ವಾಟ್ ಇಸ್ ದ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, ಎಷ್ಟು ದುಡ್ಡಿಗೆ, 25,000ಗೆ. 25,000 ನಾವೇನಂತ ಕರಿತೀವಿ, ಅಸಲು ಅಂತ ಕರಿತೀವಿ. 25,000 ಆಯ್ತು ಅಸಲು, ಅದ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅಸಲು ಅಂತಾನೆ ಬರ್ಕೊಡ್ರಿ ಕನ್ನಡದಲ್ಲಿ ಅಸಲು. ಆಮೇಲೆ 20%, 20% ಅಂತ ಹೇಳಿದ್ರೆ ಬಡ್ಡಿ ದರ ಅಂತ ಹೇಳ್ತೀವಿ. 20% ಏನಂದ್ರೆ ಬಡ್ಡಿ ದರ. ಸೊ ಎಷ್ಟು ಕಾಲ, ಅವಧಿ ಎಷ್ಟು, ಕಾಲ ಅಂತಂದು ಹೇಳ್ತೀವಿ 3 ವರ್ಷ. 3 ವರ್ಷದಲ್ಲಿ 25,000ಗೆ 20 ರೂಪಾಯಿ 20% ಬಡ್ಡಿ ಅಂತಂದ್ರೆ ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದಾರೆ. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಬರೀರಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ರಿ. ನೋಡ್ರಿ ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡು ಹಿಡಿಯೋ ಫಾರ್ಮುಲಾ ಯಾವ್ದಂತ ಹೇಳಿದ್ರೆ ಪಿ ಇಂಟು ಟಿ ಇಂಟು ಆರ್ ಅಂತಂದು ಹೇಳ್ತೀವಿ, ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡು ಹಿಡಿಯೋದು. ಪಿ ಅಂತಂದು ಹೇಳಿದ್ರೆ ಅಸಲು ಅಂತಂದು ಹೇಳ್ತೀವಿ, ಬರ್ಕೊಡ್ರಿ. ಅಸಲು ಎಷ್ಟಿದೆ, 25,000 ಇದೆ. ಟಿ ಅಂತಂದು ಹೇಳಿದ್ರೆ ಟೈಮ್ ಅಂತ ಹೇಳ್ತೀವಿ, ಕಾಲ 3 ಇಯರ್ಸ್ ಅಂತಂದು ಹೇಳ್ತೀವಿ. ಆಮೇಲೆ ಆರ್ ಅಂತಂದು ಹೇಳಿದ್ರೆ ರೇಟ್ ಅಂದ್ರೆ ಬಡ್ಡಿ ದರ, 20% ಡಿವೈಡೆಡ್ ಬೈ 100 ಅಂತ ಆಗುತ್ತೆ. ನೋಡ್ರಿ ಇಲ್ಲಿ ನಾವು ಸೊಲ್ಯೂಷನ್ ಅನ್ನ ಹುಡುಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ 2 ಜೀರೋಗಳು, ಈ 2 ಜೀರೋ ಹೋಗ್ತಾವ, ನಮ್ಮ ಉಳಿದೇನು 250 × 3 × 20 ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಮಾಡ್ರಿ, ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, ಸೊ 15,000 ಬರುತ್ತೆ. ಎಷ್ಟು ಬರುತ್ತೆ, 15,000 ಅಂತಂದು ಹೇಳ್ತೀವಿ, ನೆನ್ಪಿಡ್ಬೋದು 15,000. ಸೊ ನೆಕ್ಸ್ಟ್ ನೋಡ್ ನೋಡ್ರಿ, ಫೈಂಡ್ ದಿ 12% ಆಫ್ 1208 ಅಂತ ಕೇಳಿದ್ರೆ, 12% ಆಫ್ 1708 ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ ಇದನ್ನ ನಾವು ಯಾವ ತರ ಬರ್ಕೋತೀವಿ ಅಂತಂದು ಹೇಳಿದ್ರೆ 12.5 × % ಅನ್ನ ನಾವು ಯಾವ ತರ ಬರ್ಕೊಂತೀವಿ, 1/100 × 1208. ಸೊ ಇದನ್ನ ನಾವೆಲ್ಲಾದ್ರೂ ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 12.5% ಆಫ್ 1208 ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಾ? ಸೊ ಇದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಸಿಂಪ್ಲಿಫಿಕೇಶನ್ ಮಾಡ್ರಿ, ಎಸ್. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ರಿ, ಆ ಆನ್ಸರ್ ಅನ್ನ ಆಪ್ಷನ್ ಅನ್ನ ಹಾಕಿ. ಎಸ್, ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 151 ಬರುತ್ತೆ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೊ ಫೈಂಡ್ ದಿ ಎಚ್ ಸಿ ಎಫ್ ಆಫ್ 144, 104, 160 ಅಂತ ಕೇಳಿದ್ರೆ, ಎಚ್ ಸಿ ಎಫ್ ಅಂತಂದು ಹೇಳಿದ್ರೆ ಮ ಸ ಅ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮ ಸ ಅ. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ನಾವು ಇದನ್ನ ಮ ಸ ಕಂಡಿಡಬೇಕು ಅಥವಾ ಎಚ್ ಸಿ ಎಫ್ ಕಂಡಿಡಬೇಕಂತ ಹೇಳಿದ್ರೆ ನಾವು ಮೊದಲು ಫ್ಯಾಕ್ಟರ್ಸ್ ಗಳನ್ನ ಬರ್ಕೋತೀವಿ. ಫ್ಯಾಕ್ಟರ್ಸ್ ಗಳನ್ನ ಯಾವ ತರ ಮಾಡೋದು, ನಾವು ಆಗ್ಲೇ ಮಾಡಿದ್ವಲ್ಲ ಆ ತರ ಮಾಡ್ಕೊಂತ ಹೋಗೋದು. ಸೊ ಕಡಿಮೆ ನಂಬರ್ ಇಂದ ತಗೊಳ್ರಿ, ಸೊ 2 ತಗೊಳ್ರಿ, 2 × 14 ಹೋಗುತ್ತೆ, 2 × 2 = 4 ಆಗುತ್ತೆ. ಸೊ ಡಿವೈಡ್ ಆಗುತ್ತೆ, 72 ಕೂಡ 2 ಡಿವೈಡ್ ಆಗುತ್ತೆ ನೋಡ್ರಿ. ಸೊ 2 × 3 = 6, ಒಂದು ಉಳಿಯುತ್ತೆ, ಅದನ್ನ ನಾವು ಈ ಕಡೆ ತಗೊಂಡ್ ಬರ್ತೀವಿ, 12 ಆಗುತ್ತೆ, 2 × 12 = 12. ಮತ್ತೆ ನೋಡ್ರಿ 36 ಇದು ಆಗುತ್ತೆ, 2 × 1 = 2. ಎಸ್, 18 ಕೂಡ ಏನಾಗುತ್ತೆ, ಡಿವೈಡ್ ಆಗುತ್ತೆ 9. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 9 ಕೂಡ ಡಿವೈಡ್ ಆಗುತ್ತೆ ಯಾವ್ದ್ರಿಂದ, 2 ಆಗಲ್ಲ, 3 ಆಗುತ್ತೆ, 3 × 3 ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 3 ಕೂಡ ಡಿವೈಡ್ ಆಗುತ್ತೆ 1. ಲಾಸ್ಟ್ ಏನಂತ ಹೇಳಿದ್ರೆ 1 ಬರಲೇಬೇಕು. ಸೊ ಆ ತರ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಫ್ಯಾಕ್ಟರ್ಸ್ ಗಳು ಯಾವ ಬಂದು, 144 ಫ್ಯಾಕ್ಟರ್ಸ್ ಗಳು ಎಷ್ಟು ಬಂದು ನೋಡ್ರಿ, 2 × 2 × 2 × 2
42 ಆಮೇಲೆ ಇಂಟು 3 ಇದನ್ನ ಟೋಟಲ್ ಆಗಿ ನೀವು ಗುಣಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ 144 ಬರುತ್ತೆ. ಇವುಗಳನ್ನ ನಾವು ಏನ್ ಹೇಳ್ತೀವಿ ಫ್ಯಾಕ್ಟರ್ಸ್ ಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಅದೇ ತರ 104 ಮಾಡ್ರಿ, ನೀವು ಮಾಡ್ತಿರ್ಬೇಕು ಹಂಗೆ ನಾ ಹೇಳಿದ ತಕ್ಷಣ ಪಾಸ್ ಮಾಡಿ ಮಾಡ್ರಿ. ಸೊ 104 2 ಡಿವೈಡ್ ಆಗುತ್ತೆ, 2 5 10 2 8 4 ಸೊ ಅದಾದ ನಂತರ 52 2 ಡಿವೈಡ್ ಆಗುತ್ತೆ ನೋಡ್ರಿ ಎಸ್ ಆಗುತ್ತೆ, 2 8 4 2 6 12 ಆಮೇಲೆ 26 ಡಿವೈಡ್ ಆಗುತ್ತೆ ನೋಡ್ರಿ 2 1 2 2 3 6 ಸೊ ಅದಾದ ನಂತರ 13 ನೋಡ್ರಿ 13 ಡಿವೈಡ್ ಆಗುತ್ತೆ ಸೊ 1 ಆನ್ಸರ್ ಬಂತು. ಸೊ ನೋಡ್ರಿ 104 ಫ್ಯಾಕ್ಟರ್ಸ್ ಗಳ್ಯಾವು 2 × 2 × 2 × 13 ಅಂತ ಹೇಳಿದ್ವಿ. ಸೇಮ್ ಅದೇ ತರ 160 ಇದ್ ಮಾಡ್ರಿ ಎಸ್ 160 ಇಲ್ಲಿಂದ ಬರೋಣ 160 ಮಾಡ್ರಿ, ನೀವು ಮಾಡ್ತಾ ಹೋಗ್ರಿ ಫ್ಯಾಕ್ಟರ್ಸ್ ಗಳನ್ನ ಕಂಡಿಡಿ. ಸೊ 2 ದಿಂದ ಬಂದಾಗ 160 ಹೋಗುತ್ತೆ 2 ರಿಂದ, ಸೊ 2 80 ಅಂತ ಹೇಳ್ತೀವಿ. ಸೊ 80 ಕೂಡ ಡಿವೈಡ್ ಆಗುತ್ತೆ 2 40, ಆಮೇಲೆ 40 ಕೂಡ ಡಿವೈಡ್ ಆಗುತ್ತೆ 2 20, ಆಮೇಲೆ 20 ಕೂಡ ಡಿವೈಡ್ ಆಗುತ್ತೆ 2 10. ಸೊ ಈ 10 ಕೂಡ ಡಿವೈಡ್ ಆಗುತ್ತೆ 2 5, 5 ಕೂಡ ಡಿವೈಡ್ ಆಗುತ್ತೆ 5 ರಿಂದ. ಸೊ ನೋಡ್ರಿ ಫ್ಯಾಕ್ಟರ್ಸ್ ಗಳು ಯಾವ ಬಂದು 160 2 × 2 × 2 × 5 ಅಂತ ಹೇಳ್ತೀವಿ. ಇವುಗಳನ್ನೆಲ್ಲವನ್ನ ಗುಣಿಸಿದಾಗ ಎಷ್ಟು ಬರ್ತೈತೆ ಆನ್ಸರ್ ಮತ್ತ 160 ಬರುತ್ತೆ. ಸೊ ಈ ತರ ನಾವು ಫ್ಯಾಕ್ಟರ್ಸ್ ಗಳನ್ನ ಮಾಡ್ಕೋಬೇಕು. ಎಚ್ ಸಿ ಎಫ್ ಅಂತಂತ ಹೇಳಿದ್ರೆ ಈ ತರ ಫ್ಯಾಕ್ಟರ್ಸ್ ಮಾಡ್ಕೊಂಡಾಗ ಅತಿ ಕಡಿಮೆ ನಂಬರ್ ಇರೋ ಅಂದ್ರೆ ಈ 3ರಲ್ಲಿ ಇರಬೇಕು ಆ ನಂಬರ್. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಈ ಫ್ಯಾಕ್ಟರ್ಸ್ ಗಳಲ್ಲಿ ತುಂಬಾ ಚಿಕ್ಕದಾಗಿರ್ಬೇಕು, ಆಮೇಲೆ 3ರಲ್ಲಿ ಇರಬೇಕು. ಅಂತವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ ಹೇಳಿದ್ರೆ ಕಂಡಿಡಬೇಕು. ಇಲ್ಲಿ ನೋಡ್ರಿ ಇದ್ರಲ್ಲಿ 2 ಐತೆ ಕಡಿಮೆ ಇದ್ದಿದ್ದು, ಇದ್ರಲ್ಲೂ ಐತೆ 2, ಇದ್ರಲ್ಲೂ ಐತೆ 2 ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ ಇನ್ನೊಂದ್ 2 ಐತೆ, ಇಲ್ಲೂ ಕೂಡ 2 ಐತೆ, ಇಲ್ಲೂ ಕೂಡ 2 ಐತೆ, ಅದನ್ನು ಬರ್ಕೊಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೂ 2 ಐತೆ, ಅಂದ್ರೆ ಲೀಸ್ಟ್ ಆಗಿರೋದು ಕಡಿಮೆ ಇರೋದು, ಇಲ್ಲೂ ಕೂಡ 2 ಐತೆ, ಇಲ್ಲೂ ಕೂಡ 2 ಐತೆ. ಸೊ ಇಷ್ಟು ಬರ್ಕೊಂಡ್ರ ನೆಕ್ಸ್ಟ್ ನೋಡ್ರಿ ಲೀಸ್ಟ್ ಆಗಿರೋದು 2 ಐತೆ, ಬಟ್ ಆದ್ರೆ ಇಲ್ಲಿಲ್ಲ, ಇಲ್ಲೈತೆ, ಅಂದ್ರೆ 3ರಲ್ಲಿ ಇರ್ಬೇಕು. ಇಲ್ಲಿ ಏನಂತಂದ ಹೇಳಿದ್ರೆ ಸ್ಟಾಪ್ ಆಗುತ್ತೆ, ಲೀಸ್ಟ್ ಅಂತಂದ ಹೇಳ್ತೀವಿ. ಸೊ ಇವಷ್ಟೇ ಏನಂತಂದ ಹೇಳಿದ್ರೆ ಲೀಸ್ಟ್ ಆಗಿರೋ ಇವುಗಳನ್ನ ಗೂಡಿಸ್ರಿ. ಸೊ 2 4 4ರಲ್ಲಿ 8 ಏನಾಗತ್ತೆ ಅಂತಂದ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದು ಹೇಳ್ತೀವಿ. ಸೊ ಅರ್ಥ ಆಯ್ತಾ ಎಲ್ರದು? ಆನ್ಸರ್ ನೋಡ್ರಿ 8 ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ನೋಡ್ರಿ, ಸೊ ಫೈಂಡ್ ದಿ ಎಲ್ಸಿಎಂ ಆಫ್ 12 16 30 ಅಂತ ಹೇಳ್ತೀವಿ. ನೋಡ್ರಿ 12 16 ಮತ್ತು 30 ಎಲ್ಸಿಎಂ ಏನು, ಲಸಾ ಏನು ಅಂತ ಕೇಳ್ತೀವಿ. ಇದನ್ನು ಕೂಡ ನಾವು ಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಿಬೇಕು. ನೋಡ್ರಿ ಎಚ್ ಸಿ ಎಫ್ ಅಂತಂದ ಹೇಳಿದ್ವಿ, ಎಚ್ ಸಿ ಎಫ್ ಅಂತ ಬಂದಾಗ ನಾವು ಒಂದೊಂದಾಗಿ ಡಿವೈಡ್ ಮಾಡಬೇಕು, ಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಬೇಕು. ಎಲ್ಸಿಎಂ ಅಂತ ಬಂದಾಗ ಎಲ್ಲಾನು 3 ಒಂದೇ ಕಡೆ ಇಟ್ಕೊಂಡು ಡಿವೈಡ್ ಮಾಡ್ತಾ ಹೋಗ್ಬೇಕು. ಇವಾಗ ನೋಡ್ರಿ ನಾ ಹೇಳ್ತೇನೆ ನೋಡ್ರಿ, ಸೊ 2 ರಿಂದ 3 ಡಿವೈಡ್ ಆಗ್ತಾವ ನೋಡ್ರಿ, 2 6 12 2 8 16 ಆಮೇಲೆ 2 15 30 ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಮತ್ತು ಡಿವೈಡ್ ಆಗ್ತಾವ ನೋಡ್ರಿ 6 15 ಡಿವೈಡ್ ಆಗುತ್ತಾ 2 6 8 ಡಿವೈಡ್ ಆಗುತ್ತೆ 2 ರಿಂದ ನೋಡ್ರಿ, 2 3 6 2 4 8 15 ಡಿವೈಡ್ ಆಗಲ್ಲ, ಅದನ್ನ ಹಂಗೆ ಇಟ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3ರಿಂದ ಡಿವೈಡ್ ಆಗುತ್ತೆ, 3 1 3 4 ಡಿವೈಡ್ ಆಗಲ್ಲ ಹಂಗೆ ಇಟ್ಕೊಡ್ರಿ. ಸೊ 3 5 15. ಸೊ ಇಷ್ಟೇ ಸಾಕು, ಇನ್ನು ಮಾಡ್ಕೊಂತ ಹೋಗ್ಬೋದು, 4 5 ರಿಂದ ಆಗುತ್ತೆ, ಒಂದೊಂದು ಹಂಗೆ ಬರುತ್ತೆ. ಸೊ ಇದನ್ನ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ 2 × 2 × 3 × 1 × 4 × 5 ಎಲ್ಲಾನು ಬರ್ಕೊಂತೀರಿ. ಎಲ್ಲಾನು ಏನ್ ಮಾಡ್ಬೇಕಂದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಬರುತ್ತಲ್ಲ ಆನ್ಸರ್, ಅದೇನಾಗತ್ತಾ ಎಲ್ಸಿಎಂ ಆಗಿರುತ್ತೆ. ಏನಾಗಿರುತ್ತೆ ನಿಮ್ಗೆ? ಎಲ್ಸಿಎಂ ಆಗಿರುತ್ತೆ. ನೋಡ್ರಿ ಎಷ್ಟು ಬರುತ್ತೆ ಅಂತಂದ ಹೇಳಿ ಆಪ್ಷನ್ ಅನ್ನ ಕರೆಕ್ಟ್ ಮಾಡ್ಕೊಡ್ರಿ. ಸೊ 42 ಎಷ್ಟು ಬರುತ್ತೆ ಅಂದ್ರೆ 240 ಬರುತ್ತೆ. ಎಷ್ಟು ಬರುತ್ತೆ? 240 ಈ 3ದು ಎಲ್ಸಿಎಂ ಅಂತ ಆಗುತ್ತೆ. ಸೊ ಇತರದ್ದು ಎಚ್ ಸಿ ಎಫ್ ಕಂಡುಹಿಡಿದ್ರಿ. ಇತರದ್ದು ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್. ಸೊ ಎಚ್ ಸಿ ಎಫ್ ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಮೊದಲು 12 ಕಾಮನ್ ಫ್ಯಾಕ್ಟರ್ಸ್ ತೆಗಿಬೇಕು, ಆಮೇಲೆ 16 ತೆಗಿಬೇಕು. ಸೊ ಅದಾದ ನಂತರ 30 ತೆಗಿಬೇಕು. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಕಡಿಮೆ ಇರೋದು ಯಾವ್ದು ಅಂತಂದೇಳಿ 3ರಲ್ಲಿ ಇರೋದನ್ನ ನೋಡ್ಬೇಕು. ಸೊ ನೆಕ್ಸ್ಟ್ ಒಂದು ನೋಡ್ರಿ 43rd, ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ 5929 ಅಂತ ಹೇಳ್ತೀವಿ. ಎಸ್, ಫೈಂಡ್ ದಿ ಸ್ಕ್ವೇರ್ ರೂಟ್ಸ್ ಆಫ್ 5929 ಅಂತ ಹೇಳ್ತೀವಿ. ಎಸ್, ಇಲ್ಲಿ ಇದನ್ನ ಹೆಂಗ್ ಮಾಡೋದು 5929? ಸೊ ಇದನ್ನು ಕೂಡ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಪ್ರಕಾರನೇ ಹೋಗ್ತೀವಿ, ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವ ತರ ಅಂತಂದ ಹೇಳಿದ್ರೆ ಇದನ್ನು ಕೂಡ ಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಬೇಕು. ಇಂಥ ದೊಡ್ಡದು ಬಂದಾಗ ನಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ 5929 ಅಂತ ಇದೆ. ಸೊ ಇದನ್ನ ನೀವು ಗುಡಿದ ಅಂದ್ರೆ ಸೊ ಭಾಗಾಕಾರ ಮಾಡ್ತಾ ಹೋದಾಗ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ನೋಡಿದ್ರೆ ನೀವು ನೋಡ್ತಾ ಹೋಗ್ ಮೂರಿಂದ ಆಗತ್ತ ಹೆಂಗೆ ಅಂತಂದೇಳಿ. ಸೊ ಯಾವ್ದ್ರಿಂದ ಆಗಲ್ಲ, 7ರಿಂದ ಆಗತ್ತೆ. 7ರಿಂದ ಡಿವೈಡ್ ಆಗತ್ತೆ, 7ರಿಂದ ಏನಂಗಿರುತ್ತೆ ನೋಡ್ರಿ 7 × 8 = 56. ಸೊ 35 ಉಳಿತು, 3 ಈ ಕಡೆ ಹೋಗುತ್ತೆ ಕೈಲ ಹೋಗುತ್ತೆ ಅಂತ ಹೇಳ್ತೀವಿ. ಸೊ 7 5 = 35 ಸಾರಿ ನೋಡ್ರಿ ಎಷ್ಟ್ರಿಂದ ಆಗುತ್ತೆ ನೋಡ್ರಿ 8 ಅದು ಸಾರಿ 5929 ಇದು 5929 ಸಾರಿ 5929
5 9 2 9 ಸೊ ಇದನ್ನ ಫ್ಯಾಕ್ಟರ್ಸ್ ಗಳನ್ನ ಮಾಡ್ಕೊಂತ ಬರಿ. ಸೊ 7 8 56 ಆಗುತ್ತೆ. ಸೊ 3 ಉಳಿಯುತ್ತೆ. 3 ಅಂತಂದ್ರೆ ಹೇಳಿದ್ರೆ ಇವ್ರು ಈ ಕಡೆ ಬಂದಾಗ ರೈಟ್ ಸೈಡ್ ಬಂದಾಗ 32 ಆಗುತ್ತೆ. ಸೊ 32 ಸೊ 32 ಅಂತಂದ್ ಹೇಳಿದ್ರೆ 7 4 28 ಆಗುತ್ತೆ. 7 8 35 ದೊಡ್ಡದಾಗ 7 4 28 28 ಅಂದ್ರೆ 32 ರಲ್ಲಿ 28 ಕಳೆದ್ರೆ 4 ಉಳಿತು. 4 ಅಂತ ಹೇಳಿದ್ರೆ 49 ಆಯ್ತು. ಸೊ ಅಂದ್ರೆ 7 7 49. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೆ 7 ರಿಂದ ಡಿವೈಡ್ ಆಗುತ್ತೆ. 7 1 7 ಸೊ 1 ಉಳಿಯುತ್ತೆ. 7 2 14 ಆಮೇಲೆ 7 1 7 121 ಆಯ್ತು. ಸೊ 121 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? ಯಾವ್ದ್ರಿಂದ ಡಿವೈಡ್ ಆಗಲ್ಲ, ಓನ್ಲಿ 11 ಇಂದ ಡಿವೈಡ್ ಆಗುತ್ತೆ. 11 11 ಜ ಅಂತ ಹೇಳ್ತೀವಿ. 121 ಇಲ್ಲಿ ನೋಡ್ರಿ, ಇದನ್ನ ಯಾವ ತರ ಬರ್ಕೋಬಹುದು ನಾವು? 7² × 11² ಅಂತ ಬರ್ಕೋಬಹುದು. 7 2 7² 11² ಅಂತ ಹೇಳ್ತೀವಿ. ಇದನ್ನ ನಾವು ಸ್ಕ್ವೇರ್ ರೂಟ್ ಅಂತ ಕೇಳಿದ. ಇಲ್ಲಿ ಬರ್ಕೊಡ್ರಿ, ಸಪರೇಟ್ ಆಗಿ ಬರ್ಕೊಡ್ರಿ. 7² × 11² ಅಂತ ಹೇಳ್ತೀವಿ. ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿದೇನು 7 × 11 ಅಂತ ಹೇಳ್ತೀವಿ. ಸೊ ಇದನ್ನ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟಾಗತ್ತೆ? 77 ಆಗುತ್ತೆ. ಈ ತರ ನೀವು ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಮಾಡಬಹುದು ಗೊತ್ತಿದ್ರೆ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ಸೊ ಫೈಂಡ್ ದಿ ಕ್ಯೂಬ್ ರೂಟ್ ಆಫ್ 10648 ಅಂತ ಐತೆ. ಸೇಮ್ ಅದೇ ತರ ಮಾಡ್ಕೊಂತ ಹೋಗುದು. ಕ್ಯೂಬ್ ರೂಟ್ ಆಫ್ 10648 ಅಂತ ಹೇಳಿ. ಸೊ ಫಸ್ಟ್ ಏನಂತಂದ್ ಹೇಳಿದ್ರೆ, ಇಲ್ಲಿಂದ ಇದು ಸಮಸಂಖ್ಯೆ ಆಗಿರೋದ್ರಿಂದ 2 ರಿಂದ ಹೋಗುತ್ತೆ. ಸೊ 2 5 10, 2 3 6, 2 5 4, 2 4 8 ಡಿವೈಡ್ ಆಯ್ತು. 5 3 2 4 ಡಿವೈಡ್ ಆಗತ್ತೆ ನೋಡ್ರಿ. ಸೊ ಆಗತ್ತೆ 2 5 4. ಸೊ ಅದಾದ ನಂತರ 1 ಉಳಿತು. ಸೊ 13 ಆಯ್ತು. 2 6 12. ಸೊ ಮತ್ತೆ 1 ಉಳಿತು. ಸೊ 12 ಆಯ್ತು. ಸೊ 2 6 12. ಸೊ 2 5 4. ಆಮೇಲೆ ನೋಡ್ರಿ, 2662 ಡಿವೈಡ್ ಆಗುತ್ತೆ 2 ರಿಂದ. ಆಗತ್ತಲ್ಲ ಎಸ್, 2 1 2 3 2 3 2 1. ಓ ಇಲ್ಲ, ಆಗ್ಲಿಲ್ಲ. ನೆಕ್ಸ್ಟ್ ನೋಡ್ರಿ, 3 ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಎಸ್, ಯಾವ್ದ್ರಿಂದ ಆಗತ್ತೆ? 3 ರಿಂದ. ಇಲ್ಲ, ಆಗಂಗಿಲ್ಲ. 4 ರಿಂದ ಆಗಂಗಿಲ್ಲ. 5 ರಿಂದ ಆಗಂಗಿಲ್ಲ. 6 ರಿಂದ ಆಗಂಗಿಲ್ಲ. ಸೊ ಯಾವ್ದ್ರಿಂದ ಆಗಿಲ್ಲ? 11 ರಿಂದ ಆಗತ್ತೆ. 11 1 11. ಸೊ 23 ಉಳಿತು. 2 ಉಳಿತು ಇಲ್ಲಿ. ಸೊ 23 ಆಯ್ತು. 11 2 22, 1 ಉಳಿತು. ಸೊ 11 1 11. ಆಮೇಲೆ ನೆಕ್ಸ್ಟ್ ನೋಡ್ರಿ, 11 11. ಇದನ್ನ ಯಾವ ತರ ಬರ್ಕೊತೇವ್ರಿ? 2³ ಆಮೇಲೆ 11³ ಅಂತ ಬರ್ಕೊಂತೀವಿ. ಸೊ ಇದನ್ನ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇನ್ ಸಪರೇಟ್ ಆಗಿ ಬರ್ಕೊಡ್ರಿ. ಸೊ ಈ ತರ ಸಪರೇಟ್ ಆಗಿ ಬರ್ಕೊಂತೀವಿ ಕ್ಯೂಬ್ ರೂಟ್ ಅನ್ನ. ಸೊ ಇಲ್ಲಿ ಏನಾಗುತ್ತೆ? ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೆಷ್ಟು? 2 × 11 ಅಂತ ಹೇಳ್ತೀವಿ. ಸೊ ಆನ್ಸರ್ ಏನಾಗುತ್ತೆ? 22. ಆಪ್ಷನ್ ಬಿ ಕರೆಕ್ಟ್ ಅನ್ಸುತ್ತೆ. ಸೊ ಇದೇ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ನೋಡ್ರಿ, 45. ವಾಟ್ ವಿಲ್ ಬಿ ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ದಿ ಫಾಲೋಯಿಂಗ್ ಆಂಗಲ್ ಅಂತ ಕೇಳಿದ್ರು. ಕಾಂಪ್ಲಿಮೆಂಟರಿ ಆಂಗಲ್ ಯಾವುದು ಅಂತ ಕೇಳಿ. ಇದ್ರದ್ದು ಕಾಂಪ್ಲಿಮೆಂಟರಿ ಆಂಗಲ್. ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೋಬೇಕು? ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ ಹೇಳಿದ್ರೆ, ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ ಹೇಳಿದ್ರೆ, ಸೊ 90 ಡಿಗ್ರಿ ಆಗಿರ್ಬೇಕು ಇನ್ನೊಂದು ಆಂಗಲ್. ಎರಡು ಆಂಗಲ್ ಸೇರಿದ್ರೆ 90 ಡಿಗ್ರಿ ಆಗ್ಬೇಕು. ಸೊ 90 ಡಿಗ್ರಿ ಆಗೋಕ್ ಒಂದು ಆ ಒಂದು ಆಂಗಲ್ ಸೇರುತ್ತಲ್ಲ, ಇವಾಗ ನೋಡ್ರಿ ಇದು 63 ಡಿಗ್ರಿ ಐತೆ. ಸೊ ಇದ್ರ ಜೊತೆ ಇನ್ನೊಂದು ಆಂಗಲ್ ಸೇರಿದ್ರೆ ಅದೆಷ್ಟಾಗತ್ತೆ? 90 ಡಿಗ್ರಿ ಆಗತ್ತೆ. ಈ ಆಂಗಲ್ ಅನ್ನ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಹೇಳ್ತೀವಿ ನೋಡ್ರಿ. ಸೊ ಯಾವ್ದಾಗತ್ತೆ? 90 - 63 ಅಂತ ಹೇಳಿದಾಗ ಎಷ್ಟು ಉಳಿತು? 27 ಡಿಗ್ರಿ ಉಳಿತು. ಸೊ ಇದು ಕಾಂಪ್ಲಿಮೆಂಟರಿ ಆಂಗಲ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಸೇಮ್ ಅದೇ ತರ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಬೇರೆದ್ ಕಂಡುಹಿಡಿಬೇಕು, ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಕೊಟ್ಟೆ ನಿಮ್ಗೆ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ, ಇವಾಗ 45 ಡಿಗ್ರಿ ಏನಿದೆಯಲ್ಲ, ಸೊ ಈ ತರದ ಏನ್ ಮಾಡ್ಬೇಕಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಅನ್ನ ನೀವು ಕಂಡುಹಿಡಿಬೇಕು. ಅದು ಎಷ್ಟಾಗತ್ತೆ ಅಂತಂದೇಳಿ ನೀವು ಬರೀಬೇಕು. ಎಸ್, ಸ್ಟಾಪ್ ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ಸೊ ಆಪ್ಷನ್ ಏನಂತಂದ ಹೇಳಿದ್ರೆ 45 ಡಿಗ್ರಿ ಆಗುತ್ತೆ. ಆಪ್ಷನ್ ಏನಾಗತ್ತೆ? 45 ಡಿಗ್ರಿ ಕಾಂಪ್ಲಿಮೆಂಟರಿ ಆಂಗಲ್ ಆಗುತ್ತೆ, 45 ಡಿಗ್ರಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, 46. ಫೈಂಡ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ವಿತ್ ದ ರೇಡಿಯಸ್ ಆಫ್ 14 ಮೀಟರ್ ಅಂತ ಹೇಳಿ. ಸರ್ಕಂಫರೆನ್ಸ್ ಅಂತಂದ ಹೇಳಿದ್ರೆ ಸುತ್ತಳತೆ. ಸರ್ಕಲ್ ಅಂತಂದ ಹೇಳಿದ್ರೆ ನೋಡ್ರಿ, ಸರ್ಕಲ್ ಹಾಕ್ರಿ, ವೃತ್ತ ಅಂತಂದ ಹೇಳಿ. ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ರೇಡಿಯಸ್ ಕೊಟ್ಟಿದ್ದಾನೆ. ಸೊ ಇದನ್ನ ನಾವೇನಂತ ಕೇಳ್ತೀವಿ? ರೇಡಿಯಸ್ ಅಂತ ಹೇಳ್ತೀವಿ. ಟೋಟಲ್ ಆಗಿ ಹೇಳಿದ್ರೆ ಅದನ್ನ ನಾವು ವ್ಯಾಸ ಡಯಾಮೀಟರ್ ಅಂತ ಹೇಳ್ತೀವಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? R = 14 ಕೊಟ್ಟಿದ್ದಾನೆ. ಸುತ್ತಳತೆಯನ್ನ ಕಂಡುಹಿಡಿಯೋದು. ಸೊ ನಿಮ್ಗೆ ಆಲ್ರೆಡಿ ನಿಮ್ ಡಿಸ್ಕಷನ್ ಆಗಿದೆ ನೋಡ್ರಿ. ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಸಾಲ್ವ್ ಮಾಡ್ರಿ? ಎನಾ, ಬಿನಾ, ಸಿನಾ, ಡಿನಾ ಅಂತಂದೇಳಿ ಪಾಸ್ ಮಾಡಿ. ಎಸ್ ಮಾಡಿದೀರಾ ಅನ್ಕೊಂತೀನಿ, ಆಪ್ಷನ್ ಹಾಕಿದೀರಾ ಅನ್ಕೊಂತೀನಿ. ಎಸ್, ನಾವು ಈ ಕ್ಯಾಲ್ಕುಲೇಷನ್ ಮಾಡೋಣ. ಸುತ್ತಳತೆಯನ್ನ ಕಂಡುಹಿಡಿಯೋ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ 2πr ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? 2πr ಅಂತ ಹೇಳ್ತೀವಿ. 2 ಇದ್ದಲ್ಲಿ 2 ಬರ್ಲಿ, ಪೈ ಅಂತಂದ್ ಎಷ್ಟು ಕೊಟ್ಟಿದಾನ? 22/7 ಅಂತ ಕೊಟ್ಟಿದಾನ. ಆಮೇಲೆ ಆರ್ ವ್ಯಾಲ್ಯೂ ಎಷ್ಟಿದೆ? 14 ಇದೆ. ಬರ್ರಿ, 7 1 7 2 ಸಿಂಪ್ಲಿಫಿಕೇಶನ್ ಮಾಡಿದಾಗ. ಸೊ 2 × 22 × 2 ಅನ್ನ
ಸೊ ನಾವು ಟೋಟಲ್ ಆಗಿ ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 88 ಸೆಂಟಿಮೀಟರ್ ಬರುತ್ತೆ. ಅರ್ಥ ಆಯ್ತಾ? ಇದು ಸುತ್ತಳತೆ, ಇದು ಟೋಟಲ್ ಅದ್ರ ಸುತ್ತಳತೆ ಎಷ್ಟಾಗತ್ತೆ ಅಂದ್ರೆ 88 ಮೀಟರ್ ಆಗತ್ತೆ. ಸೊ ಅದೇ ತರ ನಿಮ್ ಕ್ವಶನ್, ಸೇಮ್ ಕ್ವಶನ್ ಇಲ್ಲಿ ಸುತ್ತಳತೆ ಕೇಳಿದಾನ, ಸರ್ಕಂಫರೆನ್ಸ್ ಅಂತ ಕೇಳಿದಾನಲ್ಲ, ಏರಿಯಾ, ಏರಿಯಾವನ್ನ ಕಂಡುಹಿಡಿದ್ರಿ, ಸರ್ಕಲ್ ಏರಿಯಾವನ್ನ ಕಂಡುಹಿಡಿದ್ರಿ. ಸೊ ಅದ್ರ ಫಾರ್ಮುಲಾ ಏನಂತಂದ್ರೆ ಚೆಕ್ ಮಾಡಿ, ಈ ತರ ಮಾಡಿದ್ರೆ ನಿಮ್ದು ಎಕ್ಸಾಮ್ ಎಲ್ಲ ಸಾಲ್ವ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 47 ಏನಿದೆ, ಇಫ್ ದ ಕಾಸ್ಟ್ ಆಫ್ 7 ಮೀಟರ್ ಆಫ್ ದಿ ಕ್ಲಾತ್ ಈಸ್ 294, ಫೈಂಡ್ ದಿ ಕಾಸ್ಟ್ ಆಫ್ 5 ಮೀಟರ್ ಆಫ್ ದಿ ಕ್ಲಾತ್ ಅಂತ. ಈಗ ನೋಡ್ರಿ, ಒಂದು ಕ್ಲಾತ್ ಐತೆ, ಬಟ್ಟೆ ಐತೆ. ಸೊ 7 ಮೀಟರ್ ಬಟ್ಟೆ ಐತೆ, ಇಲ್ಲಿ ನೋಡ್ರಿ 7 ಮೀಟರ್ ಬಟ್ಟೆ ಐತೆ. ಸೊ ಇದ್ರದ್ದು ಕಾಸ್ಟ್ ಎಷ್ಟಾಗಿದೆ ಅಂತಂದ್ ಹೇಳಿದ್ರೆ 294 ಆಗಿದೆ. ಸೊ ನಮ್ಗೇನ್ ಬೇಕಂತಂದ್ ಹೇಳಿದ್ರೆ 5 ಮೀಟರ್ ಬಟ್ಟೆ ಅದು, ಸೊ ಕಾಸ್ಟ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ಇವಾಗ ಏನ್ ಕೊಟ್ಟಿದ್ದಾನೆ ಅಂದ್ರೆ 7 ಮೀಟರ್ ಕೊಟ್ಟಿದಾನಲ್ಲ, 294 ಅಂತ ಕೊಟ್ಟಿದ್ದಾನೆ ಎಷ್ಟಿಗೆ, 7 ಮೀಟರ್ಗೆ. ಆಮೇಲೆ 5 ಮೀಟರ್ಗೆ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ರಿ, ಪಾಸ್ ಮಾಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಯಾವ್ದು ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಆಗುತ್ತೆ ನೋಡ್ರಿ, ಎಸ್ ನಾವು ಸೊಲ್ಯೂಷನ್ ಮಾಡ್ಕೊಂಡ್ ತಗೋಣ. ಈಗ 7 ಮೀಟರ್ ಕೊಟ್ಟಿದೆ ಅಂತಂದ್ ಹೇಳಿದ್ರೆ 1 ಮೀಟರ್ ಕಂಡಿಡ್ಕೊಳ್ ಮೊದಲು. ಸೊ ಅಂದ್ರೆ 1 ಮೀಟರ್ಗೆ ಅಂತಂದ್ ಹೇಳಿದ್ರೆ, ಸೊ 294 ಎಷ್ಟು ಮೀಟರ್ ಇದೆ, 7 ಮೀಟರ್ಗೆ ಇದೆ ಅಂದ್ರೆ ಇದನ್ನ ಡಿವೈಡೆಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 1 ಮೀಟರ್ಗೆ ಸಿಗುತ್ತೆ, 1 ಮೀಟರ್ಗೆ ಎಷ್ಟು ವ್ಯಾಲ್ಯೂ ಅಂತ ಸಿಗುತ್ತೆ. ಸೊ ಅದು ಎಷ್ಟು ವ್ಯಾಲ್ಯೂ ಬರುತ್ತಲ್ಲ, ಎಕ್ಸ್ ಅನ್ನೋ ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಅನ್ನ ನಾವೇನ್ ಮಾಡ್ಬೇಕು, 5 ಮೀಟರ್ ಗುಣಿಸ್ಬೇಕು. ಎಷ್ಟು ಬರುತ್ತೆ ನೋಡ್ರಿ, ಸೊ 42 ಬರುತ್ತೆ. ಸೊ ಇದನ್ನ ಇದು ಮಾಡಿದಾಗ ಎಷ್ಟು ಬರುತ್ತೆ, 7 × 4 = 28, 1 ಉಳಿತು 7 × 14 = 42 ರೂಪಾಯಿ. 1 ಮೀಟರ್ಗೆ ಎಷ್ಟು, 42 ರೂಪಾಯಿ. ಇನ್ನು 5 ಮೀಟರ್ಗೆ ಎಷ್ಟಾಗತ್ತೆ, 42 × 5 ಅಂತಂದ್ ಬರಿತೀವಿ, ಎಷ್ಟಾಗತ್ತೆ ನೋಡ್ರಿ, 110 ರೂಪಾಯಿ ಆಗತ್ತೆ. ಆನ್ಸರ್ ಏನು, ಸಾರಿ, 210 ರೂಪಾಯಿ ಆಗತ್ತೆ. 47 ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 210 ಆಪ್ಷನ್ ಎ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒಂದ್ ಕ್ವಶನ್ ಏನಿದೆ, 48, ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಅಂತಂದ್ ಐತೆ. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್, ಟ್ಯಾಂಕ್ ಗಳು ಯಾವ ತರ ಇರ್ತಾವ, ಈ ತರ ಇರ್ತಾವ, ಎಸ್ ಈ ತರ ಇರ್ತಾವ, ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್, ಎಲ್ಲ ಕಡೆ ಕ್ಲೋಸ್ಡ್ ಐತೆ. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಇತರ ರೇಡಿಯಸ್ ಎಷ್ಟಿದೆ ಅಂದ್ರೆ, ಇದನ್ನ ನಾವು ಇತರದ್ದು ಈ ಕಡೆ ಒಂದ್ ಕಡದ್ ನೋಡಿದ್ರೆ ಈ ತರ ಕಾಣಿಸುತ್ತೆ, ಸರ್ಕಲ್ ಕಾಣಿಸುತ್ತೆ. ಸೊ ಅದರ ರೇಡಿಯಸ್ ಎಷ್ಟಿದೆಯಪ್ಪ ಅಂತಂದ್ ಹೇಳಿದ್ರೆ 3 ಮೀಟರ್ ಇದೆ, ಸಾರಿ 7 ಮೀಟರ್ ಇದೆ, 7 ಮೀಟರ್. ಅದಾದ ನಂತರ ಅದ್ರದ್ದು ಹೈಟ್ ಎಷ್ಟಿದೆ ಅಂತಂದ್ ಹೇಳಿದ್ರೆ 3 ಮೀಟರ್ ಇದೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಒಂದು ಶೀಟ್ ಆಗಿ ಮಾಡ್ತಾರೆ, ಅಂದ್ರೆ ಇದನ್ನ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಒಂದು ಶೀಟ್ ಆಗಿ ಕೊರೆದ್ ಬಿಟ್ಟು ಒಂದು ಶೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅವ್ ಶೀಟ್ ಆಗಿ ಮಾಡಿದಾಗ ಸೊ ಅದನ್ನ ಮೆಟಲ್ ಎಷ್ಟಿದೆ, ಹೌ ಮಚ್ ಶೀಟ್ ಆಫ್ ಮೆಟಲ್ ಇಸ್ ರಿಕ್ವೈರ್ಡ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ಆಫ್ ರೇಡಿಯಸ್ 7 ಮೀಟರ್, ಆಮೇಲೆ ಹೈಟ್ 3 ಮೀಟರ್, ಮೇಡ್ ಫ್ರಮ್ ಅ ಶೀಟ್ ಮೆಟಲ್. ಸರಿ, ನಾವು ಇಲ್ಲಿ ಉಲ್ಟಾ ಹೇಳಿದ್ವಿ, ಇದೇನಂತಂದ್ ಹೇಳಿದ್ರೆ ಸಿಲಿಂಡ್ರಿಕಲ್. ಸೊ ಇದನ್ನ ಏನ್ ಈ ತರ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಅಂದ್ರೆ ಇವಾಗ ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ, ಸೊ ಇವಾಗ ಏನಿದೆ ಅಂತಂದ್ ಹೇಳಿದ್ರೆ ಒಂದ್ ಶೀಟ್ ಇದೆ, ಈ ತರ ಏನಂತಂದ್ ಹೇಳಿದ್ರೆ ಒಂದ್ ಶೀಟ್ ಇದೆ. ಇದನ್ನೇ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ತರ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಅನ್ನಾಗಿ ರೆಡಿ ಮಾಡ್ತಾರ. ಇದ್ರ ಸಿಲಿಂಡ್ರಿಕಲ್ ಟ್ಯಾಂಕ್ ಮಾಡಿದಾಗ ಇದನ್ನ ಇದ್ರ ಬಗ್ಗೆ ಏನು ಕೊಟ್ಟಿಲ್ಲ ನಮ್ಗೆ ಮಾಹಿತಿಗಳನ್ನ, ಇದ್ರ ಬಗ್ಗೆ ಕೊಟ್ಟಿದಾನ. ಸೊ ಶೀಟ್ ಅನ್ನ ಏನ್ ಮಾಡಿದಾಗ ಸಿಲಿಂಡ್ರಿಕಲ್ ಟ್ಯಾಂಕ್ ಕನ್ವರ್ಟ್ ಮಾಡಿದಾಗ ಇದ್ರದ್ದು ರೇಡಿಯಸ್ ಎಷ್ಟಿದೆ, 7 ಮೀಟರ್ ಇದೆ. ಇದ್ರದ್ದು ಹೈಟ್ ಎಷ್ಟಿದೆ, 3 ಮೀಟರ್ ಇದೆ. ಹೈಟ್ ಎಷ್ಟಿದೆ, 3 ಮೀಟರ್ ಇದೆ. ಸೊ ಅವಾಗ ಎಷ್ಟು ಏರಿಯಾ ಬೇಕು, ಮೆಟಲ್ ಶೀಟ್ ಎಷ್ಟು ಬೇಕು ಅಂತಂದ್ ಹೇಳಿದ್ರೆ, ಇತರ ಏರಿಯಾ ಕಂಡುಹಿಡಿದ್ರು ಒಂದೇ, ಇತರ ಏರಿಯಾ ಕಂಡುಹಿಡಿದ್ರು ಒಂದೇ, ಎರಡು ಸೇಮ್ ಆಗುತ್ತೆ. ಇವಾಗ ನಾವು ನೋಡ್ರಿ, ಸಿಲಿಂಡ್ರಿಕಲ್ ಏರಿಯಾ ಕಂಡುಹಿಡಿಯೋಣ, ಕಂಡುಹಿಡಿಯ್ರಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡ್ರಿ, ಎ ನಾ, ಬಿ ನಾ, ಸಿ ನಾ, ಡಿ ನಾ ಅಂತಂದೇಳಿ ಪಾಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ರಿ. ಇವಾಗ ನೋಡ್ರಿ, ನಾನು ಇವಾಗ ಹೇಳ್ತೀನಿ, ಮಾಡ್ತಾ ಹೋಗೋಣ. ಸಿಲಿಂಡ್ರಿಕಲ್ ಅಂತ ಬಂದಾಗ ಇದ್ರದ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು, ಸುತ್ತಳತೆ. ನಮಗ್ ಸುತ್ತಳತೆ ಸಿಕ್ತು ಅಂತಂದ ಹೇಳಿದ್ರೆ ಶೀಟ್ ಮೆಟಲ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಎಸ್ ನೋಡ್ರಿ, ಸೊ ಇದ್ರ ಸುತ್ತಳತೆಯನ್ನ ಅದಕ್ಕೆ ಒಂದು ಫಾರ್ಮುಲಾ ಐತೆ, 2πr × r + h ಅಂತಂದ ಹೇಳ್ತೀವಿ. ಆರ್ ಅಂತಂದ್ ರೇಡಿಯಸ್, ಎಚ್ ಅಂತಂದ್ ಹೇಳಿದ್ರೆ ಹೈಟ್ ಅಂತಂದ ಹೇಳ್ತೀವಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ, 2 × π ಅಂತಂದ ಹೇಳಿದ್ರೆ 22/7. ಆರ್ ಎಷ್ಟಿದೆ, 7 ಇದೆ. ಆಮೇಲೆ r + h, ಆರ್ ಎಷ್ಟಿದೆ, 7 ಇದೆ. ಎಚ್ ಎಷ್ಟಿದೆ, 3 ಇದೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನೋಡ್ರಿ, 7 ಕ್ಯಾನ್ಸಲ್ ಆಗುತ್ತೆ. ಸೊ ಇದು 44 ಆಗತ್ತೆ. ಆಮೇಲೆ ಇಲ್ಲಿ ನೋಡ್ರಿ, 7 + 3 ಎಷ್ಟಾಗತ್ತೆ, 10 ಆಗತ್ತೆ. ಸೊ ಇದನ್ನ ಇಂಟು ಮಾಡಿದಾಗ ಎಷ್ಟಾಗತ್ತೆ, ಟೋಟಲ್ ಆಗಿ 440 m² ಅಂತಂದ ಹೇಳ್ತೀವಿ. ಸೊ ಇದ್ರ ಸುತ್ತಳತೆ 440, ಆಮೇಲೆ ಇತರದ್ದು ಏನಂತಂದ ಹೇಳಿದ್ರೆ ಸುತ್ತಳತೆ 440 ಆಗತ್ತೆ. ಇದ್ರದ್ದು ಏರಿಯಾ, ಸರ್ಫೇಸ್ ಏರಿಯಾ ಎಷ್ಟಾಗತ್ತೆ, 440 ಆಗತ್ತೆ. ಸೊ ಇಷ್ಟನ್ನ ನೀವೇನಂದ್ರೆ ನೆನ್ಪಿಟ್ಕೋಬೇಕು. ನಿಮ್ ಕ್ವಶನ್ ಏನಂತಂದ ಹೇಳಿದ್ರೆ, ಇವಾಗ ಒಂದ್ ಏನಂತಂದ ಹೇಳಿದ್ರೆ, ಈ ತರ ಒಂದ್ ಸ್ಕ್ವೇರ್ ಇದೆ. ಸೊ ಇತರ ಸೈಡ್ ಎಷ್ಟಿದೆ ಅಂತಂದ ಹೇಳಿದ್ರೆ 10 ಇದೆ. ಇದು
ಇದ್ರ ಸೈಡ್ ಎಷ್ಟಿದೆ ಅಂತಂದ ಹೇಳಿದ್ರೆ 10 ಇದೆ, ಅಂದ್ರೆ ಎಲ್ಲಾ ಸೈಡ್ 10 ಐತೆ. ಸೊ ಇವಾಗ ಇದನ್ನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಒಂದು ಸಿಲಿಂಡರ್ ಮಾಡ್ತಾರೆ. ಇದ್ರ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಅನ್ನ ಮಾಡ್ತಾರೆ. ಸೊ ಅವಾಗ ಇದ್ರ ಸುತ್ತಳತೆ ಎಷ್ಟು ಅಂತಂದ ಕಂಡಿಡಿಯಿರಿ. ಇದ್ರದ ಸಿಲಿಂಡ್ರಿಕಲ್ ಟ್ಯಾಂಕ್ ಸುತ್ತಳತೆ ಎಷ್ಟು ಅಂತಂದೇಳಿ ಇವಾಗ ಕಂಡು, ಈಗೇನ್ ಮಾಡಿದ್ರಲ್ಲ ಅದನ್ನ ಉಲ್ಟಾ ಮಾಡ್ಬೇಕಷ್ಟೇ. ಯಾವ್ದನ್ನ ಕಂಡಿಡಿಬೇಕು ಯಾವ್ದನ್ನ ಇಲ್ಲ ಅಂತ ನೀವು ನೋಡಿ. ನೆಕ್ಸ್ಟ್ ಒಂದು ನೋಡ್ರಿ 49. ಫೈಂಡ್ ದ ಏರಿಯಾ ಆಫ್ ದಿ ಸ್ಪಿಯರ್ ಪಾರ್ಕ್ ಹೂಸ್ ಪೆರಿಮೀಟರ್ ಇಸ್ 320 ಮೀಟರ್ ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಪಾರ್ಕ್ ಪಾರ್ಕ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಈ ತರ ಶೇಪ್ ಅಲ್ಲಿ ಇರುತ್ತೆ. ಪಾರ್ಕ್ ಏನಂತಂದ್ರೆ ಹೇಳಿದ್ರೆ ಸ್ಕ್ವೇರ್ ರೂಪ, ಅಂದ್ರೆ ವರ್ಗದ ರೂಪದಲ್ಲಿ ಇರುತ್ತೆ, ಸ್ಕ್ವೇರ್ ಆಗಿ. ಸೊ ಈ ತರದ ಪೆರಿಮೀಟರ್ ಕೊಟ್ಟಿದ್ದಾನೆ. ಈ ತರ ಅಂತಂದ್ರೆ ಸುತ್ತಳತೆ ಕೊಟ್ಟಿದ್ದಾನೆ, ಅಂದ್ರೆ ಪೆರಿಮೀಟರ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 320 ಮೀಟರ್ ಅಂತ ಕೊಟ್ಟಿದ್ದಾನೆ. ಇದು ಟೋಟಲ್ ಆಗಿ ಎಷ್ಟಿದೆ ಅಂತಂದ್ರೆ 320 ಮೀಟರ್ ಆಗುತ್ತೆ. ಸೊ ಇದು ಸ್ಪಿಯರ್ ಪಾರ್ಕ್ ಆಗಿರೋದ್ರಿಂದ, ಸ್ಪಿಯರ್ ಪಾರ್ಕ್ ಅಂತಂದ್ರೆ ಹೇಳಿದ್ರೆ ವರ್ಗ ಆಗಿರೋದ್ರಿಂದ, ಸ್ಪಿಯರ್ ಅನ್ನೋದು ಸ್ಕ್ವೇರ್ ಪಾರ್ಕ್ ಆಗುತ್ತೆ, ಸ್ಕ್ವೇರ್ ಸ್ಕ್ವೇರ್ ಅಂತಂದ್ ಹೇಳಿದ್ರೆ ವರ್ಗ. ಸೊ ವರ್ಗ ಆಗಿರುವಾಗ ಇದ್ರ ಸೈಡ್ ಗಳೆಲ್ಲ ಏನಾಗ್ತಾವ? ಸೇಮ್ ಆಗ್ತಾವ. ಇದ್ರ ಸೈಡ್ ಏನಾಗುತ್ತೆ? ಎ ಆಗತ್ತೆ, ಇದ್ರದ್ದು ಎ ಆಗತ್ತೆ, ಇದ್ರದ್ದು ಎ ಆಗತ್ತೆ, ಇದ್ರದ್ದು ಎ, ಅಂದ್ರೆ ಅದ್ರದ್ದು ಎಲ್ಲಾ ಸೈಡ್ ಗಳು ಏನಿರ್ತಾವ ಅಂದ್ರೆ ಸೇಮ್ ವ್ಯಾಲ್ಯೂ ಇರ್ತಾವ. ಸೊ ಇದ್ರದ್ದು ಪೆರಿಮೀಟರ್ ಎಷ್ಟು ಕೊಟ್ಟಿದಾನ? ಇದೆಲ್ಲಾ ಸೇರಿ 320 ಕೊಟ್ಟಿದಾನ. ಇವಾಗ ನಾವೇನ್ ಮಾಡ್ಬೇಕಂದ್ರೆ, ಸೊ ಎಲ್ಲಾ ಸೇರಿ 320 ಕೊಟ್ಟಿದಾನಲ್ಲ, ಎಷ್ಟನ್ನ ಸೇರಿ 4 A ಗಳನ್ನ ಸೇರಿಸಿ, 1, 2, 3, 4 4 A ಗಳನ್ನ ಸೇರಿಸಿ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ 420 ಕೊಟ್ಟಿದಾನ. ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ, ಎ ಬಿಡ್ರಿ ಇದನ್ನ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ, ಸೊ ಎಷ್ಟಾಗತ್ತ? ಒಂದ್ ಕಡೆ ಸೈಡ್ ಎಷ್ಟಾಗತ್ತ ನೋಡ್ರಿ, ಎ ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ? 80 ಆಗತ್ತೆ. ಕರೆಕ್ಟಾ? 80 ಆಗತ್ತೆ, 80 ಮೀಟರ್. ಒಂದ್ ಕಡೆ ಸೈಡ್ ಎಷ್ಟಾಗತ್ತೆ ಅಂತಂದ್ರೆ 80 ಆಗತ್ತೆ. ಇಲ್ಲಿ ನಮ್ಗೆ ಏನ್ ಕೇಳಿದ ಅಂತಂದ ಹೇಳಿದ್ರೆ ಏರಿಯಾ ಕೇಳಿದಾನೆ. ಇದ್ರದ್ದು ಏನಂತಂದ ಹೇಳಿದ್ರೆ ಏರಿಯಾ ಕೇಳಿದ್ರು. ಒಂದ್ ಕಡೆ ಸೈಡ್ ಗೊತ್ತಾಗಿದ್ರೆ ಏರಿಯಾ ಕಂಡು ಹಿಡ್ತೀವ ನೋಡ್ರಿ. ಸ್ಕ್ವೇರ್ ಏರಿಯಾ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ನಾವು ಫಾರ್ಮುಲಾ ಬರಿತೀವಿ, ಎ ಸ್ಕ್ವೇರ್, ಸೈಡ್ ಇಂಟು ಸೈಡ್ ಅಂತಂದ ಹೇಳ್ತೀವಿ. ಬರೀರಿ, ಎ ಇಂಟು ಎ, ಎ ಎಷ್ಟಿದೆ? 80 ಇದೆ. ಇನ್ನೊಂದು ಎ ಎಷ್ಟಿದೆ? 80 ಇದೆ. ಸೊ ಇದನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? 6400 ಬರುತ್ತೆ. ಆನ್ಸರ್ ಸಿ, ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ, 5th ಕ್ವಶನ್. ಇದನ್ನು ಕೂಡ ನಾನು ಆಗ್ಲೇ ಹೇಳಿದ್ ನೋಡ್ರಿ, ಆತರ ಮಾಡ್ಬೇಕು. 87.5 × 1/100 ಪರ್ಸೆಂಟೇಜ್ ಹೆಂಗ್ ಬರ್ತೀವಿ? 1/100 ಬರ್ತೀವಿ. ಆಮೇಲೆ 640. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನ್ ನಮ್ಗೆ ಆನ್ಸರ್ ಬರುತ್ತೆ, ಅದು ಈ ತರದ ಸರಿಯಾದ ಆನ್ಸರ್ ಆಗಿತ್ತೆ, ಕ್ವಶನ್ ನಂಬರ್ 50. ಸೊ ಪಾಸ್ ಮಾಡಿ ಬರ್ರಿ. ಈ ತರದ ಆನ್ಸರ್ ಎಷ್ಟಾಗುತ್ತೆ ಅಂದ್ರೆ 560 ಆಗುತ್ತೆ. ನೋಡ್ರಿ, ಇಲ್ಲಿವರೆಗೂ ಟೋಟಲ್ ಆಗಿ ಮ್ಯಾಥಮೆಟಿಕ್ಸ್ ಮಾಡಿದ್ವಿ. ಈ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ 15 ಕ್ವಶನ್ ಗಳಲ್ಲಿ ಎಷ್ಟು ಕ್ವಶನ್ಸ್ ಗಳು ನಿಮ್ಗೆ ಕರೆಕ್ಟ್ ಆದವು ಅಂತ ನೋಡ್ರಿ. ಸೊ ಜಿ ಕೆ, ಸೈನ್ಸ್, ಅದಾದ ನಂತರ ಮ್ಯಾಥಮೆಟಿಕ್ಸ್, ನೀವು ಯಾವ್ದ್ರಲ್ಲಿ ಕಡಿಮೆ ಇದ್ದೀರಿ ಅಂತ ನೋಡ್ಕೊಂಡು ಅದನ್ನ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡ್ರಿ. ಆಮೇಲೆ ಕ್ವಶನ್ ಪೇಪರ್ಸ್ ಗಳನ್ನ ರಿಪೀಟ್ ಆಗಿ ರಿಪೀಟ್ 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 ಆಗಿ ನೋಡ್ರಿ. ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದನ್ನ ಸೈಡ್ ಬರೆದಿಟ್ಕೊಡ್ರಿ. ಸೊ ನೀವು ನಾವು ಇದನ್ನೆಲ್ಲ ಮಾಡಿಬಿಟ್ಟು ನಿಮ್ದೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರಿ ಅಂತಂದ ಹೇಳಿದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸೊ ನಮ್ಗೆ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇದ್ರು ಸರ್, ಸೊ ಈ ವಿಡಿಯೋಸ್ ಗಳನ್ನ ನೋಡಿದ್ರೆ ನಾವು ಎಕ್ಸಾಮ್ ಪಾಸ್ ಆಗ್ತೀವ್ರಿ? ಇಲ್ರಿ, ನೀವು ಈ ವಿಡಿಯೋಸ್ ಗಳನ್ನ ಕರೆಕ್ಟ್ ಆಗಿ ಹಾರ್ಟ್ ಇಂದ, ಸೊ ನಾವು ಆಗೇಬೇಕು ಸೋಲ್ಜರ್ಸ್ ಅನ್ನೋ ದೃಷ್ಟಿಯಿಂದ ನೀವು ನೋಡಿದ್ರೆ ಆಗ್ತೀರಾ. ಬಿಡು ಮಾರ, ನಾಳೆ ನೋಡಕ್ ಬರೈತಿ, ನಾಡಿದ್ ನೋಡಕ್ ಬರೈತಿ, ಊಟ ಮಾಡಿದ ನಂತರ, ಆಮೇಲೆ ಬಂದ ನಂತರ, ಸೊ ದೋಸ್ತುಗಳ ಜೊತೆ ಹೋಗಿ ಬಂದ ನಂತರ, ಈ ತರ ಮಾಡಿದ್ರಿ ಅಂತ ಹೇಳಿದ್ರೆ ಪಾಸ್ ಆಗಂಗಿಲ್ಲ. ಸೊ ಏನಂತಂದ್ರೆ, ಕಾನ್ಸಂಟ್ರೇಷನ್ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು. ಸೊ ಅದ್ರ ಜೊತೆ ಏನೇನ್ ಪಾಯಿಂಟ್ಸ್ ಗಳು ಬಂದಿದಾವ ಅವ್ನು ಸಾಲ್ವ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಬೇರೆ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಆಮೇಲೆ 8th, 9th, 10th ನ ಬುಕ್ಸ್ ಗಳನ್ನ ಓದ್ಬೇಕು. ಸೊ ಸೊ ಅಂದ್ರೆ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಅವನ್ನೆಲ್ಲ ಮಾಡಿದ್ರಿ ಅಂತಂದ ಹೇಳಿದ್ರೆ ಸಾಲ್ವ್ ಆಗುತ್ತೆ. ನಾನು ಏನ್ ಹೇಳ್ತೀನಿ ಅಂತಂದ ಹೇಳಿದ್ರೆ, ನಾನು ತುಂಬಾ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇರೋದ್ರಿಂದ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ಕೊಡ್ರಿ. ಒಂದು ಡೈಲಿ ಒಂದು 1/2 ಅವರ್ ಬುಕ್ಸ್ ಅನ್ನ ಓದಿ, 8th, 9th, 10th ಬುಕ್ಸ್ ಅನ್ನ, ಸಾಕು, ಆರಾಮಾಗಿ ಪಾಸ್ ಆಗ್ತೀವಿ. ಇದನ್ನ ನೀವು ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಪಾಸ್ ಆಗಂಗಿಲ್ಲ. ಆಮೇಲೆ ಸರ್ ನಾವು ಪಾಸ್ ಆಗಿಲ್ರಿ ಅಂತಂದ ಹೇಳಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನೀವು ಸ್ಟಡಿ ಮಾಡ್ಬೇಕು, ನಿಮ್ ಎಫರ್ಟ್ ಅನ್ನ ಹಾಕಿದ್ರೆ ಮಾತ್ರ ಪಾಸ್ ಆಗ್ತೀರಿ. ಇಲ್ಲ ನೀನ್ ಓದಂಗಿಲ್ಲ, ನಿನ್ ಸೈಡ್ ದವ್ ಓದ್ಬೇಕು, ಇಲ್ಲ ಬೇರೆಯವನು ಓದ್ಬೇಕು ಅಂದ್ರೆ ನಾನು ಪಾಸ್ ಆಗ್ತೀನಿ ಸರ್ ಅಂತ ಯಾವ್ದು ಇಲ್ಲ. ನಿನ್ ಎಕ್ಸಾಮ್ ಅನ್ನ ನೀನೇ ಬರಿಬೇಕು, ಆಮೇಲೆ ನೀನೇ ಓದ್ಬೇಕು. ಎಸ್. ಸೊ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಆಮೇಲೆ ಎಲ್ರು ಲೈಕ್ ಮಾಡ್ರಿ ವಿಡಿಯೋಸ್ ಗಳನ್ನ, ಆಮೇಲೆ ಎಲ್ರಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರೋ ಜಾಸ್ತಿ. ಸೊ ಎಲ್ರಿಗೂ ಸೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.